ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮು ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾತ್ ಸಮಸ್ತಾಃ ಸಕಲಗುಣ ನಿಧಿ ಸರ್ವದೋಷ ವಿವೇತಃ ಪೂರ್ಣಾನಂದಾಪ್ಯಯೋ ಯೋ ಗುರುರವಿ ಪರಮಶ್ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಶ್ವ ವಿಘ್ನಸ್ವರಾಣ್ ತೇನೇ ಬ್ರಹ್ಮಹೃದಯಾದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಜ ಹನುಮತ್ಸ್ಮರಣಾತ್ ಭವೇತ್ ಭವತಿ ಯದನುಭಾವಾತ್ ಎಡಮು ಕೋಪಿ ವಾಗ್ಮೀ ಜಡಮದಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೆ ಚ ಯಂ ಪ್ರೌರಚಂದಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತುರ ಆಜುಹಾವಾ ಪುತ್ರೇತಿ ತನ್ಮಯತಯಾ ತರವೋಪಿ ನೇದು ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವಯೇವ ಹಿ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೇ ರಾಜರಾಜಾಯತೇ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಶ್ರೀ ಮೈತ್ರೇಯ ಉವಾಚ ಮನೋಸ್ತು ಶತರೂಪಾಯಾಂ ತಿಸ್ರಾಃ ಕನ್ಯಶ್ಚ ಜಗ್ನಿರೇ ಆಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ. ದಯವಿಟ್ಟು ಎಲ್ಲರೂ ಮೊಬೈಲ್ ಆಫ್ ಮಾಡಿ, ಯಾರೂ ಮಧ್ಯೆ ಎದ್ದು ಹೋಗಬೇಡಿ. ಆಕೂತಿಂಜೃಚೇ ಪ್ರಾದಾದ ವಿಪ್ರಾದೃಮೃತಿಂ ದೃಪಃ ಪುತ್ರಿಕಾ ಧರ್ಮಮಾಶ್ರಿತ್ಯ ಶತರೂಪಾನುಮೋದಿತಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿದುರನಿಗೆ ಮೈತ್ರೇಯರು ಶ್ರೀಮದ್ ಭಾಗವತವನ್ನು ಮುಂದುವರೆಸ್ತಾ ಸ್ವಯಂಭೂ ಮನುವಿಗೆ ಶತರೂಪಾದೇವಿಯಲ್ಲಿ ಇಬ್ಬರು ಗಂಡು ಮಕ್ಕಳು ಹುಟ್ಟಿದ್ದಾರೆ, ದೊಡ್ಡವ ಪ್ರಿಯವ್ರತ, ಚಿಕ್ಕವ ಉತ್ತಾನಪಾದ ಅಂತ ಹೇಳಿ ಮೂರು ಜನ ಹೆಣ್ಣು ಮಕ್ಕಳು. ಆಕೂತಿ, ದೇವಹೂತಿ, ಪ್ರಸೂತಿ ಅಂತ. ಅದರಲ್ಲಿ ತೃತೀಯ ಸ್ಕಂದದಲ್ಲಿ ದೇವಹೂತಿ ಸ್ವಯಂಭೂ ಮನುವಿನ ಮಗಳು, ಶತರೂಪಾದೇವಿಯ ಮಗಳು ದೇವಹೂತಿ ದೇವಿಯನ್ನು ಕರ್ದಮರಿಗೆ ಕೊಟ್ಟು ವಿವಾಹ ಮಾಡಿ ಅವರ ದಾಂಪತ್ಯ, ಅಲ್ಲಿ ಅವತಾರ ಮಾಡಿದ 10 ಮಕ್ಕಳ ಕಥೆ. 9 ಜನ ಹೆಣ್ಣು ಮಕ್ಕಳ ಮಂತರದಲ್ಲಿ ಸ್ವಯಂ ಭಗವಂತನೇ ಕಪಿಲನಾಗಿ ಅವತಾರ ಮಾಡಿ ತಾಯಿಯ ನೆಪ ಮಾಡಿಕೊಂಡು ಇಡೀ ಜಗತ್ತಿಗೆ ಸಾಂಖ್ಯಶಾಸ್ತ್ರವನ್ನು ಉಪದೇಶ ಮಾಡಿ ಕಪಿಲಗೀತಾ ಅಂತ ಕರಿತಾ ಇದ್ದಾರೆ. ಅಂತಹ ಸರ್ವೋತ್ಕೃಷ್ಟವಾದ ಜ್ಞಾನದ ಭಂಡಾರವನ್ನೇ ಜಗತ್ತಿಗೆ ಭಗವಂತ ಕೊಟ್ಟದ್ದು ತೃತೀಯ ಸ್ಕಂದದಲ್ಲಿ ಬಂದಂತಹ ಕಥಾ. ಆ ದೇವಹೂತಿಗೆ ಮೊದಲು ಆಕೂತಿ ಅಂತ ಒಬ್ಬಳು. ಆಕೂತಿಯನ್ನು ಸ್ವಯಂಭೂಮನು ರುಚಿಪ್ರಜೇಶ್ವರ ಅಂತ ಒಬ್ಬ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಮದುವೆ ಮಾಡುವ ಕಾಲಕ್ಕೆ ಶತರೂಪಾದೇವಿ ತನ್ನ ಗಂಡನಾದ ಸ್ವಯಂಭೂಮನುವಿಗೆ ಹೇಳಿದ್ದಾಳೆ,
ಈ ನನ್ನ ಮಗಳು ಆಕೂತಿಯಲ್ಲಿ ಹುಟ್ಟುವ ಮಗ ನಮಗೆ ಮಗನಾಗಿ ಬೇಕು, ಮಗಳ ಮಗನನ್ನು ದತ್ತು ಪಡೆಯುವಂತಹ ಕಾರ್ಯಕ್ರಮ. ಇದಕ್ಕೆ ಪುತ್ರಿಕಾ ಪುತ್ರ ಅಂತ ಕರೀತಾರೆ. ಯಾರಿಗೆ ಮನೆಯಲ್ಲಿ ಗಂಡು ಮಕ್ಕಳಿಲ್ಲ, ಬರೀ ಹೆಣ್ಣು ಸಂತಾನ ಇದೆ, ಅವರು ತಾವು ತಮ್ಮ ಮಕ್ಕಳನ್ನು ಕನ್ಯಾದಾನ ಮಾಡುವ ಸಂದರ್ಭದಲ್ಲಿ ಅಳಿಯನ ಜೊತೆಗೆ ಈ ಬಗೆಯ ಕರಾರು ಮಾಡಿಕೊಳ್ಬೋದು. ನಮ್ಮ ಕನ್ಯೆಯನ್ನು ನಿಂಗೆ ಕೊಟ್ಟು ಮದುವೆ ಮಾಡ್ತೇವೆ, ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಸಂತಾನ ನಮ್ಮನೆ ಕೊಡಬೇಕು, ಹೀಗೆ ಕೇಳಿ ಮದುವೆಗೆ ಮುಂಚೆ ಒಂದು ಕರಾರು ಮಾಡಿಕೊಂಡು ಮಾಡುವಂಥದ್ದಕ್ಕೆ ಪುತ್ರಿಕಾ ಪುತ್ರ ಧರ್ಮ ಅಂತ ಕರೀತಾನೆ. ಇದು ಮಕ್ಕಳು ಗಂಡು ಮಕ್ಕಳು ಇಲ್ಲದವರು ಮಾಡುವಂಥದ್ದು. ಆದರೆ ಏನು ಆಶ್ಚರ್ಯ ಅಂದರೆ, ಸ್ವಯಂಭೂ ಮತ್ತು ಶತರೂಪ ದಂಪತಿಗಳಿಗೆ ಎರಡು ಗಂಡು ಮಕ್ಕಳಿದ್ದರು, ಉತ್ತಾನಪಾದ ಪ್ರಿಯವ್ರತ ಇದ್ದರೂ ಕೂಡ ಈ ಆಕೂತಿಯಲ್ಲಿ ಹುಟ್ಟುವಂತಹ ಮಗು ನನಗೇ ಬೇಕು ಅಂತ ಸ್ವಯಂಭೂ ಮನು ಅಳಿಯನಿಗೆ ಮೊದಲೇ ಹೇಳಿದ್ನಂತೆ. ಅದ್ಯಾಕಂದರೆ ಸ್ವಯಂಭೂ ಮನುವಿಗೆ ಗೊತ್ತಿತ್ತಂತೆ, ಇವಳ ಹೊಟ್ಟೆಯಲ್ಲಿ ಭಗವಂತ ಹುಟ್ಟುತ್ತಾನೆ. ಅದು ನೋಡಿ, ದೇವಹೂತಿ ದೇವಿಯ ಹೊಟ್ಟೆಯಲ್ಲೂ ದೇವರೇ ಹುಟ್ಟಿದ, ಇನ್ನೊಬ್ಬ ಮಗಳ ಹೊಟ್ಟೆಯಲ್ಲಿಯೂ ಹುಟ್ಟಿದ, ಭಗವಂತ ಅವತಾರ ಮಾಡಿದ್ದಾನೆ. ಎಂಥ ಪುಣ್ಯ! ಈ ಎಲ್ಲ ಪುಣ್ಯಕ್ಕೆ ಕಾರಣ ಏನು ಗೊತ್ತಾ? ಸ್ವಯಂಭೂ ಮನು ಮಾಡಿದ ದೊಡ್ಡ ತಪಸ್ಸು. ನಮ್ಮ ತಪಸ್ಸು, ಮನೆ ಯಜಮಾನನ ತಪಸ್ಸು, ಅದು ಎಲ್ಲರಿಗೂ ಪಾಲು ಬರುತ್ತಂತೆ. ಆದರೆ ಮನೆಯಲ್ಲಿ ಯಜಮಾನರ ತಪಸ್ಸೇ ಇಲ್ಲ, ಮತ್ತು ಯಾರಿಗೆ ಏನು ಬರುತ್ತ್ರಿ? ಏನಿಲ್ಲ. ಇವತ್ತು ನಾವೇನಾದರೂ ನಮ್ಮ ಮನೇಲಿ ತಣ್ಣಗಿದ್ದೀವಿ ಅಂದರೆ, ಆರಾಮಾಗಿದ್ದೀವಿ ಅಂದರೆ, ಅದಕ್ಕೆ ನಮ್ಮ ಪುಣ್ಯ ಕಾರಣ ಅಲ್ಲ, ನಮ್ಮ ಹಿರಿಯರು ಮಾಡಿದ ಪುಣ್ಯ. ಆ ಪುಣ್ಯ ಪ್ರಭಾವ ನಮ್ಮಲ್ಲಿ ಇನ್ನೂ ರನ್ನಿಂಗ್ ಅಲ್ಲಿದೆ, ಸ್ವಲ್ಪ ನಡೀತಾ ಇದೆ. ನಾವು ನಮ್ಮ ಮಕ್ಕಳಿಗೆ ಆಸ್ತಿ ಕೊಟ್ಟಿದ್ವಿ ವಿನಃ ಪುಣ್ಯದ ಆಸ್ತಿಯನ್ನು ಕೊಟ್ಟೇ ಇಲ್ಲ. ನಾವೇ ಪುಣ್ಯಕ್ಕೆ ಲಾಟ್ರಿ ಹೊಡಿತಾ ಇದ್ದೀವಿ, ಮಕ್ಕಳು ಕೊಡೋಷ್ಟು ನಮಗೇ ಇಲ್ಲ. ಹಾಗೆ ಮಾಡಬಾರ್ದು. ಮಕ್ಕಳಿಗೆ ಜನ್ಮ ಜನ್ಮಾಂತರಕ್ಕೆ ಬರಬಹುದಾದ ದೊಡ್ಡ ಆಸ್ತಿ ಭಗವದ್ಭಕ್ತಿ, ನಾವು ಮಾಡಿದ ಶ್ರವಣ ಮನನ ನಿಧಿಧ್ಯಾಸನ ತಪಸ್ಸು, ಇದು ಮಕ್ಕಳಿಗೆ ಕೊಡಬೇಕು ಅಂತ ತೋರಿಸ್ತಾ ಇದ್ದಾರೆ. ಸ್ವಯಂಭೂ ಮನುವಿನ ಆಕೂತಿ ಹೆಣ್ಣು ಮಗಳನ್ನು ರುಚಿಗೆ ಕೊಟ್ಟಾಗ, ರುಚಿ ಪ್ರಜೇಶ್ವರು ಕೊಟ್ಟಾಗ, ಅವರ ದಾಂಪತ್ಯದ ಫಲವಾಗಿ ಅಲ್ಲಿ ಭಗವಂತ ತಾನು ಅವತಾರ ಮಾಡಿದ್ದಾನೆ. ಆ ಭಗವಂತನಿಗೆ ಯಜ್ಞ ಅಂತ ಕರೆದಿದ್ದಾರೆ. ಆ ಕೂತಿಗೆ ಹುಟ್ಟುವಾಗಲೇ ಎರಡು ಮಕ್ಕಳು ಹುಟ್ಟಿತು, ಎರಡು ಅವಳಿ, ಒಂದು ಗಂಡು ಒಂದು ಹೆಣ್ಣು. ಆ ಗಂಡಿನ ಹೆಸರೇ ಯಜ್ಞ, ಹೆಣ್ಣಿನ ಹೆಸರೇ ದಕ್ಷಿಣ ಅಂತ ಕರೀತಾ ಇದ್ದಾರೆ. ಭಗವಂತನ ಸನ್ನಿಧಾನದಿಂದ ಪಾತ್ರನಾದವ ಯಜ್ಞ, ಸಾಕ್ಷಾತ್ ಮಹಾಲಕ್ಷ್ಮಿ ಜಗನ್ಮಾತೆ ದಕ್ಷಿಣಾದೇವಿಯಾಗಿ ಅವತಾರ ಮಾಡಿದ್ದಾರೆ. ಅವರು ಮುಂದೆ ದಂಪತಿಗಳಾದರು. ಯಾಕಂದರೆ ಸ್ವಯಂಭೂ ಮನು ಮಗಳ ಮಗನನ್ನು ತನ್ನ ಮನೆಗೆ ಮಗನನ್ನಾಗಿ ಕರ್ಕೊಂಡು ಹೋದ. ಹೀಗಾಗಿ ಮುಂದೆ ಬೆಳೆದು ದೊಡ್ಡವನಾದ ಮೇಲೆ ದಕ್ಷಿಣಾದೇವಿ ಸಾಕ್ಷಾತ್ ಲಕ್ಷ್ಮಿ, ಅವರು ಅನಾದಿ ಕಾಲದ ದಂಪತಿಗಳು, ಹೊಸದಾಗೇನು ಮದುವೆ ಆಗಿದ್ದಲ್ಲ. ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ ಅಂತಾರೆ. ನಿತ್ಯ ಅವಿಯೋಗಿನಿಯಾದಂತಹ ಲಕ್ಷ್ಮೀದೇವಿ ಅಲ್ಲಿ ದಕ್ಷಿಣಾದೇವಿಯಾಗಿ ಏನು ಅವತಾರ ಮಾಡಿದ್ದಾಳೆ, ಆ ದಕ್ಷಿಣಾದೇವಿಯನ್ನು ಯಜ್ಞನಾಮಕ ಪರಮಾತ್ಮ ತಾನು ಸ್ವೀಕಾರ ಮಾಡಿದ್ದಾನೆ. ಅಲ್ಲಿ 12 ಮಂದಿ ದೇವತೆಗಳು, ಅವರಿಗೆ ತುಷಿತರು ಅಂತ ಕರೀತಾ ಇದ್ದಾರೆ, ಅವರು ಅವತಾರ ಮಾಡಿದ್ದಾರೆ. ಆ ನಂತರದಲ್ಲಿ ಕರ್ದಮ ದೇವಹೂತಿ, ಇವರಲ್ಲಿ ಜನಿಸಿರುವಂತಹ ಅನಸೂಯಾದೇವಿ ಅಂತ, 9 ಜನ ಮಕ್ಕಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಅನಸೂಯಾದೇವಿ, ಆ ಅನಸೂಯಾದೇವಿಯನ್ನು ಅತ್ರಿ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಆ ದಂಪತಿಗಳು ಮದುವೆ ಆದಾಗಿಂದ ಹಿಡಿದು 100 ವರ್ಷಗಳ ಕಾಲ ಕೇವಲ ಭಗವಂತ ಪ್ರೀತನಾಗಲಿ ಅಂತ ಒಂದೇ ಮನಸ್ಸಿನಿಂದ ದಂಪತಿಗಳು ಆ ಭಗವಂತನ ಆರಾಧನೆ ಮಾಡಿದ್ದಾರೆ. ಅವರ ಭಕ್ತಿಗೆ ಮೆಚ್ಚಿ ಭಗವಂತ 3 ರೂಪದಿಂದ ಅವರ ಮುಂದೆ ನಿಂತಿದ್ದ. ಅವ್ರಿಗೆ ಆಶ್ಚರ್ಯ, ನಾ ಕರೆದದ್ದು ಒಬ್ಬನ್ನ, ಬಂದದ್ದು 3 ಜನ, ಯಾಕೆ? ಅದು ತ್ರಿಮೂರ್ತಿ ರೂಪದ ಭಗವಂತನ ಆರಾಧನೆ ಮಾಡಿದ್ದ. ಏನು ಆರಾಧನೆ? ಬ್ರಹ್ಮನು ನೀನೇ,
ಶಿವನು ನೀನೇ, ಸ್ವಯಂ ವಿಷ್ಣುವು ನೀನು. ಬ್ರಹ್ಮನಲ್ಲಿ ಬ್ರಹ್ಮನಾಗಿ, ಶಿವನಲ್ಲಿ ಶಿವನಾಗಿ, ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ನೀನೇ ಮಾಡ್ತಾ ಇದೀಯಾ ಅಂತ ಗಂಡ ಹೆಂಡತಿ ಉಪಾಸನೆ ಮಾಡಿದ್ರೆ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನ ಬಂದ್ರಂತ. ಇವು ಕೇಳ್ದ, ನಾನು ಒಬ್ಬನ ಕರೆದೆ, ಮೂರು ಜನ ಹೇಗೆ ಬಂದ್ರಿ? ಇಲ್ಲ, ನಾವು ಮೂರು ಜನ ಬಂದಿಲ್ಲ, ನಾವು ಮೂರು ಕಾಣ್ತಾ ಇದ್ದೀವಿ, ನಾವು ಮೂರು ಜನನು ಒಂದೇ ಅಂದಂತ. ಇದೇ ನಮಗೆ ಕನ್ಫ್ಯೂಷನ್ ತುಂಬ ಜನ. ಅದಕ್ಕೆ ರೀ ಎಲ್ಲ ದೇವರು ಒಂದೇ ಅನ್ನೋದು, ನಾವೆಲ್ಲರೂ ಒಂದೇ, ಜಾತಿ ಒಂದೇ, ಮತ ಒಂದೇ, ಕುಲ ನಾವು ಹಿಂಗೆಲ್ಲ ಅಂತೀವಲ್ಲ, ಅವೆಲ್ಲ ಅವ್ಯವಸ್ಥ, ಹಾಗೆಲ್ಲ ಇಲ್ಲ. ಹಾಗಾದ್ರೆ ಈ ಮೂರು ನಾನು ಒಂದೇ ಅಂತಾರಲ್ಲ, ಮತ್ತೇನಿದು ಅಂದರೆ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಬ್ರಹ್ಮನಲ್ಲಿ ಭಗವಂತನದು ಬ್ರಹ್ಮರೂಪ ಇದೆ. ಬ್ರಹ್ಮಣಿ ಬ್ರಹ್ಮರೂಪೋಸೌ, ಸೃಷ್ಟಿ ಮಾಡುವ ಬ್ರಹ್ಮನ ಒಳಗಿರುವ ಪರಬ್ರಹ್ಮನ ರೂಪ ಎದುರಿಗೆ ಬಂದಿದ್ದು. ಬ್ರಹ್ಮ ಅಲ್ಲ, ನಾಲ್ಕು ತಲೆಯ ಬ್ರಹ್ಮ ಅಲ್ಲ ಬಂದದ್ದು, ಕೈಲಾಸವಾಸಿಯಾದ ಶಿವ ಬಂದದ್ದಲ್ಲ. ಶಿವನಲ್ಲಿ ಶಿವಂತರಾನೇ ದೇವರದು ರೂಪ ಇದೆ. ಹಾಗಾಗಿ ಆ ರೂಪ ಬಂದು ಭಗವಂತ ಹೇಳ್ತಾನೆ, ನಮ್ಮದು ರೂಪ ಮಾತ್ರ ಬೇರೆ, ಆದರೆ ನಾನೇ ಎಲ್ಲ. ಅದನ್ನೇ ವೇದಗಳು ಹೇಳುವಾಗ ಬ್ರಹ್ಮ ನಾರಾಯಣ ಶಿವಶ್ಚ ನಾರಾಯಣ ಶಕ್ರಶ್ಚ ನಾರಾಯಣ ದ್ಯಾವಾ ಪೃಥಿವ್ಯೌ ಚ ನಾರಾಯಣ ಕಾಲಶ್ಚ ನಾರಾಯಣ ದಿಶಶ್ಚ ನಾರಾಯಣ ಊರ್ಧ್ವಶ್ಚ ನಾರಾಯಣ ನಾರಾಯಣ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಅಲ್ಲ, ಇನ್ಯಾರಿಲ್ವಾ? ನ ದ್ವಿತೀಯೋ ಸ್ಥಿ ಕಶ್ಚಿತ್, ದೇವರನ್ನು ಬಿಟ್ಟು ಇನ್ಯಾರಿಲ್ಲಂತ. ಅದು ಹೇಗೆ ನಮಗೆ ಅರ್ಥ ಆಗಲಿಕ್ಕೆ ಅಂತ ಒಂದು ಹೇಳ್ತೇನೆ. ಈ ಬ್ರಹ್ಮೋತ್ಸವಕ್ಕೆಲ್ಲ ಹೋಗಿದ್ದೀರಲ್ಲ, ಅಲ್ಲಿ ಗರುಡ ವಾಹನ ಏನು ಭಾರೀ ಪ್ರಸಿದ್ಧಿ ರೀ. ಆ ದೇವರು ನೋಡಲಿಕ್ಕೆ ಬೆಳಗ್ಗೆಯಿಂದ ಕಾಯ್ತಿರ್ತಾರೆ, ಬೆಳಗ್ಗೆನೆ ಕೂತ್ಬಿಡ್ತಾರೆ ದೇವರು ಬರೋದು ಸಾಯಂಕಾಲ ಗರುಡ ಉತ್ಸವ ನೋಡಲಿಕ್ಕೆ. ಆ ಗರುಡ ವಾಹನ ಬರುವಾಗ ತುಂಬ ಜನ ದೇವರು ಬಂದರು ದೇವರು ಬಂದರು ಅಂತಾರಿಯೇ ವಿನಃ, ದೇವರಿರೋದು ಇಷ್ಟೇ ವಿಗ್ರಹ. ಹತ್ತು ಜನ ಅಯ್ಯಂಗಾರ ಇರ್ತಾರೆ ಅದ್ರ ಸುತ್ತಲೂ, ಆಚಾರ್ಯರು ಅವರು ಇವರು, ಅಯ್ಯಂಗಾರ ಬಂದರು ಅಯ್ಯಂಗಾರ ಬಂದರು ಅಂತ ಯಾರು ಅಂತಾರ? ಆಚಾರ್ಯ ಬಂದರು ಆಚಾರ ಅನ್ನೋದೇ ಇಲ್ಲ. ಏನಂತಾರೆ, ದೇವರು ಬಂದರು ಆ ದೇವರ ಜೊತೆಗೆ ಬೇರೆಯವರು ಎಲ್ಲ ಇದ್ದರೂ ಇಲ್ಲದ ಹಾಗೆ, ಅವರೆಲ್ಲ ಲೆಕ್ಕ ಇಲ್ಲ, ಅವರಿದ್ದರೂ ಒಂದೇ ಇಲ್ದಿದ್ರು ಒಂದೇ. ಹಾಗಾದ್ರೆ ಪ್ರಧಾನ ಯಾರು? ಭಗವಂತ. ಹಾಗಾದರೆ ದೇವರು ಬಂದ, ಬ್ರಹ್ಮದೇವರು ಬಂದ ಅಂದರೆ ಸುಮ್ಮನೆ, ನಿಜವಾಗಿಯೂ ಬಂದದ್ದ್ಯಾರಂದರೆ ಒಳಗಿರುವ ಪರಬ್ರಹ್ಮ ಎಲ್ಲನೂ ಅವನೇ. ಅವನ ಬಿಟ್ಟರೆ ಇನ್ಯಾರ್ಯಾರ್ಯಾರ್ಯಾರು ಇಲ್ಲ ಅಂದರೆ, ಇಲ್ಲ ಅಂದರೆ ಇಲ್ಲ ಅಂತಲ್ಲ, ಸ್ವತಂತ್ರವಾಗಿ ಇಲ್ಲ, ಇದಾರೆ ಎಲ್ಲ, ಬೇಕಾಷ್ಟು ಜನ ಇದ್ದಾರೆ. ಯಾರಿದ್ರೇನು, ನಾನಿದ್ದಾಗ ಆಗತ್ತಾ ಅಂತಾರೆ ಕೆಲವರು. ಹಾಗೆ ಭಗವಂತ ಇದ್ದಾಗ ಆಗತ್ತಾ? ಎಷ್ಟೋ ಜನ ಈಗ ಆಚಾರ ಬಂದಾಗಲೂ ಕೂಡ ಆಚಾರ ಬಂದರು ಆಚಾರ ಬಂದರು ಅಂತ. ಎಲ್ಲಿ ಆಚಾರ ಬಂದ್ರಿ? ಆಚಾರ ಒಳಗೆ ಆಚಾರ ಥರದವನು ಬಿದ್ದಾನೆ, ಅವನು ಬಂದಿದ್ದಕ್ಕೆ ಈ ಆಚಾರ ಬಂದಿದ್ದು. ಅವನು ಬರಲಿಲ್ಲ ಅಂದರೆ ಆಚಾರ ಕತೆ ಇಂದಿರಾರಮಣ ಗೋವಿಂದ ಗೋವಿಂದ. ಹಾಗಾದ್ರೆ ಒಳಗೆ ಎಷ್ಟು ಜನ ಇದ್ರೇನು, ಅವನಿರ್ಬೇಕು, ಹಾಗಾಗಿ ಅವನೇ ಮುಖ್ಯ ಅಂತ ತೋರಿಸ್ಲಿಕ್ಕೆ ಬ್ರಹ್ಮ ನಾರಾಯಣ ಶಿವ ಮೂರು ರೂಪದ ದೇವರು ಆ ತ್ರಿ ಋಷಿಗಳಿಗೆ ಹೇಳ್ತಾ ಇದ್ದಾರೆ. ನಾವು ನೋಡಲಿಕ್ಕೆ ಮೂರು ಕಾಣ್ತಾ ಇದ್ದೀವಿ, ನಾವು ಮೂರು ಜನನೂ ಒಂದೇ, ನಿನ್ನ ಉಪಾಸನೆ ಹೇಗೋ ಹಾಗೆ ನಿಂಗೆ ಕಂಡಿದ್ದೀವಿ. ನೀನು ಹೇಗೆ ಉಪಾಸನೆ ಮಾಡಿದೆ? ಬ್ರಹ್ಮನಲ್ಲಿರುವ ಭಗವಂತ ಬ್ರಹ್ಮ, ರುದ್ರನಲ್ಲಿ ರುದ್ರನಾಗಿ. ನೀನು ಯಾವ ರೂಪ ಕೇಳಿದೆ ಆ ರೂಪದಿಂದ ಬಂದಿದ್ದೀವಿ, ನಿನ್ನ ಉಪಾಸನೆಗೆ ತಕ್ಕ ಹಾಗೆ ನಾವು ಅನುಗ್ರಹ ಮಾಡುವವರು ಅಂದಾಗ, ಅವನ ಉಪಾಸನೆಗೆ ಅನುಗ್ರಹ ಮಾಡ್ತಾ ಮೂರು ರೂಪದಿಂದಲೂ ಕೂಡ ಭಗವಂತನೇ ಅವರ ಮನೆಯಲ್ಲಿ ಮಗನಾಗಿ ಬಂದಿದ್ದಾನೆ. ಆ ಸಂದರ್ಭದಲ್ಲಿಯೂ ತುಂಬ ತಪ್ಪು ಕಲ್ಪನೆ ನಮ್ದೆಲ್ಲ, ಅದು ಅತ್ರಿ ಅನಸೂಯ ಮಗನಾಗಿ ಬಂದ ಭಗವಂತ ದತ್ತಾತ್ರೇಯ, ಅವನಿಗೆ ಮೂರು ತಲೆ ನಾಲ್ಕು ನಾಯಿ ಅಂತ ಫೋಟೋ ತೆಕ್ಕೊಂಡು ಊದಿನ ಕಡ್ಡಿ ಹಚ್ಚಿ ಅದು ಗಿರ್ರಂತ ತಿರುಗಿ ಒದ್ದಾಡು ಒದ್ದಾಡು ಒದ್ದಾಡ್ತೀವಿ, ಅದೆಲ್ಲ ಸುಳ್ಳು. ಭಾಗವತ ಸ್ಪಷ್ಟ ಹೇಳುತ್ತೆ, ಅದು ಮೂರು ತಲೆ ಒಟ್ಟಿಗೆ ಇದ್ದ ರೂಪ ಬಂದಿಲ್ಲ. ಅದು ಏನು ಬಂತು ಅಂದರೆ, ಅನಸೂಯ ಅತ್ರಿಯಲ್ಲಿ ರುದ್ರದೇವರು ಮಗನಾಗಿ ಬಂದರು, ಅವರೇ ದೂರ್ವಾಸರು. ದೂರ್ವಾಸರು ಅನಸೂಯ ಮಕ್ಕಳು, ರುದ್ರದೇವರ ಅವತಾರೀಭೂತರಾಗಿರ್ತಕ್ಕಂಥವ್ರು. ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಬ್ರಹ್ಮಾಣಮಪ್ಯನವತಾರ ಮನಾದಿ ದಿಕ್ಷು, ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಅದಕ್ಕೆ ಅವರೇನು ಮಾಡಿದ್ರು, ಅತ್ರಿ ನೇತ್ರೋದ್ಭವರಾಗಿ ಬಂದ ಚಂದ್ರನ ಒಳಗೆ ಬ್ರಹ್ಮನ ಸನ್ನಿಧಾನ. ಅನಸೂಯ ಅತ್ರಿಯ ಮಗನಾಗಿ ಬಂದವ ಚಂದ್ರ, ಅಲ್ಲಿ ಯಾರ ಸನ್ನಿಧಾನ? ಬ್ರಹ್ಮದೇವರು. ಇನ್ನು ಭಗವಂತ ಏನು ಮಾಡ್ದ ಗೊತ್ತಾ?
ಅವನು ಅತ್ರಿ ಋಷಿಗಳು ಹೇಳ್ದ, ನಾನು ಹೊಟ್ಟೆಗಿಟ್ಟಲ್ಲೆಲ್ಲ ಬರೋ ಸಂಪ್ರದಾಯ ಇಲ್ಲ, ಹುಟ್ಟಿ ಬರೋ ಸಂಪ್ರದಾಯ ಇಲ್ಲ, ನಾನು ರೆಡಿ ಇದ್ದೇ ಇದ್ದೀನಿ, ನಿಮ್ಮ ಮನೆಗೆ ದತ್ತು ಬಂದುಬಿಡ್ತೀನಿ ಅಂಥೇಳಿ ಅತ್ರಿ ಋಷಿಗಳಿಗೆ ತನ್ನನ್ನೇ ತಾನು ದತ್ತು ಕೊಟ್ಟ ಕಾರಣ ಹೆಸರೇನು ಬಂತವನಿಗೆ ದತ್ತಾತ್ರೇಯ, ಈ ಸಾಕು ತಂದೆ ದತ್ತಕ ತಂದೆ ಅಂತಾರಲ್ಲ, ದೇವರನ್ನು ಸಾಕುವ ತಂದೆ ಯಾರೂ ಇಲ್ಲ, ದೇವರನ್ನು ಪಡೆಯುವ ತಂದೆಯೂ ಯಾರಿಲ್ಲ. ದೇವರಿಗೆ ಮನಃಪೂರ್ವಕವಾಗಿ ಸೇವೆ ಮಾಡಿದ್ರೆ ಅವ್ರ ಮನೆಗೆ ಮುಕುಂದ ಬಂದುಬಿಡ್ತಾನಂತೆ. ಅತ್ರಿ ಋಷಿಗಳು ಮಾಡಿದ ಸೇವೆಗೆ ಮೆಚ್ಚಿ ಭಗವಂತ ಅವರ ಮನೆಗೆ ಮಗನಾಗಿ ಬಂದ, ಅದಕ್ಕೆ ಅವನಿಗೆ ಹೆಸರೇನು ಬಂತು ದತ್ತಾತ್ರೇಯ ಅಂತ ಬಂತೆ ವಿನಃ ಮೂರು ತಲೆ ನಾಲ್ಕು ನಾಯಿ ಹೀಗೆಲ್ಲ ತಪ್ಪು ತಿಳ್ಕೊಳ್ಬಾರ್ದು. ಈ ರೂಪದ ಉಪಾಸನೆಯೆಲ್ಲ ನಮಗೆ ಹೇಳಿಲ್ಲ, ಆದ ಕಾರಣ ಭಾಗವತದಲ್ಲಿ ಆ ರೂಪದ ಬಗ್ಗೆ ಹೆಚ್ಚು ವಿಸ್ತಾರವಾದ ಮಾಹಿತಿಯನ್ನು ವ್ಯಾಸರು ಕೊಡಲ್ಲ. ಯಾಕೆಂದರೆ ನಿಮಗೆ ಸಂಬಂಧ ಪಡದೇ ಇರೋ ರೂಪ, ನೀವು ನಿಮ್ಮನ್ನು ಇಟ್ಕೊಂಡು ಅಭಿಷೇಕ ಮಾಡಬೇಕಾಗಿರೋ ರೂಪ ಅದಲ್ಲ. ನೀವು ಎರಡೇ, ಕಲಿಯುಗದ ಜನ ಎರಡು ದೇವರ ಆರಾಧನೆ ಚೆನ್ನಾಗಿ ಮಾಡಿ ಅಂತಾರೆ, ಒಂದು ರಾಮ ಇನ್ನೊಂದು ಕೃಷ್ಣ. ನೀವು ಕಲಿಬೇಕಾಗಿರೋದು ಆ ಎರಡು ರೂಪದಿಂದಲೇ, ರಾಮನ ನಡೆಯಿಂದ ಕಲೀರಿ, ಕೃಷ್ಣನ ನುಡಿಯಿಂದ ಕಲೀರಿ. ನಡೆ ನುಡಿ ನೆಟ್ಟಗಾಯಿತು ಅಂತಾದರೆ ಭಗವಂತನ ಭಕ್ತರು ನೀವಾಗೇ ಆಗ್ತೀರಿ. ಇಂಥ ರಾಮಕೃಷ್ಣರ ಬಗ್ಗೆ ಹೆಚ್ಚು ವಿವರವನ್ನು ರಾಮನ ಬಗ್ಗೆ ರಾಮಾಯಣದಲ್ಲಿ ಮತ್ತು ಭಾಗವತ ಭಾರತಗಳಲ್ಲಿ ಕೃಷ್ಣನ ಕಥೆಯನ್ನು ವಿಸ್ತಾರವಾಗಿ ಕಲಿಯುಗದ ಸಜ್ಜನರಿಗೆ ಉಪಾಸನೆ ಮಾಡಲಿಕ್ಕೆ ಯೋಗ್ಯವಾದ ರೂಪ ಅಂಥೇಳಿ ಮುಂದೆ ಏಕಾದಶ ಸ್ಕಂದದಲ್ಲಿಯೂ ಕೂಡ ಕಲಿಯುಗದಲ್ಲಿ ಭಾರತದ ಭೂಮಿಯಲ್ಲಿ ಜನ ಉಪಾಸನೆ ಮಾಡಬೇಕಾದ ಭಗವಂತನ ರೂಪದ ಬಗ್ಗೆ ಹೇಳುವಾಗ ಎರಡು ರೂಪ ಹೇಳ್ತಾರೆ, ಒಂದು ರಾಮರೂಪ ಇಂದು ಕೃಷ್ಣ ರೂಪ. ಆ ಎರಡರ ಬಗ್ಗೆ ಹೆಚ್ಚಿನ ಮಾಹಿತಿ ಹೆಚ್ಚಿನ ವಿಷಯವನ್ನು ಭಾಗವತ ರಾಮಾಯಣ ಮಹಾಭಾರತಗಳಲ್ಲಿ ವ್ಯಾಸರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬೇರೆ ರೂಪಗಳ ಉಪಾಸನೆ ನಮಗೆ ಹೇಳಿಲ್ಲ, ಆದ ಕಾರಣ ಇದು ನಮಗೆ ಉಪಾಸನೆಗೆ ಇಲ್ಲ ದತ್ತಾತ್ರೇಯ ರೂಪ. ಆದರೆ ನಾಮ ಸಂಕೀರ್ತನೆಯನ್ನು ಮಾತ್ರ ದತ್ತಾತ್ರೇಯ ಎಂದು ನೆನಪು ಮಾಡಿಕೊಳ್ಬೇಕು. ದೇವಹೂತಿ ಮತ್ತು ಈ ಕರ್ದಮರಿಗೆ ಇನ್ನೊಬ್ಬಳು ಮಗಳಿದ್ಲು, ಒಂಬತ್ತು ಜನ ಹೆಣ್ಣು ಮಕ್ಕಳಲ್ಲಿ ಅನಸೂಯ ಒಬ್ಬಳು. ಇನ್ನೊಬ್ಬ ಮಗಳ ಹೆಸರು ಖ್ಯಾತಿ ದೇವಿ ಅಂತ. ಆ ಖ್ಯಾತಿ ದೇವಿಯನ್ನು ಭೃಗು ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅವರ ದಾಂಪತ್ಯದ ಫಲವಾಗಿ ಅಲ್ಲಿ ಸ್ವತಃ ಲಕ್ಷ್ಮೀನೇ ಅವತಾರ ಮಾಡಿದ್ದಾಳೆ. ಎರಡು ಹೆಣ್ಣು ಮಕ್ಕಳಲ್ಲಿ ಅಲ್ಲಿ ಭಗವಂತನ ಅವತಾರ ಆದರೆ ಕರ್ದಮರ ಮತ್ತೊಬ್ಬ ಮಗಳು ಅವಳಲ್ಲಿ ಖ್ಯಾತಿ ಅನ್ನುವ ಮಗಳಲ್ಲಿ ಸ್ವಯಂ ಲಕ್ಷ್ಮಿಯೇ ಅವತಾರ ಮಾಡಿದ್ದಾಳೆ. ಅವಳಿಗೆ ಹೆಸರು ಭೃಗು ಮತ್ತು ಖ್ಯಾತಿಯ ಮಗಳಾಗಿ ಬಂದ ಲಕ್ಷ್ಮಿಯ ಹೆಸರು ಶ್ರೀದೇವಿ ಅಂತ ಕರೆದಿದ್ದಾರೆ. ಆ ಶ್ರೀದೇವಿ ಅಲ್ಲಿ ಮಗಳಾಗಿ ಅವತಾರ ಮಾಡಿದ್ದಾಳೆ. ಇದು ಎಲ್ಲ ಆಯಿತು. ಆದರೆ ಮನುವಿನ ಕಡೆಯ ಮಗಳೊಬ್ಬಳಿದ್ಲು, ಅವಳು ಪ್ರಸೂತಿ ದೇವಹೂತಿ ಆಕೂ ದೇವಹೂತಿ ಆಕೂತಿ ಪ್ರಸೂತಿ ದೇವಹೂತಿ ಅವರ ಮಕ್ಕಳ ಕತೆ ಎಲ್ಲ ಹೇಳಿದ್ದಾರೆ. ಆಕೂತಿಯಲ್ಲಿ ಹುಟ್ಟಿದ ಮಕ್ಕಳು ಆ ಕತೆ ಎಲ್ಲ ಹೇಳಿದ್ರು. ಸ್ವಯಂಭೂ ಮನುವಿನ ಕಡೆಯ ಮಗಳು ಅವಳು ಪ್ರಸೂತಿ ದೇವಿ, ಅವಳನ್ನು ದಕ್ಷನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ದಕ್ಷ ಪ್ರಜೇಶ್ವರ ಬ್ರಹ್ಮದೇವರ ಅಂಗುಷ್ಠದಿಂದ ಹುಟ್ಟಿದ ಮಹಾನುಭಾವ, ಅವ ಹೆಸರೇ ದಕ್ಷ. ದಕ್ಷ ಅಂದರೆ ಪರ್ಫೆಕ್ಷನ್, ಏನು ಕೆಲಸ ಮಾಡಿದ್ರೂ ದಕ್ಷತೆ. ಅದಕ್ಕೆ ಅವನ ಟೈಟಲ್ ಹೆಸರು ದಕ್ಷ ಅಂತಲೇ ಕೊಟ್ಬಿಟ್ಟಿದ್ರು, ಅಷ್ಟು ಉತ್ತಮ. ಅವನಿಗೆ ತನ್ನ ಮೂರನೇ ಮಗಳಾಗಿರ್ತಕ್ಕಂಥ ಪ್ರಸೂತಿಯನ್ನು ಕೊಟ್ಟಿದ್ದಾರೆ. ದಕ್ಷ ಪ್ರಜೇಶ್ವರ ಈ ಪ್ರಸೂತಿಯ ದಾಂಪತ್ಯದ ಫಲವಾಗಿ 16 ಜನ ಹೆಣ್ಣು ಮಕ್ಕಳಾಗಿದ್ದಾರೆ. ಆ ಹೆಣ್ಣು ಮಕ್ಕಳಲ್ಲಿ ಯಮಧರ್ಮನಿಗೆ 13 ಮಂದಿಯನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಸ್ವಾಹಾದೇವಿಯನ್ನು ಅಗ್ನಿಗೆ ಕೊಟ್ಟು ಮದುವೆ ಮಾಡಿದ್ರು. ಸ್ವಧಾದೇವಿಯನ್ನು ಪಿತೃಗಳಿಗೆ ಕೊಟ್ಟಿದ್ದಾರೆ. ಕಡೆಯಲ್ಲಿ ರುದ್ರದೇವರು, ಆ ರುದ್ರದೇವರಿಗೆ ಕಡೆಯ ಹೆಣ್ಣುಮಗಳು ಸತೀದೇವಿಯನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಅದರಲ್ಲಿ ಮೂರ್ತಿ ದೇವಿ ಯಮಧರ್ಮರಾಜನ ಹೆಂಡತಿ ದಕ್ಷನ ಮಗಳು, ಅವಳ ಹೆಸರು ಮೂರ್ತಿ ದೇವಿ ಅಂತ ಮೊದಲು. ಯಮಧರ್ಮನ 13 ಜನ ಹೆಂಡಂದಿರಲ್ಲಿ ಆ ಮೂರ್ತಿ ದೇವಿಯಲ್ಲಿ ಭಗವಂತ ಅವತಾರ ಮಾಡಿದ, ಅವನಿಗೆ ನರನಾರಾಯಣ ಅಂತ ಕರೀತಾರೆ. ಇವತ್ತು ಬದರಿಕಾಶ್ರಮದಲ್ಲಿರುವಂತಹ ಆ ಭಗವಂತನ ರೂಪ, ನರ ಅಂದರೆ ಶೇಷದೇವರು, ನಾರಾಯಣ ಅಂದರೆ ಸ್ವಯಂ ಭಗವಂತ, ಈ ಎರಡು ರೂಪ ಅಲ್ಲಿ ಅವತಾರ ಮಾಡಿರ್ತಕ್ಕಂಥದ್ದು. ಅಗ್ನಿ ಅವನಿಗೆ ಸ್ವ ಅನ್ನುವ ಹೆಣ್ಣು ಮಗಳನ್ನು ಕೊಟ್ಟು ಮದುವೆ ಮಾಡಿದರು. ಆ ಅಗ್ನಿಯಲ್ಲಿ 3 ಜನ ಅಗ್ನಿಯ ಮಕ್ಕಳು, ಪಾವಕ ಪವಮಾನ ಶುಚಿ ಎನ್ನುವಂಥ 3 ಅಗ್ನಿ ಪುತ್ರರು ಅಲ್ಲಿ ಹುಟ್ಟಿದ್ದಾರೆ. ಆ 3 ಜನರಲ್ಲೇ ಮತ್ತೆ 49 ಜನ
ಅಗ್ನಿಗಳಾಗಿದ್ದಾರೆ. ಅಂದರೆ ನಾವು ಮಾಡುವಂತಹ ಕರ್ಮಗಳು, ಷೋಡಶ ಸಂಸ್ಕಾರಗಳು, ಒಂದೊಂದು ಸಂಸ್ಕಾರದಲ್ಲಿ ಒಂದೊಂದು ಅಗ್ನಿ, ಪ್ರಾಯಶ್ಚಿತ್ತದಲ್ಲಿ ಬೇರೆ ಅಗ್ನಿ, ಮತ್ತು ಪೌಷ್ಟಿಕ ಕರ್ಮದಲ್ಲಿ ಬೇರೆ ಅಗ್ನಿ, ಆಮೇಲೆ ಗರ್ಭಾದಾನಕ್ಕೆ ಬೇರೆ ಅಗ್ನಿ, ವಿವಾಹಕ್ಕೆ ಬೇರೆ ಅಗ್ನಿ. ಈ 49 ಜನ ಯಜ್ಞ ಅಗ್ನಿಗಳು ಕೂಡ ತಮ್ಮ ಅಂತರ್ಯಾಮಿಯಾದ ಭಗವಂತನ ಆರಾಧನೆಯನ್ನು ಯಜ್ಞಗಳ ಮೂಲಕ ಮಾಡ್ತಾ ಇದ್ದಾರೆ. ಅಂತಹ ಎಲ್ಲ ಅಗ್ನಿಗಳು ಹುಟ್ಟಿ ಬಂದಿರತಕ್ಕಂಥದ್ದು. ಸ್ವಧಾದೇವಿ ಅದು ಪಿತೃಗಳಿಗೆ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದು. ಅಲ್ಲಿ ಮೇನ ಮತ್ತು ವೈತರಣಿ ಎನ್ನುವ ಹೆಣ್ಣು ಮಕ್ಕಳು ಅಲ್ಲಿ ಅವತಾರ ಮಾಡಿದ್ದಾರೆ. ಹೀಗೆ ಆ ದಕ್ಷ ಪ್ರಜೇಶ್ವರ, ಅವನ ಹೆಂಡತಿ, ಅವನ ಪ್ರಸೂತಿ, ಅವರಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು, ಅವ್ರದ್ದೆಲ್ಲ ಕತೆ ಹೇಳ್ತಾ ಮೈತ್ರೇಯರು ವಿದುರನಿಗೆ ಒಂದು ಮಾತು ಹೇಳ್ತಾರೆ. ಎಲ್ಲರದೂ ಸಂತಾನ ಆಯಿತು, ಆದರೆ ರುದ್ರದೇವರ ಹೆಂಡತಿ ಕಡೇ ಮಗಳು, ದಕ್ಷನ ಕಡೇ ಮಗಳು ಸತೀದೇವಿ, ಅವಳಿಗೆ ಮಾತ್ರ ಅವರ ಗಂಡನ ಥರದ ಅನುರೂಪನಾದ ಒಂದು ಸಂತಾನ ಆಗಲೇ ಇಲ್ಲ. ಯಾಕಾಗಲಿಲ್ಲ ಅಂದರೆ ಅವಳು ಮಧ್ಯ ವಯಸ್ಸಿನಲ್ಲಿಯೇ ದೇಹತ್ಯಾಗ ಮಾಡಿಬಿಟ್ಟಿದ್ದಾಳೆ, ಹೀಗಾಗಿ ಅವಳು ಸಂತತಿಯನ್ನು ಪಡೀಲಿಲ್ಲ ಅಂತ ಮೈತ್ರೇಯರು ದಕ್ಷ ಪ್ರಜಾಪತಿಗೆ ಯಾವ ವಿದುರನಿಗೆ ಹೇಳ್ತಾ ಇದ್ದಾರೆ. ವಿದುರನಿಗೆ ಭಾರಿ ಆಶ್ಚರ್ಯ ಆಯಿತು. ಅಲ್ಲ, ರುದ್ರದೇವರಂದರೆ ಎಷ್ಟು ದೊಡ್ಡವರು, ಎಂಥ ಮಹಾನುಭಾವರು, ಮತ್ತು ದಕ್ಷ ಪ್ರಜೇಶ್ವರ ಅವನು ಸಾಮಾನ್ಯ ಅಲ್ಲ. ಇವರಿಬ್ಬರು ಅಳಿಯ ಮಾವ, ಜಗಳ ಆಡಿದ್ರು ಅವರು, ಮತ್ತು ಹೆಂಡತಿ ಅಗ್ನಿಯಲ್ಲಿ ದೇಹತ್ಯಾಗ ಮಾಡಿದ್ಲು, ಇದೆಲ್ಲ ಭಾಳ ಆಶ್ಚರ್ಯ. ಭೂಲೋಕದಲ್ಲಿ ಮಾವ ಅಳಿಯ ಅತ್ತೆ ಸೊಸೆ ಜಗಳ ಆಡ್ತಾರೆ ಅಂದರೆ ಹೌದು ಅನ್ಬೋದು, ದೇವಲೋಕದಲ್ಲೂ ಸೇಮ್ ಕೇಸ, ಅಲ್ಲೂ ಹೀಗೆ ಮಾಡ್ತಾರಾ ಅಂದರೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಮೈತ್ರಿಯರು ಹೇಳ್ತಾ ಇದ್ದಾರೆ. ನೋಡಿ, ಭಾಗವತ ಕೇಳುವಾಗ ಬರೀ ಕಥೆ ಅಂತ ಕೇಳಬಾರ್ದು. ನಮ್ಮ ಆಧ್ಯಾತ್ಮ ಜೀವನಕ್ಕೆ, ಸಾಧನೆಯ ಸನ್ಮಾರ್ಗಕ್ಕೆ ತುಂಬ ಉಪದೇಶವನ್ನು ಇಲ್ಲಿ ಕೊಟ್ಟಿದ್ದಾರೆ, ಸಂದೇಶಗಳನ್ನು ಕೊಟ್ಟಿದ್ದಾರೆ. ಎಷ್ಟೋ ಜನ ಗಂಡ ಚೆನ್ನಾಗಿಲ್ಲ ಅಂತ, ಅಥವಾ ಅತ್ತೆ ಸರಿಗಿಲ್ಲ, ಮಾವ ಸರಿಗಿಲ್ಲ ಅಂತ ಹೇಳಿ ತಾವು ತಮ್ಮ ದೇಹವನ್ನೇ ಕಳ್ಕೊಳ್ಳೋದು, ಸೂಸೈಡ್ ಮಾಡ್ಕೊಳ್ಳೋದೆಲ್ಲ ಕೇಳಿದೀವಲ್ಲ. ಇದು ಸ್ವಲ್ಪ ವಿಚಿತ್ರ ಕತೆ. ಅತ್ತೆ ಮಾವ ಸರಿಗಿಲ್ಲ, ಗಂಡ ಸರಿಗಿಲ್ಲ ಅಲ್ಲ, ಅಪ್ಪ ಸರಿಗಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡು ಕತೆ ಇದೆ. ಇದೆಲ್ಲರೂ ಕೇಳಿದ್ದೀರಾ? ಮಾಡಬಾರ್ದು, ಮಾಡ್ತಾ ಇದ್ರು ನಮ್ಮ ಅಪ್ಪ, ತಮ್ಮಪ್ಪಂದೇ ಸರಿ ಅನ್ನುವ ಹೆಣ್ಣುಮಕ್ಕಳು, ತವ್ರ ಮನೆಯೇ ಸರಿ ಅನ್ನುವ ಹೆಣ್ಣುಮಕ್ಕಳು, ಅತ್ತೆ ಮಾವನ ಮನೆ ಎಂದೂ ಒಪ್ಪಲ್ಲ. ಆದರೆ ಇವಳಂತಾಳೆ, ಸತ್ರು ಇಂಥ ಗಂಡನೇ ಬೇಕಂಥೇಳಿ ಆ ಸತೀದೇವಿ ತಾನು ಸತ್ತ ಮೇಲೂ ಮರಳಿ ಪಾರ್ವತಿಯಾಗ ಬಂದು ಹಳೆ ಗಂಡನ್ನೇ ಮದುವೆ. ಹೊಸ ಗಂಡ ಇಲ್ಲ, ಹಳೆ ಗಂಡ. ಕೆಲವರು ಈ ಜನ್ಮಕ್ಕೆ ಸಾಕು ಅಂತಿರ್ತಾರೆ, ಜನ್ಮ ಜನ್ಮಾಂತರ ಹುಟ್ಟೇ ಬೇಡ, ಅಪ್ಪಿ ತಪ್ಪಿ ಹುಟ್ಟಿದ್ರು ನಿಮ್ಮ ಕಣ್ಣಿಗೆ ಮಾತ್ರ ಬೀಳಬಾರ್ದು, ಹೀಗೆಲ್ಲ ಒದ್ದಾಡ್ತಿರ್ತಾರಲ್ಲ, ಅದು ಇಲ್ಲ. ಕತೆ ನೋಡಿ, ವಿಚಿತ್ರ ಕತೆ. ಪತಿದೇ ಸೇವೆಯೇ ಪರಗತಿ ಪ್ರದಾಯಕ ಅಂತ, ಅವಳು ಇಂಥ ಪತಿಯೇ ಬೇಕು, ಆದರೆ ಇಂಥ ಅಪ್ಪ ಬೇಡ, ಇದು ಹೊಸ ಕೇಸ್, ಅದಕ್ಕೆ ಕೇಳಿ ಅಂತ ಈ ಕಥೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅದೇನಾಯ್ತಂದರೆ, ಒಂದು ಪ್ರಜಾಪತಿಗಳೆಲ್ಲ ಸೇರಿ ಒಂದು ಯಜ್ಞವನ್ನು ಮಾಡ್ತಾ ಇದ್ರಂತೆ. ಯಾಗ ಮಾಡುವಾಗ ಎಲ್ಲ ಜನ ಸೇರಿದರು. ಆ ಯಾಗಕ್ಕೆ ಪ್ರಧಾನವಾಗಿ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರೇ ಬಂದು ಆಸೀನದಲ್ಲಿ ಕೂತಿದ್ರು. ರುದ್ರದೇವರು ಬಂದಿದ್ದರು, ಎಲ್ಲ ದೇವಾನುದೇವತೆಗಳು ಬಂದು ಆಸೀನರಾಗಿದ್ದರು. ಹೋಮ ನಡೀತಿತ್ತು, ಆದರೆ ಒಂದೇ ಹೀಗೆ ಹೊಗೆ ಇರಲಿಲ್ಲ. ಹೋಮ ಭಾರೀ ಹೋಮ, ಕೆಲವು ಕಡೆ ಹೋಮ ಅಂದರೆ ಹೋಮಕ್ಕಿಂತಲೂ ಹೊಗೆನೇ ಜಾಸ್ತಿ. ಅಲ್ಲಿ ದೇವತೆಗಳು ಕಾಣಲ್ಲ, ಆಚಾರರು ಕಾಣಲ್ಲ, ಏನೂ ಕಾಣಲ್ಲ ಅಲ್ವಾ? ಇಲ್ಲಿ ಎಲ್ಲ ಕಾಣುತ್ತೆ, ಏನು ತೊಂದರೆ ಇಲ್ಲ. ಆದ್ದರಿಂದ ಅಲ್ಲಿ ಹೋಮ ಆಗ್ತಿತ್ತು, ಎಲ್ಲ ಬಂದಿದ್ದರು. ಸ್ವಲ್ಪ ತಡವಾಗಿ ದಕ್ಷ ಪ್ರಜಾಪತಿ ಬಂದ. ಕೆಲವರು ಸ್ವಲ್ಪ ಲೇಟ್ ಬರ್ತಾರೆ ಅಂದರೆ ಏನು, ಅವ್ರದ್ದು ಭಾರಿ ಕೆಲಸ ಕಾರ್ಯಕ್ರಮಗಳು, ಅವನು ದಕ್ಷ ಪ್ರಜೇಶ್ವರ, ಅವನು ಭಾರಿ ದಕ್ಷ, ಅವನು ತುಂಬ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬರುವಾಗ ಲೇಟ್ ಆಯ್ತು. ಬಂದ ಅವನು, ಬಂದರೆ ಎಲ್ಲರೂ ಗೌರವ ಕೊಟ್ಟರು, ಯಾಕೆಂದರೆ ದಕ್ಷ ಪ್ರಜಾ ದೊಡ್ಡ ಪ್ರಜಾಪತಿ, ಅವನದು ಪೋಸ್ಟ್ ಭಾರಿ ದೊಡ್ಡದು, ಪೋಸ್ಟ್ಗೆ ಗೌರವ ಕೊಡ್ಬೇಕಲ್ಲ. ಎಲ್ಲ ಎದ್ದರು, ನಮಸ್ಕಾರ ಅಂದರು, ಕೈ ಮುಗಿದ್ರು, ಕಾಲು ಮುಗಿದ್ರು. ಈ ಕೆಲವು ಸತಿ ನಮಸ್ಕಾರ ಮಾಡಿಸ್ಕೊಳ್ಳೋರಿಗೆ ಒಂದು ಕಿರಿಕಿರಿ, ಯಾರು ಮಾಡಿದ್ರು ಅಂತ ನೋಡಲ್ಲ, ಯಾರು ಮಾಡಲಿಲ್ಲ ಅವ್ರ ಮೇಲೆ ಕಣ್ಣು. ಅದು ಇವತ್ತಿನ ಪ್ರಾಬ್ಲಮ್ ಅಲ್ಲ ರೀ, ಯಾವತ್ತಿಂದು ಪ್ರಾಬ್ಲಮ್. ನೋಡಿ, ಒಂದು ನೆನಪಿಟ್ಕೊಳ್ಳಿ, ನಿಮಗೆ ನಮಸ್ಕಾರ ಮಾಡುವಾಗ ನಂಗೆ ಮಾಡ್ತಾ ಇದ್ದಾನೆ ಅಂದ್ಕೊಂಡ್ರೆ ಮಾತ್ರ ಯಾರು ಮಾಡಿದ್ರು ಯಾರು ಮಾಡಿಲ್ಲ ಅನ್ನುವ
ದುರ್ಬುದ್ಧಿ ಬರುತ್ತೆ. ನೀವು ಮಾಡಿದ್ರೆಷ್ಟು ಮಾಡಿದಿದ್ರೆಷ್ಟು, ಮಾಡಿದ್ರೂ ನಂಗಲ್ಲ, ಮಾಡದಿದ್ರೂ ನಂಗಲ್ಲ. ನೀವು ಏನು ಮಾಡಿದ್ರೂ ಒಳಗಿರುವ ಭಗವಂತನಿಗೆ ಅನ್ನುವ ಅಂತರೀಕ್ಷ, ಒಳಕಣ್ಣಿದ್ದವರಿಗೆ ನಮಸ್ಕಾರ ಮಾಡಿದ್ರೂ ಅಷ್ಟೇ ಬಿಟ್ಟರೂ ಅಷ್ಟೇ. ಆದರೆ ದಕ್ಷ ಪ್ರದೇಶ್ವರನಿಗೆ ಎಲ್ಲ ನಮಸ್ಕಾರ ಮಾಡಿದ್ರು, ಇಬ್ಬರೇ ಇಬ್ಬರು ಮಾಡಲಿಲ್ಲ. ಅಂದರೆ ಎಲ್ಲರೂ ಮಾಡುವಾಗ ಇಬ್ಬರು ಮಾಡದೇ ಇದ್ರೆ ಅದು ಎದ್ದೆದ್ದೆದ್ದೆದ್ದು ಕಾಣತ್ತೆ ಅಲ್ವಾ. ಈಗ ಇಬ್ಬರೇ ಮಾಡಿ ಎಲ್ಲ ಹಾಗೆ ಕುಕ್ಕರ್ ಬಡ್ದಿದ್ರೆ ಏನನ್ಸಲ್ಲ, ನಮ್ಮ ಯೋಗ್ಯತೆನೇ ಇಷ್ಟು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಊರಲ್ಲಿರೋರೆಲ್ಲ ನಮಸ್ಕಾರ ಮಾಡುವಾಗ ಇಬ್ಬರೇ ಇಬ್ಬರು ಕೂತ್ರೆ ಉರಿದು ಹೋಗುತ್ತೋ ಇಲ್ಲೋ, ಅದು ಸಜ್ಜನರಿಗೆ ಉರಿಯಲ್ಲ. ಯಾರಿಗೆ ಅಹಂಕಾರ ಇರುತ್ತೆ, ನಾನು ನಂದು ಹೆಚ್ಚಿರುತ್ತೆ, ಯಾರಿಗೆ ಕಾಣದ ಕೊಂಬು ತಲೆ ಮೇಲೆ ಬೆಳೆದು ಬಿಟ್ಟಿರುತ್ತೆ ಅವ್ರಿಗೆ ಬಂದುಬಿಡುತ್ತೆ. ಹಾಗೆ ದಕ್ಷ ಪ್ರಜ್ವೇಶು ನೋಡ್ತಾ ಇದ್ದಾನೆ, ಇಬ್ಬರು ಮಾಡಲಿಲ್ಲಂತೆ. ಒಬ್ಬ ಅಪ್ಪ ಒಬ್ಬ ಅಳಿಯ. ಅಪ್ಪ ಯಾರು? ಬ್ರಹ್ಮದೇವರು. ಅಪ್ಪ ಮಾಡದಿದ್ರೆ ಬೇಡ ಪರವಾಗಿಲ್ಲ ಅಂದರೆ ಅಪ್ಪನೂ ಮಾಡಬೇಕು ಅಂತ ಅಂಥ ದುರ್ಬುದ್ಧಿ ಬಂದುಬಿಟ್ಟಿರುತ್ತೆ ಕೆಲವರಿಗೆ. ಚತುರ್ಮುಖ ಬ್ರಹ್ಮದೇವರು ನಮಸ್ಕಾರ ಮಾಡಲಿಲ್ಲ. ವೃತ್ತೆ ವಿರಿಂಚಂ ಶರ್ವಂ, ಇಬ್ಬರು ಮಾಡಲಿಲ್ಲ. ಯಾರು? ವಿರಿಂಚಿ ಬ್ರಹ್ಮದೇವರು, ಶರ್ವ ರುದ್ರದೇವರು. ಬ್ರಹ್ಮದೇವರು ಮಾಡದೇ ಇದ್ದದ್ದಕ್ಕೇನು ಬೇಸರ ಇಲ್ಲಂತ. ಯಾಕೆಂದರೆ ಅವನು ನಮ್ಮಪ್ಪ, ನಂಗೆ ಯಾಕೆ ಮಾಡಬೇಕು, ಹೋಗ್ಲಿ ಬಿಡು ಅಂತ ಬಿಟ್ಟು ಹೋಗ್ಲಿ ಬಿಡು ಅಂತ ಬಿಟ್ಟ. ಆದರೆ ಈ ರುದ್ರ ಇದ್ದಾನಲ್ಲ, ಮಾಡಲೇಬೇಕು, ಯಾಕಂದರೆ ನನ್ನ ಶಿಷ್ಯ ಅವನು ಅಂತ. ಅಲ್ಲ, ಶಿಷ್ಯ ಯಾವ ಪಾಠಕ್ಕೆ ಪಾಠ ಗಿಟ್ಟಕ್ಕೆ ಹೋಗ್ಬೇಕಾದಿಲ್ಲಂತೆ. ಕನ್ಯಾ ಪಡೆದರೂ ಕೂಡ ಮಾವ ಅಳಿಯನಿಗೆ ಗುರು ಅಂತ. ಏನು ವಿಚಿತ್ರ ನೋಡ್ರಿ, ಇದು ದಕ್ಷ ಪ್ರದೇಶ್ವರ ಹೇಳ್ತಾ ಇದ್ದಾನೆ. ನನ್ನ ಮಗಳನ್ನು ಮದುವೆ ಆಗಿರ್ತಕ್ಕಂತಹ ಈ ರುದ್ರ, ಸಾಮಾನ್ಯ ಕಾಮನ್ ಸೆನ್ಸ್ ಇಲ್ಲ, ಮಾವ ಬಂದರೆ ಎದ್ದು ಗೌರವ ಕೊಡಬೇಕು ಅಂತಿಲ್ಲಲ್ಲ. ಇಷ್ಟು ಸಿಟ್ಟು ಬಂತು ದಕ್ಷ ಪ್ರದೇಶ್ವರನಿಗೆ. ಅವನು ಸ್ವಲ್ಪ ತಡ್ಕೊಂಡ, ಆಮೇಲೆ ಆಗಲೇ ಇಲ್ಲ ತಡ್ಕೊಳ್ಳಿಕ್ಕೆ, ಇದನ್ನೆಲ್ಲರಿಗೆ ಹೇಳಿಬಿಡಬೇಕು ಅಂಥೇಳಿ ದೊಡ್ಡ ಸಭೆಯಲ್ಲಿ ಎದ್ದು ನಿಂತು ಎರಡೂ ಕೈಗಳನ್ನು ಮೇಲೆತ್ತಿ ಹೇಳ್ತಾ ಇದ್ದಾನೆ. ಎಲ್ಲ ಲೋಕಪಾಲಕರು ಕೇಳಿ, ಎಲ್ಲ ದೇವಾನುದೇವತೆಗಳು ಬಂದವರು ಕೇಳಿ, ಈ ನನ್ನ ಅಳಿಯ ಸದ್ಭಿರಾಚರಿತಂ, ಸಜ್ಜನರು ಆಚರಿಸಿಕೊಂಡು ಬಂದಂತಹ ಸಂಪ್ರದಾಯವನ್ನೇ ಉಲ್ಲಂಘನೆ ಮಾಡಿದ ಮಹಾಮೂರ್ಖ ಅಂತ ಬೈತಾ ಇದ್ದ ಅಳಿಯನು. ಯಾವ ಜಗಳ ಇತ್ತೋ, ಏನು ಸಿಟ್ಟಿತ್ತೋ, ಇದು ಒಳ್ಳೆ ಸಭೆ ಸಿಕ್ತು ಅಂಥೇಳಿ, ಮೈಕ್ ಸಿಕ್ತು ಅಂಥೇಳಿ ಅಳಿಯನ್ನು ಬೈದು ಬೈದು ಬೈದ. ಇವನಿಗೆ ಇನ್ಮೇಲೆ ಯಾರೂ ಕೂಡ ಆಹುತಿಯನ್ನು ಕೊಡಬಾರ್ದು, ಯಾಕಂದರೆ ಕೇವಲ ಭೂತಪ್ರೇತಗಳ ಜೊತೆ ಇರ್ತಕ್ಕಂಥವ. ಭಸ್ಮನ್ನು ಯಾವಾಗಲೂ ಧಾರಣೆ ಮಾಡಿರ್ತಾನೆ, ರುಂಡಮಾಲಾಧರನಾಗಿರ್ತಾನೆ. ಹಾಗೆ ಹೀಗೆ ಅಂಥೇಳಿ ರುದ್ರದೇವರು ಅದೆಷ್ಟು ಪಟ್ಟಿ ಇಟ್ಕೊಂಡಿದ್ರು, ಎಲ್ಲ ಬೈದು 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 ಬೈತಾ ಇದ್ದ. ಯಾರೋ ಕೇಳಿದ್ರಿ ರೀ, ಅಲ್ಲ ಇವಾಗೆಲ್ಲ ಬೈತಿರಲ್ಲ, ಹೆಣ್ಣು ಕೊಡುವಾಗ ಮೊದಲೇ ವಿಚಾರಿಸ್ಬೇಕು ಅಂತ ಗೊತ್ತಿರಲಿಲ್ವಾ, ಎಲ್ಲ ಕೊಟ್ಟ ಅಯ್ಯೋ ನಮ್ಮಳಿಯನ್ನು ಕಟ್ಕೊಳ್ಳಿ ಅಂತಾರೆ. ಯಾಕೆ ಕಟ್ಕೋಬೇಕ್ರಿ, ಕಟ್ಕೊಂಡವ್ರು ಕಟ್ಕೊಂಡಾಗಿದೆ ಅಲ್ವಾ, ಮತ್ತು ಇನ್ಯಾರು ಕಟ್ಕೋಬೇಕು? ನೀವು ಹೆಣ್ಣು ಕೊಡೋಕ್ಕೆ ಮುಂಚೆನೇ ಯೋಚನೆ ಮಾಡಬೇಕಿತ್ತು, ಕೊಟ್ಟ ಮೇಲೆ ಇಷ್ಟೆಲ್ಲ ಅನ್ನಬಾರ್ದು. ಅಂದರೆ ದಕ್ಷ ಪ್ರಜೇಶ್ವರ ಹೇಳ್ತಾನೆ, ನಾನೇನು ಕೊಡಬೇಕು ಅಂದ್ಕೊಂಡಿರಲಿಲ್ಲ, ಈ ನಮ್ಮಪ್ಪ ಸುಮ್ಮನಿರಲಿಲ್ಲ. ಯಾರು ನಿಮ್ಮಪ್ಪ? ಬ್ರಹ್ಮದೇವರು. ಚೋದಿತ ಪರಮೇಷ್ಠಿನ, ಈ ಬ್ರಹ್ಮದೇವರು ಹೇಳಿದ್ರು ಅಂತ ಒಳ್ಳೆ ಬಂಗಾರದ ಜಿಂಕೆ ಇದ್ದಾಗಿದ್ಲು ನನ್ನ ಮಗಳು, ಇಂಥ ಮಗಳನ್ನು ಕಪಿಕಣ್ಣಿನ ರುದ್ರದೇವರಿಗೆ ಕೊಟ್ಟುಬಿಟ್ಟೆ ಅಂತ. ಆ ಕಣ್ಣನ್ನು ಬೇರೆ ಬೈಯೋದು. ಹಾಂ, ಕೆಲವರು ನಮ್ಮ ಅಳಿಯಂದ್ರ ಕಣ್ಣು ನೋಡಿದಿರಾ ಹೇಗೆ ಒಂದೂವರೆ ಕಣ್ಣು ಅಂತ, ಅದೇನೋ ಅವಾಗ ಬೈಯೋದು. ಎಲ್ಲ ಬೈದು ಬೈದು ಬೈದ, ಕಡೆಗೆ ಬೈಯೋದೆಲ್ಲ ಮುಗಿಸಿ ಇನ್ಯಾವುದು ಶಬ್ದಗಳೇ ಇಲ್ಲ ಅಂದಾಗ ಶಾಪ ಹಾಕಿದ್ದಾನೆ. ಇನ್ಮೇಲೆ ಯಾರು ಯಜ್ಞ ಯಾಗಾದಿಗಳನ್ನು ಮಾಡಿದ್ರು ಅಲ್ಲಿ ರುದ್ರದೇವರಿಗೆ ಆಹುತಿಯನ್ನು ಕೊಡಬಾರ್ದು ಅಂತಂದ. ರುದ್ರದೇವ್ರನ್ನ ಬೈತಾ ಇದ್ದರೆ ಅವ್ರ ಶಿಷ್ಯ, ರುದ್ರದೇವ್ರ ಶಿಷ್ಯ ಬಲ್ಲೇ ಕೂತಿದ್ದ, ಯಾರು? ನಂದಿ. ಅವನು ಎದ್ದು ನಿಂತ, ನಮ್ಮ ಭಾಷನ ಬೈತೀಯ, ನೀನು ಎಂಥ ಅಯೋಗ್ಯ ಇದೆಯಾ, ನಮ್ಮ ಯಜಮಾನರನ್ನ ಬೈತೀಯ ಅಂತ ಅವನು ಅವ್ರ ಕಡೆಯವ್ರಿಗೆಲ್ಲ ಶಾಪ ಕೊಟ್ಟ. ಅಲ್ಲಿ ಕೊಡುವಾಗ ದಕ್ಷಿಣ ಕಡೆ ಒಬ್ಬ ಆಚಾರ ಕೂತಿದ್ರು, ಅವ ಆಚಾರ ಮೀಸೆ ಮೇಲೆ ಕೈ ಹಾಕ್ಕೊಂಡು ಹಿಂಗಂತ ಇದ್ರು. ಯಾರು? ಭೃಗುರುಚಿಗಳು, ಸಾಮಾನ್ಯರೆಲ್ಲ, ಭಾರೀ ದೊಡ್ಡವರು. ಎಂತೆಂಥ ದೊಡ್ಡವರು ಹೇಗೆಲ್ಲ ಆಗಿಬಿಡ್ತಾರೆ, ನಾವೆಲ್ಲ ಯಾವ ಲೆಕ್ಕ. ಅವರು ಆ ನಂದಿ ಕಡೆಗೆ ಎಲ್ಲ ಬೈದರು, ನೀವು ಶಿವನ ಕಡೆಯವರೆಲ್ಲ ಪಾಷಂಡಿಗಳಾಗಲಿ, ನಿಮಗೆಲ್ಲ ಜ್ಞಾನ ಲೋಪ ಆಗಲಿ, ಅವ್ರಿವ್ರಿಗೆ ಬೈ, ಇವ್ರವ್ರಿಗೆ ಬೈ, ಇಷ್ಟು ಗಲಾಟೆ ನಡೀತಾ ಇದೆ. ರುದ್ರದೇವರು ಮಾತ್ರ ಹೀಗೆ ಕೂತ್ಬಿಟ್ಟಿದ್ದಾರೆ. ಇಷ್ಟು ಗಲಾಟೆ ಆಗ್ತಿದ್ರು, ಒಂದೇ ಒಂದು ಮಾತಾಡಿಲ್ಲ ಅವರು. ಪ್ರಳಯ ಕಾಲದಲ್ಲಿ ರುದ್ರ ತಾಂಡವ ನೃತ್ಯವನ್ನಾಡಿ ಜಗತ್ತಿನ ಜೀವ ಜಾತವನ್ನೇ ಮುಕ್ಕುವ ರುದ್ರದೇವರು ಒಂದು ಮಾತಾಡಿಲ್ಲ. ಯಾಕೆ ಮಾತಾಡಿಲ್ಲ ಗೊತ್ತಾ? ಮಾವ ಬೈದದ್ದು ಕೇಳಿಸ್ಕೊಳ್ಳೇ ಇಲ್ಲಂತೆ. ತುಂಬ ಚೆನ್ನಾಗಿದೆ. ನಿಮಗೆ ಮನಿ ಆರ್ಡರ್ ಬಂದಾಗ ನೀವು ಸೈನ್ ಮಾಡಿದ್ರೆ ಮಾತ್ರ ನಿಮಗೆ ದುಡ್ಡು, ಹೌದಾ ಅಲ್ವಾ? ಸೈನ್ ಮಾಡದೇ ಇದ್ರೆ ದುಡ್ಡು ಕೊಡ್ತಾರಾ? ಹಾಗೆ ನಿಮ್ಗೆ ಯಾರು ಬಾಯಿಗೆ ಬಂದಾಗ ಬೈದರೆ ನೀವು ನನಗೆ ಅಂತ ಸೈನ್ ಮಾಡಿದ್ರೆ ಅದು ನಿಮಗೆ ಇಲ್ಲದೇ ಇದ್ರೆ ಇಲ್ಲ.
ನಾವು ಯಾವಾಗಲೂ ಏನು ಬರೋದನ್ನು ಕಾಯ್ದು ಸೈನ್ ಮಾಡಿದರೆ ಸಾಕು, ಮಾಡಿಬಿಡ್ತೀವಿ. ನಾನು ಅನ್ನುವ ಅಹಂಕಾರವೇ ನಮ್ಮ ಎಲ್ಲ ದುಃಖಕ್ಕೆ ಕಾರಣ. ರುದ್ರದೇವರಿಗೆ ದೇಹಾಭಿಮಾನವೇ ಇಲ್ಲ. ಅವರು ಕಣ್ಣು ಮುಚ್ಚಿ ಭಗವಂತನ ಧ್ಯಾನ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಬೈದು ದಕ್ಷ ಪ್ರಜೇಶ್ವರ ಬೈದು ಬೈದು ಸಾಕಾಯಿತು, ಅವನು ಡಿಕ್ಷ್ನರಿ ವರ್ಡ್ಗಳೆಲ್ಲ ಮುಗಿದು. ಇನ್ನು ಎಷ್ಟು ಬೈದರು ಅಷ್ಟು ಇವನೇನು ಕಂಡುಬಿಡ್ತಲ್ಲ. ಕೆಲವು ಸತಿ ಬಯಸ್ಕೊಂಡವ್ರು ಏನಾದ್ರು ಮಾತಾಡಿದ್ರೆ ಬೈದವ್ರಿಗೂ ಖುಷಿ ಅಲ್ವಾ. ಈ ಬೈತಾ ಇರ್ತಾರಲ್ಲ ಅವ್ರ ಮುಂದೆ ಸುಮ್ಮನೆ ನಿಂತಿರ್ರಿ ನೋಡಿ, ಹ್ಯಾಗೆ ಹ್ಯಾಗೆ ನಿಂತಿದ್ದ ನೋಡಿ. ಏನಾದ್ರು ಸುಮ್ಮನಿದ್ರು ಬೈತಾರೆ ಅಲ್ವಾ. ನೀವೊಂದು ಮಾತಾಡಿ ತಿರುಗಿಸಿ ನೋಡಿ, ಮಾತಿಗೆ ಮಾತು, ಮಾತಾಡಿದ್ರೂ ಬೈತಾರೆ, ಸುಮ್ಮನಿದ್ರೂ ಬೈತಾರೆ. ಹಾಗಾದ್ರೆ ಇದು ಭಗವಂತನ ಇಚ್ಛಾ ಅಂತ ರುದ್ರದೇವರು ಹಾಗೆ ಕೂತಿದ್ದಾರೆ. ಆದರೆ ಅಹಂಕಾರಕ್ಕೆ ಒಳಗಾದ ದಕ್ಷ ಪ್ರಜೇಶ್ವರ, ಮನೋನಿಯಾಮಕರಾದ ಮಹಾಭಗವದ್ಭಕ್ತರಾದ ವೈಷ್ಣವೋತ್ತಮರಾದ ರುದ್ರದೇವರನ್ನು ಚೆನ್ನಾಗಿ ನಿಂದನೆ ಮಾಡಿ ಸಿಟ್ಟಿನಿಂದ ಸಭಾತ್ಯಾಗ ಮಾಡಿ ಹೊರಟ. ಹೋಮ ಎಲ್ಲ ಫಂಕ್ಷನ್ ಮುಗೀತು, ಎಲ್ಲ ಹೊರಟರು. ಬ್ರಹ್ಮದೇವರು ಎದ್ದರು, ಏಳುವಾಗ ಅವರ ರೂಪವೂ ಮಾಯ ಆಯಿತು. ರುದ್ರದೇವರು ಎದ್ದರು, ದಾರಿಲಿ ಹೋಗುವ ನಂದೀಶ್ವರ ಅವರೆಲ್ಲ ಹೇಳಿದರು, ಅಲ್ಲ ನಿಮ್ಮ ಮಾವ ಬಂದಿದ್ದರು, ನಿಮ್ಮ ಚೆನ್ನಾಗಿ ಬೈದು ಬೈದು ಹೋದರು, ನೀವು ನಮಸ್ಕಾರ ಮಾಡಲಿಲ್ವಂತೆ ಹಾಗೆ ಹೀಗೆ ಅಂದರು. ಆಗ ರುದ್ರದೇವರು ಅಂದ್ಕೊಂಡ್ರು, ಪಾಪ ನಮ್ಮ ಮಾವ ಅನ್ಯಾಯವಾಗಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರಲ್ಲ ಅಂತಿಷ್ಟೇ ಅಂದರು. ಸಿಗಲಿ ನಮ್ಮ ಮಾವ ನೋಡ್ಕೋತೀನಿ ಅಂತ ಹಿಂಗೆ ಅಂದಲೇ ಇಲ್ಲ ಅವರು. ರುದ್ರದೇವರು ಅಂದ್ರಂತೆ ಅನ್ಯಾಯವಾಗಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ರು ನಮ್ಮ ಮಾವ, ನನ್ನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅವರು ಅಂತ. ಅವರು ಸ್ವಲ್ಪ ಮನಸ್ಸು ವಿಮನಾ ಬಬುವಾ, ಮನಸ್ಸು ಸ್ವಲ್ಪ ಬೇಸರ ಮಾಡಿಕೊಂಡ್ರು. ಯಾಕೆಂದರೆ ನಮಗೆ ಪರಿಚಯ ಇಲ್ಲದೇ ಇದ್ದವರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ನಮಗೆ ಬೇಜಾರಿಲ್ಲ. ತುಂಬ ಪರಿಚಯ ಇದ್ದವರು ನಮ್ಮನ್ನು ಸರಿಯಾಗಿ ತಿಳ್ಕೊಳ್ಳದೇ ಇದ್ದರೆ ಮನೇಲಿ ಕೆಲವು ಸತಿ ಗಂಡ ಹೆಂಡತಿ ತಂದೆ ಮಗ ನೀವೇ ನಾನು ತಿಳ್ಕೊಳ್ಳಿಲ್ವೆ, ನಾನು ಅರ್ಥಕೊಳ್ಳಿಲ್ವೆ ಅಂತ ಇರ್ತಾರೆ. ಹಾಗೆ ಮಾವನಿಗೆ ನನ್ನ ಪರಿಚಯ ಆಗಲಿಲ್ವೆ ಅಂತ ವಿಮನ ಬಬು ರುದ್ರದೇವರಿಗೆ ಮನಸ್ಸು ಸ್ವಲ್ಪ ಬೇಸರ ಆಯಿತು. ಈ ಮಾವ ಅಳಿಯಂದ್ರದು ವೈಮನಸ್ಯ ಬಹಳ ಕಾಲ ಉಳಿತಂತೆ. ರುದ್ರದೇವರಿಗೆ ಮಾತ್ರ ಮನಸ್ಸಿನಲ್ಲಿ ಕೋಪ ತಾಪ ಇಲ್ಲೇ ಇಲ್ಲ. ಅವರಿಗೆ ಪುರುಸೊತ್ತಿದ್ರು ಕೋಪ ಮಾಡ್ಕೊಳ್ತಾರೆ ರೀ, ಅವ್ರಿಗೆ ಪುರುಸೊತ್ತೇ ಇಲ್ಲ. ಯಾಕೆ ಗೊತ್ತಾ? ಸದಾ ಶಿವಂಗೆ ಅದೇ ಧ್ಯಾನ. ಸದಾ ರಾಮಧ್ಯಾನಿಗಳಾದ ರುದ್ರದೇವರಿಗೆ ಇನ್ನೊಂದು ಧ್ಯಾನವೇ ಇಲ್ಲ. ಅವ್ರು ನಮ್ಗೆ ಯಾವಾಗಲೂ ದೇವ್ರ ಧ್ಯಾನ ಇಲ್ವಲ್ಲ, ಬೇರೆ ಧ್ಯಾನ ಯಾವಾಗಲೂ. ಅವ್ರು ನನ್ನಂದ, ಇವ್ರು ನನ್ನ, ಅದನ್ನೇ ತಲೆ ಒಳಕೊಂಡು ಒದ್ದಾಡ್ತೈತೆ. ಯಾರಿಗೆ ಸಂತತದಲ್ಲಿ ಭಗವಂತನ ಚಿಂತನೆ ಇದೆ ಅವರಿಗೆ ಚಿಂತೆ ಇಲ್ಲ. ಚಿಂತನೆ ಇಲ್ಲದವರಿಗೆ ಬರೀ ಚಿಂತೆ. ಚಿಂತನೆಯಿಂದ ಮೋಕ್ಷ ಸಿಗುತ್ತೆ, ಚಿಂತೆಯಿಂದ ಚಿತೆ ಸಿಗುತ್ತೆ. ಚಿತೆಗೆ ಹೋಗೋವರೆಗೂ ಚಿಂತೆ ಮಾಡಬೇಕು. ಚಿಂತನೆ ಮಾಡಿ ಭಗವಂತನ ಅನುಗ್ರಹ ಆಗುತ್ತೆ ಅಂತ ರುದ್ರದೇವರು ತೋರಿಸ್ತಾ ಇದ್ದಾರೆ. ಕಡೆಗೆ ಅವ ಮಾವನಿಗೆ ಸಿಟ್ಟು ಕಡಿಮೆ ಆಗಲಿಲ್ಲ, ಅಳಿಯನಿಗೆ ಸಿಟ್ಟೇ ಇಲ್ಲ. ಆ ಮಾವ ದಕ್ಷ ಪ್ರಜೇಶ್ವರ ಯೋಚನೆ ಮಾಡ್ದ, ಏನಾದರೂ ಮಾಡಿ ನನ್ನ ಅಳಿಯಂಗೆ ಸರಿಯಾಗಿ ಮರ್ಯಾದೆ ತೆಗಿಬೇಕು, ಅವಮಾನ ಮಾಡಬೇಕು ಅಂತ ವಿಚಾರ ಮಾಡಿ ಕಾಲಾನುಕ್ರಮದಲ್ಲಿ ದಕ್ಷ ಪ್ರಜೇಶ್ವರನಿಗೆ ಪ್ರಮೋಷನ್ ಸಿಕ್ತಂತೆ. ಒಂದೊಳ್ಳೆ ದೊಡ್ಡ ಪೋಸ್ಟ್ ಸಿಕ್ಬಿಡ್ತು, ಅಧಿಕಾರ ಸಿಕ್ತು, ಸಂಪತ್ತು ಸಿಕ್ತು. ಇದು ರೈಟ್ ಟೈಮ್ ಅಂದ, ನನ್ನ ಅಳಿಯಂಗೆ ಈಗಲೇ ಅವಮಾನ ಮಾಡಬೇಕಂತ ಹೇಳಿ ಒಂದು ದೊಡ್ಡ ಯಜ್ಞವನ್ನು ಮಾಡಿದ್ದಾನೆ. ಆ ಯಜ್ಞದ ಹೆಸರು ಬೃಹಸ್ಪತಿಸ್ತವ. ಒಂದು ದೊಡ್ಡ ಯಜ್ಞ ವಿಶೇಷ ಮಾಡಿದೆ. 14 ಲೋಕದ ಜನಕ್ಕೆ ಇನ್ವಿಟೇಷನ್ ಹೋಯಿತು. ಎಲ್ಲರಿಗೂ ದೊಡ್ಡ ದೊಡ್ಡ ಇನ್ವಿಟೇಷನ್ನು ಎಲ್ಲ ಪ್ರೆಸೆಂಟೇಷನ್ನು ಎಲ್ಲ ಕಳಿಸ್ಕೊಟ್ಟ. ಒಬ್ಬರಿಗೆ ಮಾತ್ರ ಕಳಿಸ್ಲಿಲ್ಲಂತೆ. ಯಾರಿಗೆ? ರುದ್ರದೇವರಿಗೆ ಮಾತ್ರ ಲೆಟ್ರ್ ಕಳಿಸ್ಲೇ ಇಲ್ಲ. ರುದ್ರದೇವರಿಗೆ ಏನು ಬೇಕೂ ಇಲ್ಲ, ನಮಗೆ ಪಕ್ಕದ ಮನೇಲಿ ಫಂಕ್ಷನ್ ಮಾಡಿದ್ರೆ ನಮ್ಮನ್ನು ಕರಿಬೇಕು ಅಂತ. ಈ ಕರಿಬೇಕು ಅನ್ನುವ ಎಕ್ಸ್ಪೆಕ್ಟೇಷನ್ನೇ ಕರಿದೇ ಇದ್ದಾಗ ದುಃಖ ಆಗತ್ತೆ ರೀ. ಅವ್ರು ನಮ್ಮನ್ನು ಯಾಕೆ ಕರಿಬೇಕು, ನಮಗೂ ಅದಕ್ಕೆ ಏನು ಸಂಬಂಧ, ಕರೆದ್ರೆಟ್ಟು ಕರಿ ಹೀಗಿದ್ಬಿಡಿ, ನಿಮಗೇನು ಬೇಜಾರಾಗ. ಅವ್ರು ಕರಿಬೇಕು ಅಂತ ನೀವು ಅಂದ್ಕೊಂಡು ನಿಮ್ಮನ್ನು ಅವ್ರು ಕರಿದೇ ಇದ್ದರೆ ಮಾತ್ರ ದುಃಖ ಆಗುತ್ತೆ. ರುದ್ರದೇವರಿಗೆ ಯಾರು ಕರಿಬೇಕಾದ್ದಿಲ್ಲ, ಸನ್ಮಾನ ಮಾಡಬೇಕಾದ್ದಿಲ್ಲ. ಅವಾಗೇನು ವೈರಾಗ್ಯ ಶಿಖಾವಣಿಗಳು. ಬೆಳ್ಳಿ ಬೆಟ್ಟದ ಒಡೆಯನಾದ ರುದ್ರದೇವರು ಸ್ಮಶಾನದಲ್ಲಿ ವಾಸ ಮಾಡಬೇಕಾದ್ರೆ ಏನು ಕಡಿಮೆ ರೀ ಅವರು? ಭಿಕ್ಷಾಚಾರ ಮಾಡ್ದ, ಕಪಾಲವನ್ನು ಕೈಯಲ್ಲಿ ಹಿಡಿದು ಭಿಕ್ಷವನ್ನು ಬೇಡುವಂಥ ರುದ್ರದೇವರು ಕೇಳುವವರಿಗೆ ಕೇಳಿದ ತಕ್ಷಣ ಐಶ್ವರ್ಯವನ್ನು ಕೊಡ್ತಾ ಇದ್ದಾರೆ ಅಂತ ರುದ್ರದೇವರು ಭಿಕ್ಷೆ ಬೇಡಬೇಕಾ? ಅದು ವೈರಾಗ್ಯದಿಂದ ಭಗವಂತನ ಆಜ್ಞೆಯಂತ ಹಾಗೆಲ್ಲ ಮಾಡುವ ಮಹಾನುಭಾವರು ಅವ್ರಿಗೇನಾಗಬೇಕಾಗಿದೆ. ಆದರೆ ಏನಾಯಿತು, ಇನ್ವಿಟೇಷನ್ ತೊಗೊಂಡವರೆಲ್ಲ ಪ್ರೋಗ್ರಾಮ್ಗೆ ಹೋಗಬೇಕಾದ್ರೆ ಈ ರುದ್ರದೇವರ ಮನೆ ಮುಂದೆನೇ ಹೋಗಬೇಕು. ಯಾಕೆಂದರೆ ಇವ್ರದ್ದು ಮೈನ್ ರೋಡಲ್ಲಿ ಅಲಾಟ್ ಆಗ್ಬಿಟ್ಟಿತ್ತು ಆತ್ಮಚಾರ. ಅಲ್ಲಿ ರುದ್ರದೇವರ ಮನೆ, ಆ ರುದ್ರದೇವರು ಅಲ್ಲೇ ಇದ್ರಲ್ಲ. ಈ ರುದ್ರದೇವರ ಹೆಂಡತಿ ಸತೀದೇವಿ, ಅವರ ಅಕ್ಕಂದರು 15 ಜನ, ಅದರಲ್ಲಿ 13 ಜನ ಹೆಂಡತಿ ಯಮನಿಗೆ, ಸ್ವಾಹ ಹೆಂಡತಿ ಅಗ್ನಿ, ಸ್ವದಾ ಪಿತೃದೇವತೆಗಳಿಗೆ. ಅವೆಲ್ಲ ಗಂಡ ಹೆಂಡತಿಗಳು ಅವ್ರವ್ರ ವೆಹಿಕಲ್ಲು, ಅವ್ರವ್ರ ಕಾರು, ಅವ್ರ ಮಕ್ಕಳು ಮರಿ ಎಲ್ಲ ಕಾರಲ್ಲಿ ಕೂತ್ಕೊಂಡು ಹೋಗೋಗೆಲ್ಲ ಇವ್ರ ಮನೆ ಮುಂದೆನೇ ಬಾಯ್ ಬಾಯ್ ಟಾಟಾ ಮಾಡ್ಕೊಂಡು ಹೋಗೋದು.
ಇವಳಿಗೆ ಆಶ್ಚರ್ಯ, ಅಕ್ಕ ಎಲ್ಲಿ ಹೊರಟೆ, ಅಕ್ಕ ಎಲ್ಲಿ ಹೊರಟೆ. ಆ ಅಕ್ಕಂದ್ರಿಗೆಲ್ಲ ಆಶ್ಚರ್ಯ, ನಮ್ಮಪ್ಪ ಕಡೆ ಮಗಳು ಅಂಥೇಳಿ ಎಷ್ಟು ಮುದ್ದು ಮಾಡಿದ್ದ, ಇವಳಿಗೆ ಪ್ರೋಗ್ರಾಮ್ ಬಗ್ಗೆ ಗೊತ್ತಿಲ್ವಾ ಅಂತ ಹೋಗೋರೆಲ್ಲ ಅವಳು ನೋಡಿ ಕೇಳೋದು, ಅಯ್ಯೋ ಅಪ್ಪನ ಮನೆ ಫಂಕ್ಷನ್ನು ನಿಮಗೆ ಗೊತ್ತಿಲ್ವಾ ಅಂತ ಹೀಗೆ ಅನ್ನೋದು. ಅವಳಿಗೆ ಆಶ್ಚರ್ಯ, ಓಹ್ ನಮ್ಮಪ್ಪ ಎಲ್ಲರಿಗೂ ಲೆಟರ್ ಹಾಕುವಾಗ ನನ್ನನ್ನು ಮರ್ತಿರ್ಬೇಕು, ಜಸ್ಟ್ ಮಿಸ್ ಆಗಿರಬೇಕಷ್ಟೆ, ಇಲ್ಲದ್ರೆ ನಮ್ಮಪ್ಪ ನನ್ನ ಮರೆಯೋದುಂಟೆ ಅಂಥೇಳಿ ತವರು ಮನೆ ಪ್ರೋಗ್ರಾಮ್ ಅಂತ ಹೋಗಬೇಕು ಅಂತ ಭಾಳ ಸಂತೋಷದಿಂದ, ಲವಲವಿಕೆಯಿಂದ, ಉತ್ಸಾಹದಿಂದ ಯಜಮಾನರು ಕೇಳ್ತಾ ಇದ್ದಾಳೆ. ತಂದೆಯ ಮನೆಯಲ್ಲಿ ಕಾರ್ಯಕ್ರಮ ಆಗ್ತಾಯಿದೆ. ಕೆಲವರು ಹೀಗೆ ತವರು ಮನೆ ಫಂಕ್ಷನ್ ಅಂದರೆ ವಾರ ಮೊದಲು ವಾರ ನಂತರ, ಗಂಡನ ಮನೆ ಫಂಕ್ಷನ್ ಬೆಳಗ್ಗೆ ಹೋಗ್ಬೇಕು ಸಾಯಂಕಾಲ ಬರಬೇಕು. ಅಲ್ಲ ಇಲ್ಲಿ ಈ ಕಡೆಯವ್ರು ಯಾರು ಹಂಗಿಲ್ಲ, ಬೇರೆ ಬೇರೆ ಊರಲ್ಲೆಲ್ಲ ಹೀಗಿರ್ತಾರಂತೆ, ಅದೇನೋ ಗೊತ್ತಿಲ್ಲ. ಅದರಿಂದ ಇಲ್ಲಿ ಇವಳಂತಾಳೆ ತವರು ಮನೆ ಕಾರ್ಯಕ್ರಮ, ಮಗ ನಾನು ದೇಹವನ್ನು ಪಡೆದು ತಂದೆಯ ಮನೆಯಲ್ಲಿ ಕಾರ್ಯಕ್ರಮ ಆದಮೇಲೆ ಮಗಳಾದವಳು ಹೋಗದೆ ಇರಲಿಕ್ಕೆ ಹೇಗೆ ಸಾಧ್ಯ, ಅದಕ್ಕೆ ಹೋಗಿ ಬರೋಣ. ನಿಮ್ಗೆ ಅನಿಸಿರ್ಬೋದು ನಮ್ಮಪ್ಪ ಕರೆದಿಲ್ಲ ಹೋಗೋದು ಹೇಗೆ ಅಂತ, ಕರಿಬೇಕು ಅಂತಿಲ್ಲ ಅಂತ. ಇವಳು ಸಾಮಾನ್ಯ ಅಲ್ಲ, ಸತೀದೇವಿ ಪಾರ್ವತಿ ಎಂಥ ದೊಡ್ಡವಳು ಅಂದರೆ ಇಂದ್ರದೇವರಿಗೆ ವೇದ ಪಾಠ ಹೇಳುವ ದೊಡ್ಡ ಜ್ಞಾನಿ ಅವಳು. ಮತ್ತು ಅವಳಿಗೆ ಗೊತ್ತಿಲ್ಲ ಯಾರ ಮನೆಗೆ ಹೋಗ್ಬೇಕು ಯಾರಿಗೆ ಬರಬಾರ್ದು ಅಂತ. ಅವಳಂತಾಳೆ ಅನಾಹುತಾಪ್ಯಭಿಯಾಂತಿ ಬಂಧುಷು, ಕರೀದೇ ಇದ್ದರೂ ಕೂಡ ಇವ್ರ ಮನೆಗೆ ಹೋಗ್ಬೇಕಂತ. ಯಾರು ಭರ್ತೃ ಗ್ರೋ ದೇಹ ಕೃತಶ್ಚಕೇತನಂ, ಯಾರು ಗಂಡ, ಯಾರು ಸ್ನೇಹಿತರಿದ್ದಾರೆ, ಯಾರು ತಂದೆ ತಾಯಿಗಳಿದ್ದಾರೆ, ಯಾರು ಗುರುಗಳಿದ್ದಾರೆ, ಅವ್ರ ಮನೇಲಿ ಏನಾದರೂ ಕಾರ್ಯಕ್ರಮ ಆದರೆ ಕರೆದ್ರೆ ಹೋಗಬೇಕು ಅಂತ ಇಟ್ಕೊಳ್ಬಾರ್ದು. ತಂದೆ ಮನೇಲಿ ಏನಾದ್ರು ಫಂಕ್ಷನ್ ಆದರೆ ಮಕ್ಕಳಾದವರು ನಮ್ಮಪ್ಪಂಗೆ ಎಷ್ಟು ಜಂಬ ನೋಡಿ, ನನ್ನೇ ಕರೀಲಿಲ್ಲ ನಾ ಯಾಕೆ ಹೋಗಲಿ, ಬೇಕಾದ್ರೆ ಎಲ್ಲರೂ ಮಾಡ್ಕೊಂಡು ಹಾಳಾಗಿ ಹೋಗಲಿ ಅಂತ ಅನ್ನಬಾರ್ದು. ತಂದೆ ಕರೀಲಿ ಕರೀದೇ ಇರಲಿ, ನೀವು ಹೋಗಿ ಚೆನ್ನಾಗಿ ದುಡಿದು ಸೇವೆ ಮಾಡಿ ಬರಬೇಕಂತ. ಗುರುಗಳ ಮನೆಯಲ್ಲಿ ಏನಾದರೂ ಫಂಕ್ಷನ್ ಆಯಿತು ಕರಿಬೇಕಂತಿಲ್ಲ. ಗುರುಗಳು ಅಂದರೆ ಪಾಠ ಹೇಳ್ಕೊಟ್ಟು ಗುರುಗಳು ಸಿಗಿ, ನಾವು ಪಾಠಕ್ಕೆ ಹೋಗಿರಲ್ಲ, ಗುರುಗಳಲ್ಲಿ ಸಿಗ್ಬೇಕು ನಮಗೆ. ನಮ್ಗೆ ಯಾರು ಗುರುಗಳಿಲ್ಲ ಆಚಾರ್ಯ, ನಾವೇ ಎಲ್ಲ ಓದ್ಕೊಂಬಿಟ್ಟಿದ್ವಿ ಅಲ್ವ. ಈಗೆಲ್ಲ ಸ್ಕೈಪ್ ಇದೆ, ಎಲ್ಲ ತುಂಬ ಜನ ಯೂಟ್ಯೂಬಲ್ಲಿ ಕೇಳೋರೇ ಜಾಸ್ತಿ ರೀ, ಬರೋರೇ ಕಡಿಮೆ ಆಗ್ಬಿಟ್ಟಿದೆ. ಆಚಾರ್ಯ ನಿಮ್ದು ಯೂಟ್ಯೂಬಲ್ಲಿ ಕೇಳ್ತೀವಿ ಬಿಟ್ಟಿದೆ, ಅದೇ ಯೂಟ್ಯೂಬ್ಗೆ ಪೂಜೆ ಮಾಡ್ಕೊಂಡು ಅಲ್ಲೇ ಮಂಗಳಾರತಿ ಮಾಡ್ಕೊಳ್ಳಿ ಎಲ್ಲ ಅಲ್ವಾ. ನಮ್ಮ ಗುರುಗಳೇ ಇಲ್ಲ ಅಂತ ಅನ್ನಬಾರ್ದು. ಸ್ವಾಮಿಗಳು ಎಲ್ಲಿ ಯಾವುದೇ ಸ್ವಾಮಿಗಳು ಏನೇ ಕಾರ್ಯಕ್ರಮ ಮಾಡಿದ್ರೂ ನಮ್ಮ ತನು ಮನ ಧನದ ಸೇವೆಯನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಯಾಕಂದರೆ ದೇವರು ನೋಡ್ತಾ ಇರ್ತಾನೆ, ಎಲ್ಲೋ ನಿಂತ್ಕೊಂಡು ನೋಡಲ್ಲ, ನಿಮ್ಮ ಹೃದಯದಲ್ಲೇ ಇರ್ತಾನೆ, ನೀವೇನು ಮಾಡ್ತಾ ನೋಡ್ತಾ ಇರ್ತಾನೆ. ಅದರಿಂದ ಗಂಡನ ಮನೇಲಿ ಕರಿಬೇಕಂತಿಲ್ಲ ರೀ, ಗಂಡ ಕರೆದ್ರೆ ಹೋಗ್ತೀನಿ ಕೆಲವು, ಪಾಪ ಗೌರಿ ಹಬ್ಬ ಅಂತ ಬಿಟ್ಟೋಗಿರ್ತಾರೆ, ಮಂಗಳ ಗೌರಿ ಪೂಜೆ ಬಿಟ್ಟೋಗಿರ್ತಾರೆ, ಯಜಮಾನರು ಬೇಕಿದ್ದರೆ ಕರ್ಕೊಂಡೋಗ್ಲಿ ಸಕಾರ ಬಿಡಲಿ ಅಂತ ಕೂತ್ಕೊಂಡ್ಬಿಟ್ರೆ ಹಂಗಿಲ್ಲ. ಅವ್ರು ಕರಿಬೇಕು ಅಂತಿಲ್ಲ, ನಿಮ್ಮದೇ ನೀವು ಹೋಗ್ತಾ ಇರ್ಬೋದು, ಕರಿಬೇಕಾದ್ದಿಲ್ಲ. ತಂದೆ ಮನೆಗೆ, ಸ್ನೇಹಿತರ ಮನೆಗೆ, ಗುರುಗಳ ಮನೆಗೆ, ಮತ್ತು ಗಂಡನ ಮನೆಗೆ ಕರೀದೇ ಇದ್ರೂ ಹೋಗ್ಬೋದು. ತಂದೆ ನಿಮಗೆ ಮಾವ, ನಂಗೆ ತಂದೆ, ಅವ್ರ ಮನೇಲಿ ಕಾರ್ಯಕ್ರಮ, ಹೋಗೋಣ ಅಂತ ದಾಕ್ಷಾಯಿಣಿ ಹೇಳ್ತಾ ಇದ್ದಾಳೆ. ರುದ್ರದೇವರಂದರು ನೋಡಿ, ಇದೊಳಗೆ ತುಂಬ ಚೆನ್ನಾಗಿದೆ ಈ ಚತುರ್ಥ ಸ್ಕಂದ ತೃತೀಯ ಸ್ಕಂದದಲ್ಲೆಲ್ಲ ಗಂಡ ಹೆಂಡತಿ ಮನೆ ಒಳಗೆ ಹೇಗೆ ಮಾತಾಡಬೇಕು, ಗಂಡ ಹೆಂಡತಿ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ಹೆಂಡತಿ ಗಂಡನ ಜೊತೆ ಹೇಗಿರಬೇಕು ಅನ್ನೋದನ್ನು ನೋಡೋಕ್ಕೆ ನಾವು ಎರಡು ಸ್ಕಂದಗಳು. ಒಂದು ಇಲ್ಲಿ ರುದ್ರದೇವರು ತಮ್ಮ ಹೆಂಡತಿ ಜೊತೆ ಮಾತಾಡೋದು, ಇನ್ನೊಂದು ಕಶ್ಯಪರು ದಿತಿ ಅದಿತಿಯ ಜೊತೆಗೆ ಮಾತಾಡುವ ಕ್ರಮ, ಹೇಗೆ ಮಾತಾಡಬೇಕು. ಇವರಂತಾರೆ ರುದ್ರದೇವರು, ನೀ ಹೇಳಿದ ನಿಜ ಅಂತ, ತ್ವಯೋದಿತಂ ಶೋಭನಮೇವ ಶೋಭನೆ. ಹೇ ಮಂಗಳಾಂಗಿ, ನೀ ಏನು ಹೇಳ್ತಿದೀಯಾ, ಕರೀದೇ ಇದ್ರು ತಂದೆ ಮನೆಗೆ ಗುರುಗಳ ಮನೆಗೆ ಖಂಡಿತವಾಗಿ ಹೋಗ್ಬೇಕು, ನಿನ್ನ ಮಾತು ನೂರಕ್ಕೆ ನೂರು ಸತ್ಯ ಸರಿ. ಈ ಕತೆ ಏನು ಗೊತ್ತಾ, ಯಾವಾಗಲೂ ಹೆಂಡತಿ ಏನು ಹೇಳಿದ್ರೆ ಮೊದಲು ಎಸ್ ಅಂದ್ಬಿಡ್ಬೇಕು, ಎಸ್ ಅಂದ್ರಿ ನಿಮ್ಮದು ಜೀವನ ಆರಾಮ್. ಭಾರಿ ಆಶ್ಚರ್ಯ ಅಂದರೆ ಜಗಳ ಆಗೋದು ಯಾವಾಗ ಗೊತ್ತಾ, ನೀವು ವೈ ಆ್ಯಂಡ್ ವಾಟ್ ನೋ ಅಂದ್ರಿ ಜಗಳ ಶುರು. ಒಂದು ಅಡ್ಜಸ್ಟ್ ಆಗ್ಬಿಟ್ಟು, ಸಂಸಾರ ಅಂದರೆ ಅಡ್ಜಸ್ಟ್ ರೀ, ಇಲ್ಲ ಗಂಡ ಆಗಬೇಕು ಇಲ್ಲ ಹೆಣ್ಣಾಗಬೇಕು, ಹೆಣ್ಣು ಗಂಡು ಎರಡೂ ಅಡ್ಜಸ್ಟ್ ಆಗದಿದ್ದರೆ ಅದನ್ನು ತೊಗೊಂಡೋಗಿ ಎಲ್ಲ ಹೊರಗೆಸಿ ಅಂತ ಅರ್ಥ. ಸಾಧನೆ ಮಾಡಬೇಕು ಅಂತ ಆಸೆ ಇದ್ದವ ನಿಜವಾಗಿಯೂ ವಿರೋಧ ಪ್ರತಿರೋಧ ಒಡ್ಡಬಾರ್ದು. ಏನು ಹೇಳ್ತಾರೆ ನಿಮಗೆ ಹಂಗೆ ತಿದ್ದಬೇಕು ಅಂತಿದ್ರೆ ಹೇಗೆ ತಿದ್ದಬೇಕು ರುದ್ರದೇವರು ನೋಡ್ಕಲಿರು. ಕೆಲವರು ಏನಂದರೆ ಸಿಡ್ಕಪ್ಪುಗಳು, ಹೆಂಡತಿ ಆಗಲ್ಲ ಅಂತ, ಶುರುವೇ ಆಗಲ್ಲ ಅಂತಾರೆ, ಅದು ಯಾಕಾಗಲ್ಲ ನೋಡೇ ಬಿಡ್ತೀನಿ ಅಂತ ಇವರು ಸುಮ್ಮನೆ. ಅದು ಲಟಾಪಟಿ ಶುರುವಾಗಿ ಲಾಯರ್ಗಳು ಖುಷಿಯೋ ಖುಷಿ, ಯಾವಾಗ ಹಿಂಗೆ ಶುರು ಮಾಡ್ತೀರಿ ಜಗಳ ಅಂಥೇಳಿ, ನಮ್ಮ ಹತ್ರನೇ ಬರ್ಬೇಕು ನೀವು ಅಂಥೇಳಿ ಇವೆಲ್ಲ ಅವರು ಖುಷಿ ಪಟ್ಕೊಳ್ತಿರ್ತಾರೆ. ನಿಮಗೇನು ಅದರಿಂದ ಉಪಯೋಗ ಬೀಳುತ್ತೆ ಏನಿಲ್ಲ ರೀ. ಯಾವಾಗಲೂ ಮನಸ್ಸಿಗೆ ಕಶ್ಮಲ ಬಂದಾಗ, ಕೊಳಕು ಬಂದಾಗ, ಸಿಟ್ಟು ಬಂದಾಗ ವಿಚಾರ ಮಾಡಬೇಕು, ಹಾಗೆ ಮಾತಾಡಬೇಕು. ರುದ್ರದೇವರು ನೋಡಿ ಕಲಿಯಬೇಕು ನಾವು. ರುದ್ರದೇವರಂತಾರೆ, ನೀ ಹೇಳಿದ ಸರಿ,
ತಂದೆ ಮನೆಗೆ ಕರಿಬೇಕು ಅಂತಿಲ್ಲ, ಗುರುಗಳ ಮನೆಗೆ ಕರಿಬೇಕು ಅಂತಿಲ್ಲ, ಹೋಗಬೇಕಾದ್ದೇ ನಿಮ್ಮಪ್ಪನ ಮನೆ ಫಂಕ್ಷನ್ಗೆ ಹೋಗಬೇಕಾದ್ದೆ. ಆದರೆ ಅಂದರು, ಈ ಬಟ್ ಅಂತಿದೆಯಲ್ಲ ಅದು ಭಾರಿ ಕಟ್ಟ. ಆದರೆ ಏನು ಏನಂದರೆ, ಯಾರ ಮನೆಗೆ ಹೋಗಬೇಕು ಯಾರ ಮನೆಗೆ ಹೋಗಬಾರ್ದು ಅಂತ ಒಂದು ಕ್ರಮ ಇದೆ. ಯಾರು ನಾವು ಮಾಡುವ ತಪ್ಪನ್ನೇ ಹುಡುಕ್ತಿರ್ತಾರೆ, ಯಾರು ಅಹಂಕಾರದಿಂದ ಮೆರೀತಿರ್ತಾರೆ, ಯಾರು ದುರ್ಗುಣಗಳ ಗಣಿಯಾಗಿರ್ತಾರೆ, ಅಂಥವರು ನಮ್ಮ ಬಂಧುಗಳಾಗಿದ್ದರೂ ಅವ್ರ ಮನೆಗೆ ಹೋಗಬಾರ್ದು. ಅವೈಷ್ಣವರ ಮನೆಗೆ ನಮ್ಮ ಬಂಧುಗಳಾಗಿದ್ದರೂ ಕೂಡ ಹೋಗಬಾರ್ದು. ನೀವು ಲಗ್ನಪತ್ರಿಕೆ ಕೊಡಬೇಕು, ಟೈಮ್ ಇರಲ್ಲ, ಏಕಾಚಿ ಹೋಗೋಣೋ ಬೇಡ, ಇಲ್ಲ ಅವ್ರ ಮನೇಲಿ ಅವತ್ತು ತಿಂತಾರೆ ಅಂತಾದರೆ, ಅಡುಗೆ ಮಾಡಿರ್ತಾರೆ ಅಂತಾದರೆ, ಅವ್ರಿಗೆ ಏಕಾಚಿ ಬಗ್ಗೆ ಕಲ್ಪನೆ ಇಲ್ಲ ಅಂತಾದರೆ, ಅವರು ಬಂಧುಗಳಾಗಿದ್ದರೂ ಅವ್ರ ಮನೆಗೆ ಹೋಗಬೇಡಿ. ನಿಜವಾದ ಬಂಧು ಭಗವಂತ, ಅವನ ವಿರುದ್ಧ ಇರೋರೆಲ್ಲ ನಮ್ಮ ಬಂಧುಗಳಲ್ಲ. ಅಲ್ಲ ಅಂತ ಊರಲ್ಲೆಲ್ಲ ಹೇಳ್ಕೋಬೇಡಿ, ನೀವು ನಮ್ಮ ಬಂಧುಗಳಲ್ಲ, ನೀವು ವೈಷ್ಣವರಾದ ಹಾಗೆಲ್ಲ ಹೇಳ್ಕೋಬೇಡಿ. ನೀವು ಪ್ರಾಕ್ಟಿಕಲಿ ಇಟ್ಕೊಂಬಿಡಿ, ಬಾಯಲ್ಲಿ ಹೇಳೋದಲ್ಲ ಕೈಯಲ್ಲಿ ಮಾಡೋದು. ನೀವಾಗ ನೀವೇ ತಿಳಿದು ಏಕಾದಶಿ ಅವ್ರ ಮನೆಗೆ ಹೋಗಿ ಒಂಚೂರು ಟಿಫನ್ ತೊಗೊಳ್ತಿರಲ್ಲ, ನಮ್ಗೆ ಏಕಾದಶಿ, ಓ ನೀವು ಭಾರಿ ಮಡಿನಪ್ಪ ಅಂತ ಅವ್ರ ಕೈಯಲ್ಲಿ ಬೈಸ್ಕೊಂಡು ಎಲ್ಲ ಯಾಕೆ ಬೇಕು, ಅದೆಲ್ಲ ಪ್ರೋಗ್ರಾಮೇ ಇಟ್ಕೋಬೇಡಿ. ಅದಕ್ಕೆ ಇವಳು ಕೇಳ್ತಾ ಇದ್ದಾಳೆ, ಅಲ್ಲ ನಮ್ಮಪ್ಪನಿಗೆ ಏನಿದೆ ಅಂಥದ್ದು. ಅವಾಗ ಎಂಥ ಮಾತು ಹೇಳ್ತಾರೆ ಗೊತ್ತಾ, ಏ ಅಭ್ಯಾಗತಾನ್ ವಕ್ರದಿಯ ಆರೋಪಿತಬ್ರು ಅಭಿಮರ್ಷಣಾಕ್ಷಿಭಿ. ಯಾರು ಮನೆಗೆ ಬಂದವರನ್ನು ಹುಬ್ಬು ಹಾರಿಸಿ ಮಾತಾಡ್ತಾರೆ ಅವ್ರ ಮನೆಗೆ ಹೋಗಬಾರ್ದು, ಅವರ ಅಹಂಕಾರದಿಂದ ಇರ್ತಾರೆ. ತಿಳ್ಕೊ, ಕೆಲವ್ರು ಏನು ಗೊತ್ತಾ, ಇದು ಯಾರೆಲ್ಲಾರು ಇದ್ದರೆ ನಾವು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಭಾಗವತ ಹೇಳುತ್ತೆ. ಮನೆಗೆ ಯಾರು ಬಂದರೆ ಅವ್ರನ್ನ ನೋಡಿ ಎದ್ದು ನಿಂತು ಮೊದಲ ಬಾಗಿಲು ಹೋಗಿ ಅವ್ರನ್ನ ಕೈ ಹಿಡಿದು ಒಳಗೆ ಕರ್ಕೊಂಬರ್ಬೇಕು. ಸಂಪ್ರದಾಯವೇ ಇಲ್ಲ, ಕೆಲವರು ಹಿಂಗಂತ ಮೊದಲು ಹುಬ್ಬಾರಿಸ್ತಾರೆ ಏನು ಅಂತ ಆಮೇಲೆ ಕೇಳ್ತಾರೆ. ಮೊದಲು ಹುಬ್ಬಾರಿಸಿ ಹೀಗಂದು ಅದು ಆರೋಪಿತ ಬ್ರೂ, ಹುಬ್ಬು ಬ್ರೂ ಅಂದರೆ ಹುಬ್ಬು, ಅದನ್ನು ಹಾರಿಸಿ ಮಾತಾಡ್ತಾರಲ್ಲ ಅವ್ರ ಮನೆಗೆ ಹೋಗಬಾರ್ದು. ನಿಮ್ಮ ತಂದೆಗೆ ಇವತ್ತು ಎಲ್ಲ ಅಹಂಕಾರ ಕೂತ್ಬಿಟ್ಟಿದೆ ಅವನಿಗೆ. ಯಾಕಂದರೆ ಆರು ಗುಣ ಅದು, ವಿದ್ಯಾ ತಪೋ ವಿತ್ತ ವಯು ಉಪು ಕುಲೈ, ವಿದ್ಯಾ ಸಂಪತ್ತು ವಯಸ್ಸು ಇದೆಲ್ಲ ಸಜ್ಜನರಲ್ಲಿದ್ದರೆ ಮಾತ್ರ ಗುಣ. ಆದರೆ ಅದೇ ವಿದ್ಯಾ ಅದೇ ಸಂಪತ್ತು ಅದೇ ಬಲ ದುರ್ಜನರಲ್ಲಿದ್ದರೆ ಅದು ದೋಷ ಆಗಿಬಿಡುತ್ತೆ. ನಿಮ್ಮಪ್ಪನಲ್ಲಿ ಎಲ್ಲ ಇದೆ, ಈಗ ಅವನಿಗೆ ಜಂಬವೂ ಬಂದಿದೆ, ಅಂಥವ್ನ ಮನೆಗೆ ಹೋಗಬಾರ್ದು. ಹೋದರೆ ಅಲ್ಲಿ ಅವ್ರು ಏನೋ ಮಾತಾಡ್ತಾರೆ, ಅದು ನಮ್ಗೆ ತಡ್ಕೊಳೋಕ್ಕಾಗಲ್ಲ. ಮನೆಗೆ ಬಂದು ಬರೀ ಅದೇ ಯೋಚನೆ. ಕೆಲವರು ಮದುವೆ ಕರೆದು ಹೋಗಿರ್ತಾರೆ, ನೀವೇ ನಮ್ಮ ಮನೆ ಹಿರಿಯರು, ನೀವು ಬರದೇ ಇದ್ರೆ ಮದುವೆ ಹಾಗೆ ನಡೆಯುತ್ತೆ ಅಂತ. ಇವರು ನಿಜ ಅಂದ್ಕೊಂಡು ಬೆಳಗ್ಗೆ 6 ಗಂಟೆಗೆ ಆಟೋ ಹಿಡ್ಕೊಂಡು ಒದ್ದಾಡ್ಕೋತಾ ಹೋಗ್ತಾರೆ. ಅಲ್ಲಿ ಕಸ ಗುಡಿಸೋರು ಬಂದಿರೋದು, ಕಡೆಗೆ ಯಾರೋ ಬಂದವರು, ನೀವು ಮೊದಲು ನೀವೇ ಬಂದ್ರೆ ಅಂತ ಅವ್ರು ಬೇರೆ ಅಂದು ಕಡೆಗೆ ಒಂದು ಚೇರ್ ಹಾಕಿ ಕೂಡಿಸ್ಬಿಡ್ತಾರೆ. ಆ ಕೂಡಿಸ್ದವರು ಛತ್ರ ಖಾಲಿ ಆಗೋವರೆಗೂ ಅವ್ರನ್ನ ಕೇಳೋರು ಗತಿ ಇರಲ್ಲ. ಕಡೆಗೆ ಛತ್ರ ಖಾಲಿ ಆಗ ಕಳಿಸ್ಕೊಡ್ತಾರೆ. ಇವರು ಮನೆಗೆ ಬಂದು ಬೇಜಾರು ಮಾಡ್ಕೊಳ್ತಾರೆ. ಅಲ್ಲ ನಿಮ್ಮನ್ನು ಹೋಗು ಅಂತ ಯಾರು ಹೇಳಿದ್ದು, ಹೋಗಿದ್ದ್ಯಾಕೆ, ಬೇಜಾರು ಮಾಡ್ಕೊಂಡಿದ್ದ್ಯಾಕೆ. ಬರ್ತಾ 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 ಅಟ್ಯಾಚ್ಮೆಂಟ್ಗಳನ್ನ ಕಡಿಮೆ ಮಾಡಿಕೊಂಡು ವೈರಾಗ್ಯದಿಂದ ಭಗವಂತನ ಪಾದ ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ, ನೀವು ವಯಸ್ಸಾದವರು, ನೀವೇ ಮುಖ್ಯ, ನೀವು ಬರದೇ ಇದ್ರೆ ಮದುವೆ ನಡೆಯಲ್ಲ ಅಂದರೆ ನೀವು ನಿಜ ಅನ್ಕೊಂಡು ಹೋಗ್ಬಿಡೋದಾ? ನೀವು ಹೋದ್ರೂ ನಡೆಯುತ್ತೆ, ಹೋಗದಿದ್ರು ನಡೆಯುತ್ತೆ. ನಿಮ್ದು ಎಷ್ಟೋ ಅಷ್ಟರಲ್ಲಿರಬೇಕು ಅಂತ ತೋರಿಸ್ಕೊಡ್ತಾ ರುದ್ರದೇವರು ಹೇಳ್ತಾ ಇದ್ದಾರೆ, ನಾವು ಹೋಗಬಾರ್ದು ಅಂತಂದಾಗ ದಾಕ್ಷಾಯಿಣಿ ಕೇಳ್ತಾಳೆ, ಇಷ್ಟೆಲ್ಲ ಮಾತಾಡೋ ನೀವು, ಅವತ್ತು ನಮ್ಮಪ್ಪ ಸಭೆಗೆ ಬಂದಾಗ ಒಂದು ನಮಸ್ಕಾರ ಮಾಡಿಬಿಟ್ಟಿದ್ರೆ ಈ ಪ್ರಾಬ್ಲಮ್ ಎಲ್ಲ ಇರ್ತಿತ್ತ ಅಂತ ಕೇಳಿಬಿಟ್ಲ. ನೋಡಿ ಯಾವತ್ತು ನಡೆದ ಪ್ರೋಗ್ರಾಮ್ ಅದು, ಇವತ್ತು ನೆನ್ಪಿಟ್ಟು ಕೆಲವು ಹೆಣ್ಮಕ್ಳು ಹಾಗೆ ಕಾಯ್ಕೊಂಡಿರ್ತಾರಂತೆ, ನಮಗೂ ಟೈಮ್ ಬರಲಿ ನೋಡ್ಕೋತೀವಿ ಅಂತ. ಅದು ಯಾವಾಗ ಬಂದ್ಬಿಡುತ್ತೋ ಏನು ಕತೆಯೋ. ನೋಡಿ ಆ ಕೈ 2 ವರ ಆವಾಗಲೇ ಕೇಳ್ಕೊಂಡ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ಮೇ ಇರಲಿ. ಮುಂದೆ ಕೇಳ್ಕೊಳ್ತೀನಿ, ನಮ್ಮ ಟೈಮ್ ಬಂದ ನೋಡ್ಕೊಳ್ತೀನಿ ಅಂದ್ಲು ಯಾವಾಗ ನೋಡಿ ಕೇಳಿದೆ. ಎಂಥ ಕೆಲಸ ಅವ್ಯವಸ್ಥೆ ಆಯಿತು. ಈ ಹೆಣ್ಣು ಮಗಳು ಅವತ್ತಿಂದ ಸುಮ್ಮನೆ ಇದ್ದಂಥ ದಾಕ್ಷಾಯಿಣಿ ರುದ್ರದೇವರನ್ನು ಕೇಳ್ತಾ ಇದ್ದಾಳೆ, ಇಷ್ಟೆಲ್ಲ ಮಾತಾಡುವ ನೀವು, ನಮ್ಮ ತಂದೆ ಅವತ್ತು ಸಭೆಗೆ ಬಂದಾಗ ಎದ್ದು ನಿಂತು ಯಾಕೆ ನಮಸ್ಕಾರ ಮಾಡಲಿಲ್ಲ ಕೇಳಿದರೆ ರುದ್ರದೇವರು ನಗ್ತಾ ಇದ್ದಾರೆ. ಅಂತೂ ನನ್ನ ಹೆಂಡತಿಯಾಗಿಯೂ ಕೂಡ ಇದನ್ನು ಅವತ್ತೇ ನೀ ಕೇಳ್ಬೋದಿತ್ತಲ್ಲ, ಇಲ್ಲ ಟೈಮ್ ಬರಲಿ ಅಂತ ಇಟ್ಕೊಂಡಿದ್ದೆ ಅಂತ ಇದ್ದಾರೆ. ಈಗ ಟೈಮ್ ಬಂದಿದೆ, ಈಗ ಉತ್ತರ ಹೇಳಿ ಅಂದಾಗ ಆಗ ಅವ್ರು ಹೇಳ್ತಾ ಇದ್ದಾರೆ, ಪ್ರತ್ಯುದ್ಗಮ ಪ್ರಶ್ರಯಣ ಅಭಿವಾದನಂ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೇ. ನೀ ಹೇಳಿದ ನಿಜ, ಒಬ್ರಿಗೊಬ್ಬರು ನಮಸ್ಕಾರ ಮಾಡಬೇಕು. ಯಾಕೆ ಮಾಡ್ತಾರೆ? ಗುಹಾಶಯ ಯೈವನ ದೇಹ ಮಾನಿನೇ, ಒಳಗಿರುವ ಭಗವಂತನ ವಿವಕ್ಷ, ಒಳಗೆ ದೇವರಿದ್ದಾನೆ ಅಂತ ಒಬ್ರಿಗೊಬ್ಬರು ನಮಸ್ಕಾರ ಮಾಡ್ತಾರಮ್ಮ. ನಿಮ್ಮಪ್ಪನಿಗೆ ಅಹಂಕಾರದಿಂದ ತುಂಬಿ ಹೋಗಿತ್ತು, ಅವನಿಗೇನು ನಂಗೆ ನಮಸ್ಕಾರ ಮಾಡಲಿಲ್ಲ ಅಂತಿದೆಯೇ ವಿನಃ
ನನ್ನೊಳಗಿರುವ ದೇವರಿಗೆ ನಮಸ್ಕಾರ ಮಾಡಲಿಲ್ಲ ಅಂತಿಲ್ಲ. ಅದಕ್ಕೆ ನಿಮ್ಮಪ್ಪನಿಗೆ ಮಾಡಲಿಲ್ಲ ಅಂತ ರುದ್ರದೇವರು ಹೇಳಿದ್ರೆ ದಾಕ್ಷಾಯಿಣಿ ಕೇಳ್ತಾಳೆ, ಅಲ್ಲ ನಮ್ಮಪ್ಪನಿಗೇನೋ ಅಹಂಕಾರ. ಸರಿ, ನೀವು ನಮ್ಮಪ್ಪನಿಗೆ ಮಾಡೋದು ಬೇಡ, ನಮ್ಮಪ್ಪನ ಒಳಗಿದ್ದ ಭಗವಂತನಿಗಾದರೂ ಮಾಡ್ಬೋದಿತ್ತು, ಯಾಕೆ ಮಾಡಲಿಲ್ಲ? ಕೆಲವ್ರು ಹಿಂಗೆ ರೀ ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ ಆನ್ಸರ್ ಕೊಡೋದೇ ಕಟ್ಟ. ಆನ್ಸರ್ ಕೊಡಬೇಕಾದ್ರೆ ರುದ್ರದೇವರಿಗೆ ಮಾತ್ರ ಸಾಧ್ಯ. ಅವರಂತ ಇದ್ದಾರೆ, ನಿಮ್ಮಪ್ಪನ ಒಳಗೆ ತಿಮ್ಮಪ್ಪ ಇದ್ದ, ನಾನು ಯಾಕೆ ನಮಸ್ಕಾರ ಮಾಡಲಿಲ್ಲ ಗೊತ್ತಾ? ನಿಮ್ಮಪ್ಪನ ಒಳಗಿರುವ ತಿಮ್ಮಪ್ಪನಿಗಿಂತಲೂ ನಮ್ಮಪ್ಪನ ಒಳಗಿದ್ದ ಭಗವಂತ ನಂಗೆ ಚೆನ್ನಾಗಿ ಕಾಣ್ತಿದ್ದ. ಯಾರು ನಿಮ್ಮಪ್ಪ? ಬ್ರಹ್ಮದೇವರು. ನನ್ನ ಎದುರಿಗೆ ಬ್ರಹ್ಮದೇವರು ಕೂತಿದ್ರು. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ, ಶುದ್ಧ ಸಾತ್ವಿಕರಾದ ಬ್ರಹ್ಮದೇವರ ಹೃದಯದಲ್ಲಿ ಶಂಕುಚಕ್ರ ಗದಾಪಾಣಿಯಾದ ಮೋಕ್ಷಪ್ರದನಾದ ವಾಸುದೇವನನ್ನು ವಿಧೀಯತೆ. ನಾನು ಮನಸ್ಸಿನ ಒಳಗೆ ಆ ಭಗವಂತನ ಚಿಂತನೆ ಮಾಡ್ತಾ ಇದ್ದೆ, ನಿಮ್ಮಪ್ಪ ಬಂದಿದ್ದು ನಂಗೆ ಗೊತ್ತಾಗಲಿಲ್ಲ, ಮಾಡಬಾರ್ದು ಅಂತಿಲ್ಲ. ಈ ಕತೆ ಒಳಗೆ ಏನು ಕತೆ ಗೊತ್ತಾ? ಬ್ರಹ್ಮದೇವರಲ್ಲಿ ಭಗವಂತ ಕಾಣುವಷ್ಟು ಚೆನ್ನಾಗಿ ದಕ್ಷ ಪ್ರಜೇಶ್ವರನಲ್ಲಿ ಕಾಣ್ತಿರಲಿಲ್ಲ. ಬ್ರಹ್ಮದೇವರ ದೇಹ ಕೊಳೆಯಿಲ್ಲದ ಕನ್ನಡಿ ಇದ್ದ ಹಾಗೆ ದೇವರು ಚೆನ್ನಾಗಿ ಕಾಣ್ತಾನ. ದಕ್ಷ ಪ್ರಜೇಶ್ವರನ ದೇಹ ಧೂಳು ತುಂಬಿದ ಕನ್ನಡಿ, ಅದರಲ್ಲಿ ಮನದ ಕೊಳೆ ಇದೆ, ನಾನು ನನ್ನದು ಅನ್ನುವ ಧೂಳಿದೆ. ಧೂಳೇ ಇಲ್ಲದ ನಿಷ್ಕಲ್ಮಶವಾದ ಕನ್ನಡಿ ಅದು ನನ್ನ ತಂದೆಯಾದ ಬ್ರಹ್ಮದೇವರದು. ಅದನ್ನು ನೋಡ್ತಾ ಇದ್ದೆ, ಖಂಡಿತವಾಗೂ ನಿಮ್ಮಪ್ಪನ ಮೇಲೆ ನನಗೆ ದ್ವೇಷ ಇಲ್ಲ. ಇಷ್ಟೆಲ್ಲ ಹೇಳ್ತಾರೆ. ಈ ಕಥೆ ಕೇಳುವಾಗ ನಾವೇನು ತಿಳ್ಕೊಳ್ಬೇಕಂದ್ರೆ ನೋಡಿ, ರುದ್ರದೇವರ ಉಪಾಸಕರು ಎಷ್ಟು ಜನ ಇದ್ದಾರೆ ಕೈಲಾಸದಲ್ಲಿ, ಭೂತಗಣಗಳೆಲ್ಲ. ಆದರೆ ಅವರೆಲ್ಲರ ಮುಂದೆ ಸ್ಪಷ್ಟ ಹೇಳ್ತಾರೆ, ಬ್ರಹ್ಮದೇವರ ಅಂತರ್ಯಾಮಿಯಾದ ಪರಬ್ರಹ್ಮನನ್ನು ನಾನು ಧ್ಯಾನ ಮಾಡ್ತಿದ್ದೆ. ಇದರ ಅರ್ಥ ಏನು ಗೊತ್ತಾ? ಸರ್ವೋತ್ತಮ ನಾರಾಯಣ, ನಾನು ಸರ್ವೋತ್ತಮ ಅಲ್ಲ, ಜೀವೋತ್ತಮನೂ ಅಲ್ಲ, ನಾನು ಜೀವೋತ್ತಮರಾದ ಬ್ರಹ್ಮದೇವರ ಒಳಗಿರುವ ಸರ್ವೋತ್ತಮನನ್ನು ಉಪಾಸನೆ ಮಾಡ್ತಿದ್ದೆ ಅಂದರೆ ತಾರತಮ್ಯ. ಯಾರು ದೊಡ್ಡವರು? ರುದ್ರದೇವರು. ಅವರಿಗಿಂತಲೂ ಬ್ರಹ್ಮದೇವರು, ಅವರಿಗಿಂತಲೂ ಅವರಿಂದ ವಿಧೀಯಮಾನನಾಗಿರ್ತಕ್ಕಂತಹ ಆ ಭಗವಂತ ಅಂತ ಈ ತಾರತಮ್ಯವನ್ನು ಭಾಗವತ ಹೇಳ್ತಾ ಇದೆ. ಭಗವಂತನ ಸರ್ವೋತ್ತಮತ್ವಕ್ಕನ್ನು ರುದ್ರದೇವರೇ ಬಾಯಲ್ಲಿ ಹೇಳ್ತಾ ಇದ್ದಾರೆ, ಭಗವಂತ ಇಷ್ಟು ಸರ್ವೋತ್ತಮ ಅಂತ. ಇದನ್ನೆಲ್ಲ ಕೇಳಿ ದಾಕ್ಷಾಯಿಣಿ ಅಂತ ಇದ್ದಾಳೆ, ಈಗ ನಂಗೆ ಅದೆಲ್ಲ ಮಾತು ಬೇಡ ಅಂದು, ಇಷ್ಟು ತನಕ ಮಾತಾಡ್ಬಿಟ್ಲು, ನನಗೀಗ ಅದೆಲ್ಲ ಮಾತು ಬೇಡ, ನಂದು ಸೂಟ್ ಕೇಸ್ ರೆಡಿ ಇದೆ, ನೀವು ಬರ್ತೀರಾ ಇಲ್ವ? ಇದು ಭಾಗವತ ಹೇಳುತ್ತೆ. ಯದ್ಯಪಿ ದಾಕ್ಷಾಯಿಣಿ ಎಷ್ಟು ದೊಡ್ಡ ದೇವತೆ, ಅವಳು ಹೀಗೆ ಗಂಡನ ಜೊತೆ ಹೀಗೆ ಮಾತಾಡ್ಬೋದಾ ಅಂದರೆ ಭಾಗವತ ಹೇಳುತ್ತೆ ಅದು ಅವಳು ಮಾತಲ್ವಂತೆ. ಸಾಮಾನ್ಯ ಹೆಣ್ಣು ಮಕ್ಕಳು ಹೇಗಿರ್ತಾರೆ ಅಂತ ತೋರಿಸ್ಲಿಕ್ಕೆ ಸಾಮಾನ್ಯ ಹೆಣ್ಣು ಮಕ್ಕಳ ಪ್ರತಿನಿಧಿಯಾಗಿ ಗಂಡನ ಜೊತೆ ಮಾತಾಡ್ತಾ ಹೇಳ್ತಾಳೆ, ನಾನು ರೆಡಿ ಇದ್ದೀನಿ, ನೀವು ಬರ್ತೀರಾ ಇಲ್ವಾ? ರುದ್ರದೇವರಂದ್ರಂತೆ, ನಾನು ಹೋಗಬಾರ್ದು ಅನ್ನೋದು ಮೊದಲೇ ಫಿಕ್ಸ್ ಆಗಿಬಿಟ್ಟಿದೆ. ನಾನು ಹೇಳ್ತಿರೋದು ನಾನು ಬರ್ತೀನೋ ಇಲ್ಲೋ ಅಲ್ಲ, ನೀನು ಹೋಗಬೇಡ ಅಂತ. ಯಾಕೆ ಅಂತ ಕೇಳಿದಾಗ ಹೇಳ್ತಾ ಇದ್ದಾರೆ, ಇಲ್ಲ ಅಲ್ಲಿ ಹೋದರೆ ಅಲ್ಲಿ ಮತ್ತೆ ನನಗೆ ಅವಮಾನ ಮಾಡ್ತಾನೆ. ನನ್ನನ್ನು ಯಾರಾದರೂ ಅಂದರೆ ನಾನು ಸಹಿಸ್ತೇನೆ, ಆದರೆ ನನ್ನ ಹೆಂಡತಿ ಪತಿವ್ರತೆಯಾದಂಥ ನೀನು ಸಹಿಸೋಲ್ಲ. ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ನಂಗೆ ಗೊತ್ತು ಅಂತ ರುದ್ರದೇವ್. ಸಿಟ್ಟೇ ಇಲ್ಲ ಅವ್ರಿಗೆ ಹೆಂಡತಿ ಮೇಲೆ, ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಎಷ್ಟು ಸಿಟ್ಟು ಬರ್ತೀರಿ ಗಂಡುಗಳಿಗೆ, ಹೆಂಡತಿ ಮೇಲೆ, ಹೆಂಡತಿ ಗಂಡನ ಮೇಲೆ, ಗಂಡನ ಮೇಲೆ ಹೆಂಡತಿ, ಗಂಡ ಹೆಂಡತಿಗೆ ಮಕ್ಕಳ ಮೇಲೆ, ನಮ್ಮ ಮಾತು ಕೇಳಲಿಲ್ಲ ಅಂದರೆ ಭಾರಿ ಸಿಟ್ಟಲ್ಲ. ರುದ್ರದೇವರಿಗೆ ಸಿಟ್ಟೇ ಇಲ್ಲ ಅಂದ್ರೆ ಯಾಕೆ ಸಿಟ್ಟಿಲ್ಲ ಗೊತ್ತಾ? ಅವ್ರಿಗೆ ಗೊತ್ತು ನನ್ನ ಮಾತಲ್ಲ, ದೇವ್ರ ಮಾತು ಎಲ್ಲ ಕೇಳ್ತಾರೆ ಅಂತ ಗೊತ್ತು. ಹಾಗಾಗಿ ನನ್ನ ಮಾತು ಕೇಳಲಿಲ್ಲ ಅನ್ನುವ ಬೇಸರ ಅವರಿಗಿಲ್ಲ. ಅವರಂತ ಇದ್ದಾರೆ ನೋಡು ದಾಕ್ಷಾಯಿಣಿ, ನೀನು ಅಲ್ಲಿ ಹೋದರೆ ಅವರು ಮಾಡುವ ಅವಮಾನ ನಿಮಗೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ ಮಾಡಿದ್ರೆ ಮಾಡಿಕೊಳ್ಳಿ, ನನಗೇನು ಅಂದರೆ ನೀನು ನಿನಗೆ ಒಳ್ಳೆಯದು, ನನ್ನ ಮಾತನ್ನು ಮೀರಿ ಹೋದರೆ ನಿನಗೆ ಮಂಗಳ ಆಗಲ್ಲ, ಮರಣದಲ್ಲಿ ಕೊನೆಯಾಗುತ್ತೆ, ನೀನು ಖಂಡಿತ ಸಾಯ್ಬೇಕಾಗತ್ತೆ. ಇಷ್ಟಂದರೂ ಕೂಡ ಕೇಳಲೇ ಇಲ್ಲಂತೆ, ಸೂಟ್ ಕೇಸ್ ತೊಗೊಂಡು ಹೊರಟೇ ಬಿಟ್ಲಂತೆ. ಭಾಗವತ ಹೇಳುತ್ತೆ ಯಾಕೆ ಹೋದ್ಲಂದ್ರೆ, ಪಾರಿ ಬರಹ ಪ್ರೆಸೆಂಟೇಷನ್ ತಪ್ಪೋಗುತ್ತೆ ಅಂತ ಹೋದ್ಲು. ಅಲ್ಲಿ ತಂದೆ ಮನೆ ಪ್ರೆಸೆಂಟೇಷನ್, ತವ್ರ ಮನೆಯದು ಗಿಫ್ಟು, ಅದು ಒಂದು. ಎರಡನೇದು ಬಂಧು ಜನಗಳ ಜೊತೆ ಮಾತು ತಪ್ಪೋಗುತ್ತೆ. ಎಷ್ಟೋ ದಿನದ ಮೇಲೆ ಅಕ್ಕಂದ್ರೆಲ್ಲ ಸಿಕ್ಕಿರ್ತಾರೆ, ಮದುವೆ ಮನೆಗೆ ಹೋಗೋದೇ ಮಾತಾಡಲಿಕ್ಕೆ ರೀ ಕೆಲವರು, ಅಲ್ಲ ಇಲ್ಲಿ ಯಾರು ಹೋಗಿರಲ್ಲ. ಕೆಲವರು ಬೆಳಗ್ಗೆ ಹೋಗಿ ಟಿಫನ್ ತಿಂದು ಕಾಫಿ ಕುಡಿದು ಕೂತ್ಬಿಟ್ರೆ ಅಲ್ಲೇ ಪ್ಲೇಟ್ ಮಿಲ್ಸ್ ತರಿಸ್ಕೊಂಡು ತಿಂದು ಅಲ್ಲೇ ಮಾತಾಡಿ ಕಡೆಗೆ ಅಲ್ಲಿಂದ ಹೋಗೋಣ ಅಂತ ಹೇಳಿದ್ರೆ ಅಲ್ಲಿಂದ ಎದ್ದೋ ಜನ ಬಂದಿರೋದು ಯಾಕೆ ಅನ್ನೋದೇ ಮರೆತು ಬಿಡ್ತಾರೆ. ಲಗ್ನಪತ್ರಿಕೆಯಲ್ಲಿ ಏನು ಬರೆಸಿರ್ತಾರೆ ಅಂದರೆ, ನೀವು ಬಂದು ವಧುವರರನ್ನು ಆಶೀರ್ವದಿಸಬೇಕೆಂದು ಕೋರುವ
ಅಲ್ಲೆಲ್ಲರೂ ಬ್ರ್ಯಾಕೆಟಲ್ಲಿ ಹಾಕಿರ್ತಾರ, ತಿಂಡಿ ಕಾಫಿ ತಿಂದು ಚೆನ್ನಾಗಿ ಮಾತಾಡಿ ಹೋಗಬೇಕೆಂದು ಕೋರುವ. ಇಲ್ಲ, ಅಲ್ಲಿ ಬರೆದದ್ದನ್ನು ಬಿಡ್ತೀವಿ, ಅಲ್ಲಿ ಏನು ಬರೆದಿರಲ್ಲ ಅದನ್ನು ಮಾಡ್ಕೊಂಡು ಎದ್ದು ಬರ್ತಿರ್ತೀವಿ. ನೀವು ಮದುವೆ ಮನೆಗೆ ಎಲ್ಲೇ ಹೋದರೂ ಕೂಡ ಆ ದಂಪತಿಗಳಿಗೆ ನಿಮ್ಮದು ಪ್ರೆಸೆಂಟೇಷನ್ ಯಾವುದಂದರೆ ನೀವು ಮಾಡಿದ ಒಂಚೂರು ಪುಣ್ಯವನ್ನು ಅವ್ರಿಗೆ ಕೊಡಬೇಕು. ಹೊಸದಾಗಿ ಸಂಸಾರ ಸಾಗರಕ್ಕೆ ಇಳಿತಿದ್ದಾರೆ, ಆ ಸಾಗರದಲ್ಲಿ ಏನೂ ತೊಂದರೆ ಬರಬಾರ್ದು. ನಿರ್ವಿಘ್ನವಾಗಿ ಬಹುಕಾಲ ದಂಪತಿಗಳು ಪ್ರೀತಿ ವಿಶ್ವಾಸದಿಂದ ನಂಬಿಕೆಯಿಂದ ಭಗವಂತನ ಆರಾಧನೆ ಮಾಡ್ತಾ ಸತ್ಸಂತಾನವನ್ನು ದೇಶ ದೈವ ಭಕ್ತರಂತ ಮಕ್ಕಳನ್ನು ಹಡಿಲಿ ಅಂತ ನಿಮ್ಮದೊಂಚೂರು ಆಶೀರ್ವಾದ ಕೊಡಬೇಕು. ನೀವು ಆಶೀರ್ವಾದ ಕೊಡಬೇಕಾದ್ರೆ ನೀವು ದೇವರ ಸ್ಮರಣೆ ಮಾಡಿರ್ಬೇಕು. ಸ್ಮರಣೆ ಮಾಡಿದ ಪುಣ್ಯವನ್ನು ಆ ದಂಪತಿಗಳು ಕೊಡಬೇಕು. ನೀವೇ ಆ ಹಾಳು ಹರಟೆಯಲ್ಲಿ ಕಾಲ ಕಳೆದು ಅವ್ರಿಗೆ ಎಲ್ಲಿಂದ ಮಂತ್ರಾಕ್ಷತೆ ಹಾಕ್ತೀವಿ? ಕೆಲವರು ಕಾಫಿ ಕುಡಿತಿರ್ತಾರೆ ಅದೇ ಟೈಮಿಗೆ ಮುಹೂರ್ತ. ಎಂಥ ಕೆಟ್ಟ ಜನ ಅಂದರೆ ಮುಹೂರ್ತ ಟೈಮಿಗೆ ಕಾಫಿ ಹಿಡ್ಕೊಂಡ್ಬರ್ತಾರೆ. ನೀವು ನೋಡಿಬೇಕಾದ್ರೆ ಅಬ್ಸರ್ವ್ ಮಾಡಿ, 8:20 ಮುಹೂರ್ತ ಕರೆಕ್ಟ್ ಆಗಲೇ ಎಳ್ಳು ಹಿಡ್ಕೊಂಡು ಬರ್ತಾರೆ, ಕುಡಿತಾ ಇರ್ತಾರೆ ಕಾಫಿ, ಹಾಗೆ ಮಂತ್ರಾಕ್ಷತೆ ಕೊಡ್ತಾರೆ, ಕುಡಿಯೋ ಲೋಟ ಈ ಕಡೆ ಇಟ್ಕೊಳ್ತಾರೆ, ಈ ಕೈಯಲ್ಲಿ ಮಂತ್ರಾಕ್ಷತೆ ಎಂಜಲ್ ಕೈಯಲ್ಲೇ ಹಾಕೋಗ್ತಾರೆ. ಎಂಜಲ್ ಕೈಯಲ್ಲಿ ಲಕ್ಷ್ಮೀನಾರಾಯಣರ ತಲೆ ಮೇಲೆ ಬಿದ್ದರೆ 3 ತಿಂಗಳಿಗೆ ಡೈವರ್ಸ್ ನೋಟಿಸ್ ಬರದೆ ಇನ್ನೇನು ಬರುತ್ತೆ ಅದು? ಯಾಕೆಂದರೆ ಆಶೀರ್ವಾದ ಮಾಡಿದವ್ರ ತಪಸ್ಸಿನ ಫಲ ಅದು ಅಲ್ವಾ. ಮತ್ತು ಯಾರ್ಯಾರೋ ಆ ಮಂಗಲ್ಯ ಮುಟ್ಟೋದು, ಎಲ್ಲರಿಗೂ ಮುಟ್ಟಿಸ್ಬೇಕು. ಕಡೆಗೆ ಅಲ್ಲಿ ಏನೋ ಆ ಟೈಮಲ್ಲಿ ಕಸದ ಗಂಟೆ ಅವ್ನು ಬಂದಿದೆ, ಗಂಟೆ ಗಾಡಿ ಕಸದವ್ನು ಬಂದರೆ ಅವ್ನ ಕೈಲಿ ಮುಟ್ಸಿದ್ರು ಮುಟ್ಸ್ಬಿಡ್ತಾರೆ. ಯಾರ ಕೈಲಿ ಮುಟ್ಸ್ಬೇಕು, ಯಾರ ಕೈಲಿ ಮುಟ್ಸ್ಬಾರ್ದು, ಯಾರ ತಪಸ್ಸಿದೆ ಏನು ಗೊತ್ತಿಲ್ಲ ಅಲ್ವಾ. ಈ ದಾಕ್ಷಾಯಿಣಿ ಅವಳು ಎಲ್ಲ ತನ್ನ ಬಂಧು ಜನ ಎಲ್ಲ ಬಂದಿರ್ತಾರಲ್ಲ ಅವ್ರ ಜೊತೆ ಮಾತಾಡೋದು ತಪ್ಪಿ ಹೋಗುತ್ತೆ ಅಂತ ಗಂಡ ಇಷ್ಟು ಹೇಳಿದ್ರು ಕೂಡ ಕೇಳದೆ ತಂದೆಲ್ಲ ತಗೊಂಡು ತವ್ರ ಮನೆ ಕಡೆ ದಡ 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 ನಡೀತಾ ಇದ್ದಾಳೆ. ಅವಳು ಹೋಗುವ ವೇಗ ನೋಡಿದ ನಂದಿ ರುದ್ರದೇವರು ಕೇಳಿ ಅಮ್ಮ ಹೋಗ್ತಾಳೆ, ನಾನು ಹೋಗಲ್ಲ, ನೀನು ಹೋಗು ಹೋಗು ಅಂತ ಕಳಿಸ್ಬಿಟ್ಟಿದ್ದಾರೆ. ಆ ನಂದಿ ಮೇಲೆ ಕೂತು ವೃಷಭ ವಾಹನರು ಆ ಯಾವ ಪಾರ್ವತಿ ದೇವಿ ಹೊರಟಿದ್ದಾಳೆ, ಯಜ್ಞ ಮಂಟಪಕ್ಕೆ ಹೋಗಿದ್ದಾಳೆ. ಯಜ್ಞ ಮಂಟಪಕ್ಕೆ ಹೋದರೂ ಯಾರೂ ಮಾತಾಡಿಸ್ತಿಲ್ಲ. ಇದಕ್ಕಿಂತ ಅವಮಾನ ಬೇಕಾ? ಅವಳು ಹೋಗಿದ್ದೆ ಯಾರು ಮಾತಾಡಿಸ್ತಾರೆ, ಅದಿಲ್ಲ ಆಯಿತು ಮಾತಾಡಿಸಲ್ಲ ಅಂತ ಗೊತ್ತಾಯಿತು. ಯಾರು ಏನು ಕೊಡಲೇ ಇಲ್ಲ, ಯಾಕೆಂದರೆ ಅವರಪ್ಪ ಮೊದಲೇ ಹೇಳಿಬಿಟ್ಟಿದ್ದ, ನೀವೇನಾದರೂ ದಾಕ್ಷಾಯಿಣಿ ಜೊತೆಗೋ ಗಂಡನ ಜೊತೆಗೋ ಮಾತಾಡಿದ್ರೆ ನಿಮಗೆ ಕೂಡ ಪ್ರೆಸೆಂಟೇಷನ್ ಕಟ್ ಆಗ್ತದೆ ಅಂತ ಮೊದಲೇ ಅನೌನ್ಸ್ ಮಾಡಿಬಿಟ್ಟಿದ್ದ. ಅವರಂದರು ನಮಗೆ ಬರೋದು ಬಂದರೆ ಸಾಕಪ್ಪ, ಯಾರ ಜೊತೆ ಮಾತಾಡಿದ್ರೆ ಅಷ್ಟು ಬಿಟ್ಟರೆ ಅಷ್ಟು ಸುಮ್ಮ ಕೂತ್ಬಿಟ್ರು. ಪಾಪ ಹೆತ್ತ ತಾಯಿಗೆ ತಡಿಲಿಕ್ಕಾಗಲಿಲ್ಲ, ಅವಳು ಬಂದು ಮಾತಾಡಿದ್ಲು, ಉಪಚಾರ ಮಾಡ್ತಾ ಇದ್ದಾಳೆ. ಕಡೇ ಮಗಳು ಭಾರಿ ಮುದ್ದು, ಏನು ಬೇಕು ನಿಂಗೆ ಹೇಳು ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಒಂದು ತಗೊಳ್ಳಿದ್ದು ಭಾರಿ ಅವಮಾನ ಅವಳಿಗೆ. ಹೆಣ್ಣು ಮಕ್ಕಳಿಗೆ ಮಾನ ಅಪಮಾನ ಭಾರಿ ದೊಡ್ಡದು. ಗಂಡಸ್ರಂಗ ಎಲ್ಲ ಸಾವಿಸ್ಕೊಂಡು ಹೋಗ್ಬಿಡ್ತೀವಿ. ಹೆಣ್ಣು ಮಕ್ಕಳಿಗೆ ಹಾಗಾಗಲ್ಲ, ಅವ್ರು ಕುಂಕುಮ ಕೊಡದಿದ್ದರೂ ಪರವಾಗಿಲ್ಲ, ಕಾಫಿ ಕುಡಿದಿದ್ರು ಬೇಜಾರಾಗ್ಬಿಡುತ್ತೆ ಕೆಲವ್ರಿಗೆ, ಇಲ್ಲಿರೋರ್ಗಲ್ಲ. ಅದಕ್ಕೆ ಕೆಲವೆಲ್ಲ ಕಾರ್ಯಕ್ರಮಗಳಿರುತ್ತೆ, ಹೀಗೀಗೆ ನಡ್ಕು. ಏನು ರೀ ಅವ್ರ ಮನೆಗೆ ಹೋದ್ರೆ ಒಂದು ತೊಟ್ಟು ಕಾಫಿ ಕೂಡ ಹುಟ್ಟಲಿಲ್ಲ ಅಂತ ಹಿಂಗೆ ಹೊಡ್ಕೊಂಬಂದ್ಬಿಟ್ಟಿರ್ತಾರೆ ಅಲ್ವಾ. ಇವಳು ನೋಡಿದ್ಲು, ಒಂದು ಮಾತಿಲ್ಲ, ಕತೆ ಭಾಳ ಬೇಜಾರಾಯಿತು. ಅಲ್ಲೇ ಕೂತಿದ್ದಾಳೆ, ಯಜ್ಞ ಮಂಟಪಕ್ಕೆ ಹೋದ್ಲು. ನಾನು ಬಂದಿದ್ದು ಯಜ್ಞ ನೋಡಲಿಕ್ಕೆ, ನಂಗೇನಾಗಬೇಕಾಗಿದೆ ಅಂತ ಬಂದ್ಲು. ಯಜ್ಞವನ್ನು ನೋಡ್ತಾ ಕೂತಿದ್ದಾಳೆ. ಆ ರುದ್ರ ಭಾಗಂ, ಎಲ್ಲಿಯ ತನಕ ರುದ್ರದೇವರಿಗೆ ಆಹುತಿ ಕೊಡಬೇಕು ಅಲ್ಲಿವರೆಗೂ ಕೂತಿದ್ದಾಳೆ. ರುದ್ರದೇವರಿಗೆ ಆಹುತಿ ಕೊಡುವ ಪ್ರಸಂಗ ಅವಳು ಗೊತ್ತು, ಯಾವುದಾದ್ಮೇಲೆ ಯಾವ ಆಹುತಿ ಕೊಡ್ತಾಳೆ. ಯಾಕೆಂದರೆ ಇಂದ್ರದೇವರಿಗೆ ವೇದ ಪಾಠ ಹೇಳುವಂತಹ ವೇದದ ಗುರು ಅವಳು. ಅವಳಿಗೆ ಗೊತ್ತಿಲ್ಲ ಪಾರ್ವತೀ ದೇವರಿಗೆ ದಾಕ್ಷಾಯಿಣಿಗೆ ನೋಡಿದ್ಲು. ರುದ್ರದೇವರಿಗೆ ಆಹುತಿ ಕೊಡಬೇಕು, ಪುರೋಹಿತರಿಗೆ ಮಾಡಿಸಿ ಮಾಡಿಸಿ ಅಭ್ಯಾಸ, ಪಶುಪದೇ ರುದ್ರಾಯ ಸ್ವಾಹ ಅಂತ ಅನ್ನಬೇಕು. ಹೀಗೆ ಕೈಯಲ್ಲಿ ತಗೊಂಡಿದ್ದಾರೆ ದಕ್ಷ ಪ್ರಜೇಶ್ವರ, ಕೈಯೇ ಹಿಡ್ಕೊಂಡ್ಬಿಟ್ಟ. ನಿಮಗೆ ಬುದ್ಧಿ ಇದೆಯಾ ಆಚಾರ್ಯ? ನಾನೇ ಶಾಪ ಕೊಟ್ಟಿದ್ದೀನಿ, ಅವನಿಗೆ ಮತ್ತೆ ನೀವು ಕೊಡ್ತೀರಾ? ಅವನು ಎಂಥವನು? ಸ್ಮಶಾನವಾಸಿ, ಅವನು ಭಸ್ಮ ಧಾರಣೆ ಮಾಡ್ತಕ್ಕಂಥವನು. ರುಂಡಮ ಮತ್ತೆ ಹಳೇದೆ ಅಷ್ಟೋತ್ರ ಶುರು ಮಾಡೇ ಬಿಟ್ಟ. ಇವಳು ಕೇಳಿದ್ಲು ಕೇಳಿದ್ಲು ಕೇಳಿದ್ಲು, ಎರಡೂ ಕಿವಿ ಮುಚ್ಕೊಂಡು ಎದ್ದು ನಿಂತು ಬಿಟ್ಟಿದ್ದ. ಎಂಥ ಕೆಟ್ಟ ತಂದೆ ಇದ್ದೀಯಾ ನೀನು! ನನ್ನ ಯಜಮಾನರದು 2 ಅಕ್ಷರದ ಹೆಸರು ದ್ವಕ್ಷರಂ. ನಮ್ಮ ಯಜಮಾನರದು 2 ಅಕ್ಷರ, ಹರ ಶಿವ ಭವ ಮೃಡ. 2 ಅಕ್ಷರದ ನಮ್ಮ ಯಜಮಾನರ ಹೆಸರು ಹೇಳಿದ್ರೆ ಸಾಕು, ಒಮ್ಮೆ ಹೇಳಿದರೆ ಅಲ್ಲಿಯ ತನಕ ಮಾಡಿದೆ ಎಲ್ಲ ಪಾಪವನ್ನು ಕಳೆಯುವ ಸಾಮರ್ಥ್ಯ ಇರುವ ಮಂಗಳ ಮೂರ್ತಿ ನಮ್ಮ ಯಜಮಾನರು. ಅಂಥವ್ರನ್ನ ಅಮಂಗಳ ಅಂತ ಬೈತಾ ಇದೆಯಲ್ಲ, ನೀನು ಅಮಂಗಳ. ನೀನು ಮಾಡುವ ಈ ಕರ್ಮ ಎಲ್ಲ ಅಮಂಗಳ ಕರ್ಮ. ನನ್ನ ಯಜಮಾನರನ್ನು ಬೈಬೇಡ, ಅವ್ರ ಬಗ್ಗೆ ನನಗೆ ಗೊತ್ತಿದೆ. ನಾನು ಈಗ ನಮ್ಮ ಮನೆಗೆ ಹೋದರೂ ನಮ್ಮ ಯಜಮಾನರು ಮೊದಲಿಗಿಂತ ಹೆಚ್ಚಿನ ಪ್ರೀತಿಯಿಂದ ನೋಡಿಕೊಳ್ತಾರೆ. ಅವ್ರು ಕರುಣಾ ಸಮುದ್ರರು. ಕೆಲವರು ಯಜಮಾನರು ಬೇಡ ಅಂದ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲೇನಾರು ಉಮರ್ಯಾದೆಯಾಗಿ ಮನೆಗೆ ಬಂದು ಆಯ್ತಾ ಮಂಗಳಾರತಿ ನಾನು ಬಡ್ಕೊಂಡೆ ಕೇಳಿದೀಯಾ ಅನ್ಬೋಯ್ಸು, ಅಲ್ಲಿ ಬೈದಿದ್ದೇ ಸಾಕಾಗಿರುತ್ತೆ ರೀ. ಮನೆಗೆ ಬಂದು ಮತ್ತೆ ಊದಿನ ಕಡ್ಡಿ ಹಚ್ಚಿ ಮಂಗಳಾರತಿ ಮಾಡಿ ಎಲ್ಲ ಬೈತಾರಲ್ಲ. ಪಾರ್ವತಿ ಹೇಳ್ತಾಳೆ ನಮ್ಮ ಯಜಮಾನರಂಥವ್ರಲ್ಲ, ನನಗಿಷ್ಟು ಅವಮಾನ ಆಯಿತು ಅಂದರೆ ನನ್ನನ್ನು ಮತ್ತೂ ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ತಾರೆ. ಆದರೆ ನಾನು ಈ ದೇಹ ಹೊತ್ಕೊಂಡು ನಮ್ಮ ಮನೆಗೆ ಹೋಗಲ್ಲ, ಯಾಕಂದರೆ
ಈ ದೇಹ ಮೈಲಿಗೆ ಆಯಿತು ಅಂತಾಳೆ. ಅಲ್ಲ, ಮೈಲಿಗೆ ಹಾಕಾಯಿತು, ಯಜಮಾನರು ಬೈದಿದ್ದನ್ನು ಕೇಳಿಸ್ಕೊಂಡಲ್ಲ, ಮುಗೀತು, ನನ್ನ ದೇಹ ನನ್ನ ಮೈಲಿಗೆ ಆಯಿತು ಅಂತ. ಕೆಲವ್ರಿಗೆ ಏನಂದರೆ ಯಾರು ತಮ್ಮ ಯಜಮಾನರನ್ನು ಬೈಬಾರ್ದು, ತಮ್ಮನ್ನು ಬಿಟ್ಟು ತಾವೊಬ್ಬರು ಬೈಬೋದು, ಇನ್ಯಾರು ಹಿಂಗಿಟ್ಕೊಂಡಿರ್ತಾರೆ. ಕೆಲವ್ರದ್ದು ಇನ್ನು ಸ್ವಲ್ಪ ಎತ್ತರ, ನಾವು ಬೈ ನೀವು ಸ್ವಲ್ಪ ಹೇಳಿ ಅಂತ ಪಕ್ಕದ ಮನೆಯವ್ರಿಗೆ ಬೇರೆ ಹೀಗೆಲ್ಲ ಹೇಳೋಕೆ. ಅವಳದು ಹಾಗಲ್ಲ, ಬೈದದ್ದನ್ನು ಕೇಳುವ ಹಾಗೂ ಇಲ್ಲಂತ. ದೊಡ್ಡವರ ಬೈದದ್ದನ್ನು ಕೇಳಿದ್ರೆ ಮೈಲಿಗೆ ಅಂತ, ನಿಮಗೆ ತಾಕತ್ತಿದ್ದರೆ ಆ ಬೈದದ್ದನ್ನು ವಿರೋಧಿಸಿ, ಶಕ್ತಿ ಇದ್ರೆ ನಾಲ್ಕು ಬಾರಿಸಿ ಬರಬೇಕು. ಇವಳಂತಾಳೆ, ನಂಗೆ ಶಕ್ತಿಗೇನು ಕಡಿಮೆ ಇಲ್ಲ, ಆದರೆ ನೀನು ತಂದೆಯ ಸ್ಥಾನದಲ್ಲಿದ್ದೀಯ, ನಿನಗೆ ಶಿಕ್ಷೆ ಮಾಡುವಂತಹ ಯೋಗ್ಯತ ನಂದಲ್ಲ. ಆದರೆ ಕೇಳಬಾರದ ಯಜಮಾನನ ನನ್ನ ಪತಿದೇವರ ನಿಂದೆಯನ್ನು ಕೇಳಿದ ಮೇಲೆ, ಇದು ಮೈಲಿಗೆ ದೇಹ, ಇಂಥ ದೇಹ ಇಟ್ಕೊಂಡು ಹೋಗಲ್ಲ, ನಮ್ಮ ಯಜಮಾನ್ರಿಗೆ ನೀ ಆಹುತಿ ಕೊಟ್ಟರೆಷ್ಟು ಕೊಡದಿದ್ರಷ್ಟು, ನಾನೇ ನನ್ನ ದೇಹವನ್ನೇ ಅವ್ರಿಗೆ ಆಹುತಿ ಕೊಡ್ತೀನಿ ಅಂತ ಹೇಳಿ. ಅವಳು ತುಂಬ ಜನ ಏನಂದರೆ ದಕ್ಷಿಣ ಯಜ್ಞ ಕುಂಡದಲ್ಲೇ ಹಾರಿಬಿಟ್ಲು, ಹಾಗೆಲ್ಲ ಹಾರಲಿಲ್ಲ. ಅವಳಂತಾಳೆ, ರುದ್ರದೇವರ ಹೆಸರು ತೆಗೆದುಕೊಳ್ಳದೇ ಇರೋ ನಿನ್ನ ಹೋಮದ ಕುಂಡ ಮೈಲಿಗೆ ಅನ್ಲಿದ್ದು. ಇದರರ್ಥ ಏನು ಗೊತ್ತಾ, ನೀವು ದೇವರ ಮನೇಲಿ ದೇವರ ಪೂಜಾ ಯಜ್ಞ ಮಾಡುವಾಗ ರುದ್ರದೇವರನ್ನು ಮರೆತ್ರಿ, ಮೈಲಿಗೆ ಪೂಜೆ ಅದು. ರಜೇ ರುದ್ರದೇವಂ ವಂದೇ ವಿಷ್ಣು ನಮಾಮಿ ಶ್ರೀಯಮತ ಚ ಭುವಂ ಬ್ರಹ್ಮ ವಾಯೂಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ. ದೇವರ ಪೆಟ್ಟಿಗೆ ಬಿಚ್ಚಕ್ಕೆ ಮುಂಚೆ ರುದ್ರದೇವರ ಕೈ ಮುಗಿಬೇಕು. ಯಾಕೆ ಗೊತ್ತಾ, ಪೂಜೆ ಮಾಡುವಾಗ ದೇವರ ಕಡೆ ಮನಸ್ಸು ಬೇಕಲ್ಲ. ಕೊಡೋರು ಯಾರು? ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ, ಅವ್ರು ಕೊಟ್ಟರೆ ಉಂಟು ಇಲ್ಲದೇ ಇರಲಿಲ್ಲ ರೀ. ಅಂಥ ರುದ್ರದೇವ್ರಿಗೆ ಅವಮಾನ ಮಾಡ್ತಾ ಇದ್ದೀಯಾ, ಈಶ್ವರನಿಗೆ ಅವಮಾನ ಮಾಡ್ತಾ ಇದ್ದೀಯಾ, ಮಂಗಳಕರನಾದ ಶಿವನಿಗೆ ಅವಮಾನ ಮಾಡ್ತಾ ಇದ್ದೀಯಾ, ಅದರಿಂದ ಈ ನನ್ನ ದೇಹವನ್ನೇ ಅವ್ರಿಗೆ ಅರ್ಪಣೆ ಮಾಡ್ತೀನಿ ಅಂತ ಮಹಾಸಾಧ್ವಿ ಶಿರೋಮಣಿ ಆಗಿರ್ತಕ್ಕಂಥ ಅವಳೇನು ಮಾಡಿದ್ದಾಳೆ, ಅಗ್ನಿಯಂತರ್ಗತ ರುದ್ರಾಂತರ್ಗತ ಭಗವಂತನನ್ನು ಚಿಂತನೆ ಮಾಡಿ ಲಯ ಚಿಂತನೆ ಮಾಡಿಬಿಟ್ಟಿದ್ದಾಳೆ. ಒಂದರಲ್ಲಿ ಒಂದು ಲಯ ಚಿಂತನೆ ಮಾಡಿ ಭಗವಂತನನ್ನು ಧ್ಯಾನ ಮಾಡ್ತಾ ಇನ್ಯಾರನ್ನೂ ನೆನೆಸ್ಕೊಳ್ಳಿಲ್ಲ. ಪತ್ಯಂತರ್ಗತ ಬಿಂಬರೂಪಿಯಾದ ಪರಮಾತ್ಮನ ಚಿಂತನೆ ಮಾಡ್ತಾ ಧಗ್ಗಂತ ದೇಹ ಹೊತ್ಕೊಂಡು ಬಿಡ್ತು. ಅವನೇನೋ ಇಷ್ಟು ಹೆಣ್ಮಗಳು ಬೈತಾಳೆ, ಸುಮ್ಮನೆ ಕೂತ್ಕೊಳ್ತಾಳೆ, ಪ್ರೆಸೆಂಟೇಷನ್ ಕೊಟ್ಟರೆ ಹಿಡ್ಕೊಂಡು ಹೋಗ್ತಾಳೆ ಅಂತ ಅವನು ಅಂದ್ಕೊಂಡಿದ್ದ. ಇದು ಗಟ್ಟಿ ಹೆಣ್ಮಗಳು, ಅವು ಗಂಡನ ಬೈದದಷ್ಟು ತಡಿಲಿಕ್ಕಾಗಲಿಲ್ಲ ಅವಳಿಗೆ. ಅವಳ ದೇಹ ಥಟ್ಟ ಹತ್ಕೊಂಡು ಬಿಡ್ತು. ಅವಳ ದೇಹ ಉರಿಯುವಾಗ ಇವನ ಅಹಂಕಾರ ಕಡಿಮೆ ಆಗೋಯ್ತಂತೆ. ದಕ್ಷ ಪ್ರಜೇಶ್ವರ ಅವನಂತಾನೆ, ಎಂಥ ಅಯೋಗ್ಯ ನಾನು, ನನ್ನ ಮಗಳು ಹೆತ್ತ ಮಗಳನ್ನು ನನ್ನ ಯಾವುದೋ ಒಂದು ಪ್ರೆಸ್ಟೀಜು ಒಂದು ಗೌರವಕ್ಕೋಸ್ಕರವಾಗಿ ಅಳಿಯನ್ನು ಬೈದು ಅನ್ಯಾಯವಾಗಿ ಅವಳನ್ನ ನಾನು ಬೆಂಕಿಗೆ ಆಹುತಿ ಕೊಟ್ಬಿಟ್ಟೆ. ನನ್ನ ಜನ್ಮಕ್ಕೆ ಧಿಕ್ಕಾರ ಇರಲಿ, ಹೆಣ್ಣಿನ ಕಣ್ಣಲ್ಲಿ ನೀರು ತರಿಸಿದ ನನಗೆ ಧಿಕ್ಕಾರ ಇರಲಿ ಅಂತ ಅವನು ಅಂದ್ಕೊಂಡ. ಆದರೆ ಈ ನಾರದರು ಎಲ್ಲಿದ್ದರು, ಅವ್ರಿಗೆ ಯಾರು ಮೆಸೇಜ್ ಕಳಿಸಿದ್ರು, ನ್ಯೂಸ್ ಕೊಟ್ಟರು, ಅವ್ರ ಮಹಾಜ್ಞಾನಿಗಳು ನಾರದ್ರಿಗೆಲ್ಲ ಗೊತ್ತಾಯಿತು. ಸೀದಾ ಹೋಗಿದ್ದೆ ರುದ್ರದೇವ್ರಿಗೆ ಹೇಳಿಬಿಟ್ರು, ನಿಮ್ಮ ಮನೆಯವರು ಇಂದಿರಾ ಅರಮಣ ಗೋವಿಂದ ಅವಳ ಬೆಂಕಿಗೆ ಆಹುತಿ ಆಗ್ಬಿಟ್ರು. ರುದ್ರದೇವ್ರಿಗೆ ಇಷ್ಟು ಸಿಟ್ಟು ಬಂತ್ರಿ. ಭಾಗವತದಲ್ಲಿ ಆ ಶ್ಲೋಕವೇ ಸಿಟ್ಟಿನ ಶ್ಲೋಕ, ಭಾರೀ ಸಿಟ್ಟು ಬಂತಂತೆ. ಸಿಟ್ಟು ಯಾಕೆ ಬಂತು ಅಂದರೆ, ಅವರು ಅಷ್ಟು ಪ್ರೀತಿ ಮಾಡ್ತಿದ್ರು ಹೆಂಡತಿಯನ್ನು, ಹೆಂಡತಿಯಲ್ಲಿದ್ದ ಪ್ರೀತಿಯೆಲ್ಲ ಸಿಟ್ಟಿನ ರೂಪವಾಗಿ ಮಾರ್ಪಾಡಾಗಿ ತಮ್ಮ ಜಟೆ ಕೂದಲನ್ನು ನೆಲಕ್ಕಪ್ಪಳಿಸಿದ್ದಾರೆ. ಆಗ ಹುಟ್ಟಿದವನೇ ವೀರಭದ್ರ. ಆ ವೀರಭದ್ರ ರುದ್ರದೇವರದೇ ಒಂದು ಸನ್ನಿಧಾನ ವಿಶೇಷ. ಏನು ಮಾಡಲಿ ಇಂದ, ಏನು ಮಾಡಿಗಿಡೋದೇನಿಲ್ಲ, ದಕ್ಷಿಣ ಯಜ್ಞವನ್ನೇ ಹಾಳು ಮಾಡು ಅಂದರೆ ಏನು ನೇರ ಬಂದದ್ದೇ, ಎಲ್ಲರೂ ವಾಡ್ದು ಬಾಡ್ದು ಮಾಡಿ ಇಡೀ ಹೋಮದ ಕುಂಡ ಅದನ್ನೆಲ್ಲ ಅವ್ಯವಸ್ಥೆ ಮಾಡಿ ಅಲ್ಲಿ ಕೂತೋರನ್ನೆಲ್ಲ ಓಡಿಸಿ ಹಾಡ್ದೆ ಅಲ್ಲ ಮಾಡಿ ಏಕರುಂಡ ಸಬ್ರುಂಡ ಎಲ್ಲ ಮಾಡಿಬಿಟ್ಟು. ಆದರೆ ದಕ್ಷ ಪ್ರಜೇಶ್ವರ ತಲೆ ಮಾತ್ರ ಕತ್ತರಿಸ್ಲಿಕ್ಕಾಗಲೇ ಇಲ್ಲ. ಯಾಕಂದರೆ ಪುಣ್ಯಾಹ ವಾಚನೆ ಮಾಡಿದ ಬ್ರಾಹ್ಮಣರ ಮಂತ್ರದ ನೀರು ಆ ತಲೆಗೆ ಕವಚ ಇದ್ದಾಗಿತ್ತಂತೆ. ಇವತ್ತು ನಾವು ಪುಣ್ಯಾಹ ವಾಚನೆ ಮಾಡಿ ನೀರು ಪ್ರೋಕ್ಷಣೆ ಮಾಡೋ ಕಾಲಕ್ಕೆ ಹೊರಗೆ ಹೋಗ್ತೀವಿ, ಯಾಕಂದರೆ ಪ್ರೋಕ್ಷಣೆ ಏನು ಮಾಡಿಬಿಟ್ರೆ ಗಟ್ಟಿ ಆಗ್ಬಿಟ್ರೆ ಕವಚ ಅದು ಬೇಡ. ಬ್ರಾಹ್ಮಣರ ಮಂತ್ರಾಕ್ಷತೆ, ಬ್ರಾಹ್ಮಣರ ಆಶೀರ್ವಾದ ನೀರು ಅಲ್ಲ ಇದಕ್ಕೆ ಇಷ್ಟ ಆಗೋದಾದರೆ ರಾಯರ ಪಾದೋದಕಕ್ಕೆ ಎಷ್ಟಿರ್ಬಿಡ ಲೆಕ್ಕ. ದೊಡ್ಡವರ ಪಾದೋದಕ ಮನೆಗೆ ಬಂದು ಬ್ರಾಹ್ಮಣರು ನೀರೇ ಹಾಕ್ಕೊಳ್ತೀವಿ. ರಾಯರು ಎಂಥವ್ರು, ಜ್ಞಾನಿಗಳೆಂಥವ್ರು, ನಮ್ಮೆಲ್ಲ ಸನ್ಯಾಸಿಗಳು ನಿರಂತರ ಭಗವಂತನ ಆರಾಧನೆ, ಸಂತತ ಭಗವಂತನ ಚಿಂತನೆ ಮಾಡು. ಅವ್ರ ಪಾದೋದಕ ಎಷ್ಟು ದೊಡ್ಡದಲ್ಲ, ಅದು ಹಾಕ್ಕೊಳ್ಳುವಾಗ ಈ ಕತೆ ನೆನಪು ಬರಬೇಕು, ರೋಮಾಂಚನ ಅಲ್ವಾ. ಕೆಲವರು ಹಾಕ್ಕೊಂಡಾಗ ಒರೆಸ್ಕೊಂಡದ್ರು ಟವಲಲ್ಲಿ ಅವೆಲ್ಲ ಇಲ್ಲ. ಆ ಪಾದೋದಕ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆ ಬ್ರಾಹ್ಮಣರ ಪ್ರೋಕ್ಷಣೆಯ ನೀರಿನ ಮಹಿಮಾ ವೀರಭದ್ರ ಏನು ಮಾಡಿದ್ರೂ ಆಗಲಿಲ್ಲ. ಕಡೆ ಎಲ್ಲ ಆಯಿತು, ಯಜಮಾನರು ಉಳ್ಕೊಂಡಿದ್ದಾನೆ ಗೊತ್ತಾಯ್ತು. ರುದ್ರದೇವರು ಸ್ವತಃ ಬಂದರು, ಅವರ ತ್ರಿಶೂಲ ತಂದು ಕೆಳಗೆ ಹಾಕಿ ಮಾವನ ತಲೆಗೆ ಹಾಕಿದ್ರು ನೋಡಿ. ಮಾವನ ತಲೆಗೆ ತ್ರಿಶೂಲ ಹಾಕಿದ್ರು ಕಟ್ಟಾಗಲಿಲ್ಲ, ಅಷ್ಟು ಗಟ್ಟಿ ತಲೆ.
ಕಡೆಗೆ ರುದ್ರದೇವರು ವಿಚಾರ ಮಾಡಿ, ಯಾಕೆ ಈ ತಲೆ ಇಷ್ಟೊಂದು ಟೈಟ್ ಇದೆ, ಏನು ಸಮಾಚಾರ ನೋಡು, ಗೊತ್ತಾಯಿತು ಇದು ಯಜ್ಞ, ಹಾಗಾದ್ರೆ ನಾನೂ ಯಜ್ಞವನ್ನೇ ಮಾಡ್ತೀನಿ, ಯಜ್ಞದಲ್ಲಿ ದೀಕ್ಷಿತನಾಗಿದ್ದಾನಾದ ಕಾರಣ ಇವನ್ ತಲೆಯೇನೂ ಮಾಡಲಿಕ್ಕಾಗಲ್ಲ ಅಂತೇಳಿದಂಥ ರುದ್ರದೇವರು ತಾವು ಕೂಡ ಯಜ್ಞ ಅಂತ ಮಾಡಿ ಯಜ್ಞದಲ್ಲಿ ದೇವತೆ ನರಸಿಂಹದೇವರನ್ನು ಮಾಡಿಕೊಂಡು ಈ ಮಾವನನ್ನೇ ಬಲಿ ಪಶುವನ್ನಾಗಿ ಮಾಡಿ ತ್ರಿಶೂಲದಿಂದ ಕತ್ತರಿಸಾಕ್ಬಿಟ್ರು. ಅವ್ರ ಕೋಪ ಉಪಶಮನ ಆಯಿತು, ಅವ್ರು ಹೊರಟುಬಿಟ್ರು. ಹೊರಟಾಗಿ ಎಲ್ಲ ದೇವತೆಗಳು ಮತ್ತೆ ಪ್ರಾರ್ಥನೆ ಮಾಡಿದ, ಸ್ವಯಂ ಭಗವಂತ ಬಂದ, ಬ್ರಹ್ಮದೇವರು ಭಗವಂತ ಎಲ್ಲ ಬಂದು, ರುದ್ರ ಎಷ್ಟೊಂದೆಲ್ಲ ಸಿಟ್ಟು ಮಾಡ್ಕೋಬಾರ್ದಪ್ಪ, ಸಜ್ಜನರಿಗೆ ಸಿಟ್ಟು ಭೂಷಣ ಅಲ್ಲ ಅಂತ ಎಂಥ ತಾಳ್ಮೆ ಇರಬೇಕು ಅಂತ ತಿಳಿಸ್ತಾ ಇದ್ದ. ನಮಗೆ ಸಣ್ಣ ದಿಕ್ಕೇ ಸಿಟ್ಟು, ಅದೊಳಗು ಪೂಜೆ ಕೂತಾಗೇ ಸಿಟ್ಟು, ಏನೋ ಒಂಚೂರು ದೀಪಕ್ಕೆ ಹಾಕಿರಲಿಲ್ಲ, ನೀವೇ ಹಾಕೊಂಬಿಟ್ರೆ ಹೆಂಗೆ ಗಂಟು ಹೋಗ್ಬಿಡುತ್ತಾ, ಆ ದೀಪಕ್ಕೆ ಹಾಕೊಳ್ವ, ಬೈದು 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 ಬೈಯೋದು ಹೆಣ್ಮಕ್ಳನ್ನ ಅಥವಾ ಮನೇಲಿ ಮಕ್ಕಳನ್ನೋ ಯಾರನ್ನೋ ಬೈದು 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 ಅವೆಲ್ಲ ಮಾಡಬಾರ್ದು. ನಿಮಗೆ ದೇವರ ಪೂಜೆ ಕೂತಾಗ ಏನಿಲ್ಲದೇ ಇದ್ರೂ ಪೂಜೆ ಮಾಡ್ಕೊಂಬರೋದು ಕಲ್ತಿರ್ಬೇಕು. ಕೆಲವರು ಅದಿಲ್ಲ ಇದಿಲ್ಲ ಇದಿಲ್ಲ ಅದಿಲ್ಲ ಅನ್ನೋದ್ರೊಳಗೇ ಮಂತ್ರ ಮುಗ್ದೋಗ್ಬಿಡುತ್ತೆ, ಅಲ್ಲಿ ಪೂಜೆನೇ ಮುಗ್ದೋಗ್ಬಿಡುತ್ತೆ. ಹಂಗೆಲ್ಲ ಮಾಡಬಾರ್ದು, ಏನು ಸಿಟ್ಟೇ ಬರಬಾರ್ದಂತ. ಅದ್ರೊಳಗೆ ದೇವ್ರ ಪೂಜೆ ಕೂತಾಗ, ಪಾಠ ಪ್ರವಚನಕ್ಕೆ ಕೂತಾಗ ಸಿಟ್ಟು ಬರಬಾರ್ದು, ಅಥವಾ ಸಿಟ್ಟು ಬರುವ ಮುಂಚೆ ಪೂಜೆ ಮುಗಿಸಿ ಎದ್ಬಿಡ್ಬೇಕು. ಆಚಾರ್ಯ ನಂಗೆ ತುಂಬ ಸಿಟ್ಟು ಬರುತ್ತೆ, ಅದಕ್ಕೆ ಜಾಸ್ತಿ ಹೊತ್ತು ಕೂತ್ಕೊಳ್ಳಲ್ಲ, 10 ನಿಮಿಷದಲ್ಲಿ ಮಾಡಿದ್ರು ಸಾಕು ಸಾಕು, ಅಷ್ಟೇ ಮಾಡಿ, ನೀವು ಜಾಸ್ತಿ ಮಾಡಬೇಡಿ. ಯಾಕಂದರೆ 3 ಗಂಟೆ ಕೂತು 30 ಸತಿ ಸಿಟ್ಟು ಮಾಡಿಕೊಂಡು ದೇವರಿಗೆ ಸಾಕಾಗ ಪೆಟ್ಟಿಗೆ ಒಳಗೆ ಯಾವಾಗ ಸೇರ್ಕೋತೀನೋ ಅಂದ್ಕೊಂಬಿಡ್ಬೇಕು ದೇವರು, ಅಟ್ ಸಿಟ್ಟು ಸಿಟ್ಟು ಮಾಡ್ಕೊಳ್ಳೋದು. ಹಂಗೆಲ್ಲ ಮಾಡಬಾರ್ದು. ರುದ್ರದೇವರಿಗೆ ಭಗವಂತ ಹೇಳ್ತಾನೆ ಹಾಗೆಲ್ಲ ಮಾಡ್ಕೊಳ್ಬಾರ್ದಪ್ಪ ಅಂದಾಗ, ಒಂದು ಆಡು ಅದನ್ನು ತಲೆ ತಂದು ಆ ಮಾವನಿಗೆ ಹಾಕಿದ್ದಾರೆ. ಮಾವನಿಗೆ, ದಕ್ಷ ಪ್ರಜೇಶ್ವರನಿಗೆ ಹೋತದ ತಲೆ ತಂದು ಹಾಕಿದ್ದಾರೆ. ಅಲ್ಲಿ ಆ ಆಚಾರ ಭೃಗು ಋಷಿಗಳು ಅವರು ಜೋರ ನಕ್ಕಿದ್ರಂತೆ. ಆಗ ರುದ್ರದೇವರು ಮೂತಿ ಕೈ ಹಾಕಿ ಅವ್ರ ಗಡ್ಡ ಮೀಸೆಯೆಲ್ಲ ಹಾಗೆ ಕಿತ್ತುಬಿಟ್ಟಿದ್ರಂತೆ. ಪೂಷ ಅನ್ನುವ ಒಬ್ಬ ದೇವತೆ ನಗುತ್ತಿದ್ದಂತೆ. ಯಾರೋ ಹೇಳಿದ್ರು ಇವನು ನಿಮ್ಮ ಮನೆಯವರು ಅಳ್ತಾ ಇದ್ದೆ, ಇವನು ನಗುತ್ತಿದ್ದ ಅಂದಾಗ ರುದ್ರದೇವ್ ಬಂದು ಒಂದು ಕೆನ್ನೆ ಹೊಡೆದ್ರಂತೆ. ಇದ್ಬದ್ 32 ಹಲ್ಲು ಬಿದ್ದು ಹೋಯ್ತಂತೆ, ಒಂದೇ ಏಟ್ 32 ಹಲ್ಲು ಖಲಾಸ್. ಇದ್ರ ಇಂಥ ಡಾಕ್ಟ್ರ್ ಇರಬೇಕು, ಒಂದೊಂದಲ್ಲೇ ಒಂದೊಂದು ವಾರ ಬಿಟ್ಟು ಕೇಳಿಸ್ಕೊಳ್ಳೋ ಕಾರ್ಯಕ್ರಮ ಇಲ್ಲ. ಒಂದೇಟ್ ಹೊಡೆದ್ರು ಎಲ್ಲ 32 ಹಲ್ಲು ಬಿದ್ದು ಹೋಯ್ತು. ಕಡೆಗೆ ಎಲ್ಲರಿಗೆ ಏನೇನು ಹೋಗಿತ್ತೋ ಅದನ್ನೆಲ್ಲ ರುದ್ರದೇವ್ ಕೊಟ್ರಂತೆ. ರುಜಂ ದ್ರಾವಯತೆ, ಅವ್ರಿಗೆಲ್ಲ ರೋಗಗಳನ್ನು ಪರಿಹಾರ ಮಾಡುವ ದೊಡ್ಡ ತಾಕತ್ತು. ಎಂಥ ಆಪರೇಷನ್ ಬೇಕಾದ್ರೂ ಮಾಡಿಬಿಡ್ತಾರೆ ರುದ್ರದೇವರು. ಆ ರುದ್ರದೇವರು ಏನು ಮಾಡಿದ್ದಾರೆ, ತಲೆ ಹೋದವ್ರ ತಲೆ. ನೀವೆಲ್ಲರೂ ಕೇಳಿದ್ದೀರಾ, ಹಾರ್ಟ್ ಹಾಕೋದು ಕೇಳಿದ್ದೀರಿ, ಕಿಡ್ನಿ ಹಾಕೋದು ಕೇಳಿದ್ದೀರಿ, ಲಿವರ್ ಹಾಕೋದು ಕೇಳಿದ್ದೀರಿ, ಆಕ್ಸಿಡೆಂಟಲ್ಲಿ ತಲೆ ಹೋಯ್ತಾಚಾರೆ ಹೊಸದೊಂದು ತಲೆ ಫಿಕ್ಸ್ ಮಾಡಿ ಸಿಗ್ತಾರಾ? ಇದು ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಆಪರೇಷನ್ ಮಾಡಿಸಿಕೊಟ್ಟ ಮಹಾನುಭಾವ ರುದ್ರದೇವ್. ಇದು ತಲೆ ಹೋದವ್ರಿಗೂ ತಲೆ ಕೊಡ್ತಾರೆ. ಯಾರು? ರುದ್ರದೇವ್. ತಲೆ ಕೊಡೋದು ಅಂದರೆ ಬುದ್ಧಿ, ಭಗವಂತನ ಕಡೆ ಬುದ್ಧಿ ಕೊಡುವ ದೇವತೆ, ಮನಸ್ಸು ಕೊಡುವ ದೇವತೆ ಅವರು ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಎಲ್ಲ ಕೊಟ್ಟರು. ರುದ್ರದೇವ್ರು ಹೋಗೋ ಕಾಲಕ್ಕೆ ಯಾರೋ ಬಂದಂದರು, ಸ್ವಾಮಿ ಎಲ್ಲರಿಗೂ ಎಲ್ಲ ಕೊಟ್ಟರಿ, ಅವನಿಗೆ ಹಲ್ಲಿನ ಸೆಟ್ ಮಾತ್ರ ಕೊಡಲಿಲ್ಲ ಪೂಷಣಿಗೆ, ಹಲ್ಲೇನು ಹೋಗ್ಬಿಟ್ಟಿದೆ ಅಂತ. ಅವ್ರು ಅಂದ್ರಂತೆ, ದೊಡ್ಡವರು ದುಃಖದಲ್ಲಿದ್ದಾಗ ಯಾರು ನಗ್ತಾರೆ ಅವ್ರಿಗೆ ಇದೇ ಶಿಕ್ಷೆ ಅಂತ ತಿಳಿಸ್ಲಿ, ಅವನಿಗೆ ಹಲ್ಲು ಮಾತ್ರ ಕೊಡೋದಿಲ್ಲ, ಅವನು ಹಿಟ್ಟನ್ನೇ ತಿಂದು ಬದುಕಲಿ, ಸಾಲಿಡ್ ಫುಡ್ ಇಲ್ಲ ಇನ್ಮೇಲೆ, ಲಿಕ್ವಿಡ್ಡೇ ತಿನ್ನಲಿ, ದೊಡ್ಡವ್ರಿಗೆ ಅವಮಾನ ಮಾಡಿದ್ರೆ ಏನಾಗತ್ತೆ ಅನ್ಲಿಕ್ಕೆ ಅದು ನಿದರ್ಶನ. ಇದೆಲ್ಲ ಅವ್ರ ಕತೆ ಅಲ್ಲ, ಇದೆಲ್ಲ ನಮ್ಮ ಕತೆ. ನಾವು ಜೀವನದಲ್ಲಿ ಇಂಥ ಪ್ರಸಂಗ ಬಂದಾಗ ಹೇಗಿರಬೇಕು ಅಂತ ತಿಳಿಸಿಕೊಡುವಂತಹ ಕತೆ. ಈ ಕತೆ ಒಳಗೊಂದು ವಿಶೇಷ ಇದೆ, ತುಂಬ ತಿಳ್ಕೊಳ್ಬೇಕಾದ್ದು. ನೋಡಿ, ದಕ್ಷ ಪ್ರಜೇಶ್ವರ ಆಗ ಬ್ರಹ್ಮದೇವರ ಅಂಗುಷ್ಠದಿಂದ ಹುಟ್ಟಿದ್ರು. ಅದೇ ದಕ್ಷ ಪ್ರಜೇಶ್ವರ ರುದ್ರದೇವರಿಗೆ ಅವಮಾನ ಮಾಡಿದ ಮೇಲೆ ಅವರಿಗೆ ಮೇಕೆದು ತಲೆ ಬಂತು. ಅವರು ದಿನಾ ಕನ್ನಡಿ ನೋಡ್ಕೊಳ್ಬೇಕು, ಬೇಜಾರು. ಎಷ್ಟೊಳ್ಳೆ ತಲೆ, ಫೋಟೋ ಒಳಗಿತ್ತು ಹಳೆಯದು, ನೋಡ್ಕೊಳ್ಳೋದು ಬೇಜಾರು ಭಾಳ. ಈಗ ನಮ್ಮ ಇಷ್ಟು ಮೇಲಿನ ಮೇಲೆ ಗರ್ಭವಾಸ ದುಃಖ ಬರಲಿಕ್ಕೆ ಕಾರಣ, ನಾವು ಒಂದು ಜನ್ಮದಲ್ಲಿ, ಒಂದು ದಿನದಲ್ಲಿ 14 ಜನ್ಮಕ್ಕೆ ಬೇಕಾಗುವಷ್ಟು ಅಪರಾಧಗಳನ್ನು ಮಾಡ್ತಿರ್ತೀವಿ. ನಮ್ಮ ನಡೆ, ನಮ್ಮ ನುಡಿಯಿಂದ ಯಾವ ಹಿರಿಯರ ಮನಸ್ಸು ನೋವಾಗಿರುತ್ತೋ ಗೊತ್ತಿಲ್ಲ. ನಾವು ಮಾಡಿದ್ದೇ ಸರಿ ಅಂದ್ಕೊಂಡಿರ್ತೀವಿ. ಭಾಗವತ ನಮ್ಗೆ ಹೇಳುತ್ತೆ, ಹೆಜ್ಜೆ ಹೆಜ್ಜೆಗೆ ಎಚ್ಚರದಲ್ಲಿರಬೇಕು ಅಂತ ರುದ್ರದೇವರ ಈ ಕಥೆಯಿಂದ ತೋರಿಸ್ತಾ ಇದೆ. ದಾಕ್ಷಾಯಿಣಿ ಅಲ್ಲಿ ಪ್ರಾಣತ್ಯಾಗವನ್ನು ಮಾಡಿಕೊಂಡು ನಂತರದಲ್ಲಿ ಇಂಥ ಅಪ್ಪ ನಂಗೆ ಬೇಡ ಅನ್ಸತ್ಲ, ಇಂಥ ಗಂಡ ಬೇಡ ಅಂತ ಸತ್ತಿದ್ದಲ್ಲ, ಇಂಥ ಅಪ್ಪ ಬೇಡ ಅಂತ, ಈ ಗಂಡ ನನಗೆ ಜನ್ಮ ಜನ್ಮಾಂತರಕ್ಕೆ ಈ ಗಂಡನೇ ಬೇಕು,
ಇಷ್ಟು ಪ್ರೀತಿ ಮಾಡುವ ಗಂಡ ನನಗೆ ಜಗತ್ತಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾದ್ರೆ ಇವನೇ ಬೇಕು ಅಂಥೇಳಿ ಮುಂದೆ ಇಂಥ ಅಪ್ಪ ಅಮ್ಮನ ಮನೆಯಲ್ಲಿ ಹುಟ್ಟಬಾರ್ದು ಅಂಥೇಳಿ ಶಿವದ್ವೇಷಿಗಳ ಮನೆಯಲ್ಲಿ ಹುಟ್ಟಬಾರ್ದು, ಹರಿಹರ ಹರಿಹರ ದ್ವೇಷಗಳ ಮನೆಯಲ್ಲಿ ಹುಟ್ಟಬಾರ್ದು ಅಂತ. ಹರಿಭಕ್ತರು ಹರಭಕ್ತರು ಯಾರು, ಸಾಯೋ ಕಾಲಕ್ಕೆ ಎರಡು ನೆನಪಿರಬೇಕ್ರಿ, ಒಂದು ಹರ ಇನ್ನೊಂದು ಹರಿ, ಎರಡು ಪಾಪವನ್ನು ಹರಣ ಮಾಡುವ ರೂಪ. ಹರಣಾತ್ ಹರ, ನಾವು ಮಾಡಿದ ಎಲ್ಲ ಪಾಪಗಳನ್ನು ಹರ ಹರಿ ಕಳೀತಾರಂತೆ. ಹಾಗೆ ಹರ ಅಂದರೆ ಹರಿ ಕಡೆ ಮನಸ್ಸು ಕೊಡ್ತಾನಂತೆ, ಕೊಟ್ಟ ಮೇಲೆ ಮನಃಪೂರ್ವಕವಾಗಿ ಹರಿ ಅಂದರೆ ನಮ್ಮ ಜನ್ಮ ಜನ್ಮಾಂತರದ ಪಾಪವನ್ನೇ ಹರಿದು ಬಿಸಾಕ್ತಾನೆ. ಹರ ಮತ್ತು ಹರಿ ಇದೆರಡು ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡಬೇಕಾದ ಭಗವಂತನ ಆ ಎರಡು ರೂಪಗಳು, ರುದ್ರದೇವರದು ರೂಪ ಇತ್ಯಾದಿಗಳನ್ನು ಹೇಳ್ತಾ ಇದ್ದಾರೆ. ಆಗ ಆ ದಾಕ್ಷಾಯಿಣಿ ಮುಂದೆ ಅಂಥ ವೈಷ್ಣವರ ಮನೆಯಲ್ಲೇ ಹುಟ್ಟಬೇಕು ಅಂತ ಬಹಳ ವಿಚಾರ ಮಾಡಿ ಮುಂದೆ ಪರ್ವತರಾಜ ಮತ್ತು ಮೇನಕೆ ಈ ದಾಂಪತ್ಯ ಇವರ ದಂಪತಿಗಳ ಮಗಳಾಗಿ ಅವತಾರ ಮಾಡಿ ಪಾರ್ವತಿಯಾಗಿ ಅವತಾರ ಮಾಡಿದ್ದಾಳೆ. ಆ ಪಾರ್ವತಿ ಮುಂದೆ ರುದ್ರದೇವರನ್ನೇ ತಾನು ಧ್ಯಾನ ಇತ್ಯಾದಿಗಳು ತಪಸ್ಸು ಮಾಡಿ ಒಲಿಸ್ಕೊಂಡು ರುದ್ರದೇವರನ್ನೇ ತಾನು ಮದುವೆ ಆಗಿದ್ದಾಳೆ ಅಂತ ಈ ಕಥೆಯನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಮತ್ತೆ ಸ್ವಯಂಭು ಮನುವಿನ ಗಂಡು ಮಕ್ಕಳ ಕಥೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ವಿದುರನಿಗೆ ಮೈತ್ರೇಯರು. ಮೈತ್ರೇಯರು ಹೇಳ್ತಾರೆ, ಸ್ವಯಂಭು ಮನುವಿಗೆ ಎರಡು ಗಂಡು ಮಕ್ಕಳಪ್ಪ, ಇಬ್ಬರು ನಾರಾಯಣ ಪರಾಯಣವು ಭಗವಂತನ ಸನ್ನಿಧಾನದಿಂದ ಯುಕ್ತರಾದಂಥ ಮಹಾನುಭಾವರು, ಒಬ್ಬ ಉತ್ಥಾನಪಾದ ಇನ್ನೊಬ್ಬ ಪ್ರಿಯವ್ರತ. ಅದರಲ್ಲಿ ದೊಡ್ಡವ ಪ್ರಿಯವ್ರತ, ಚಿಕ್ಕವನು ಉತ್ಥಾನಪಾದ. ಉತ್ಥಾನಪಾದನ ವಂಶದಲ್ಲಿ ಬಂದಂತಹ ಅನೇಕ ಭಗವಂತನ ಭಕ್ತರ ಕಥೆಯನ್ನು ಈ ಚತುರ್ಥ ಸ್ಕಂದ ಭಾಗವತ ಹೇಳ್ತಾ ಇದೆ. ಉತ್ಥಾನಪಾದನ ಮಗನಾಗಿ ಬಂದ ಮಹಾನುಭಾವನೆ ಧ್ರುವ ಮಹಾರಾಜ. ಉತ್ಥಾನಪಾದನಿಗೆ ಇಬ್ಬರು ಹೆಂಡತಿ, ಎಲ್ಲರಿಗೆ ಗೊತ್ತಿರುವ ಕತೆ. ಯಾವ ಕತೆ ಗೊತ್ತಿಲ್ಲದೆ ಇದ್ದರೂ ಈ ಕತೆ ಎಲ್ಲರಿಗೂ ಗೊತ್ತಿದೆ. ಒಬ್ಬಳು ಸುನೀತಿ, ಒಬ್ಬಳು ಸುರುಚಿ. ಸುರುಚಿ ಉತ್ಥಾನಪಾದನಿಗೆ ಭಾಳ ಬೇಕಾದವಳು, ಅವಳು ಭಾಳ ಪ್ರಿಯಳು. ಆದರೆ ಸುನೀತಿ ಅಂದರೆ ಆಗಲ್ಲ, ಅವಳ ಮಗನೇ ಧ್ರುವನಾಗಿದ್ದಾನೆ, ಸುರುಚಿಯ ಮಗ ಉತ್ತಮ. ಒಮ್ಮೆ ಏನಾಗಿದೆ, ಪುಟ್ಟ ಧ್ರುವ ಕುಮಾರ 5 ವರ್ಷದ ಪುಟ್ಟ ಬಾಲಕ, ಅವನು ಅವರ ತಂದೆ ಸಿಂಹಾಸನದ ಮೇಲೆ ಕೂತಾಗ ಹೋಗಿದ್ದಾನೆ. ಅಲ್ಲಿ ಒಂದು ತೊಡೆಯ ಮೇಲೆ ತಮ್ಮನಾದ ಉತ್ತಮ ಕೂತಿದ್ದ. ಅವನಿಗನ್ನಿಸ್ತು ಅಪ್ಪನ ತೊಡೆ, ಎರಡು ತೊಡೆ, ಒಬ್ಬ ಕೂತಿದ್ದಾನೆ, ಇನ್ನೊಂದು ಖಾಲಿ ಇದೆಯಲ್ಲ, ಹಾಗಾದ್ರೆ ನಾನು ಕೂತ್ಕೊಳ್ಬೋದಲ್ಲ ಅಂಥೇಳಿ ಪುಟ್ಟ ಹೆಜ್ಜೆಯನ್ನು ಇಡ್ತಾ ಸಿಂಹಾಸನದ ಕಡೆಗೆ ಹೊರಟಿದ್ದಾನೆ. ಧ್ರುವ ಮಹಾರಾಜ ಸಿಂಹಾಸನದ ಕಡೆ ಹೋಗ್ತಾ ಇರೋದನ್ನು ನೋಡಿ ಸುರುಚಿಗೆ ಆಶ್ಚರ್ಯ ಆಯಿತು. ಈ ಮಗು ಇವತ್ತು ಅಪ್ಪನ ತೊಡೆಯಲ್ಲಿ ಕೂಡ್ಲಿಕ್ಕೆ ಹೋಗುತ್ತೆ, ನಾಳೆ ಅಪ್ಪನ ಸಿಂಹಾಸನನೇ ಬೇಕು ಅನ್ನೋದು, ಅದಕ್ಕೆ ಇದು ಬೆಳೆಯೋಕ್ಕೆ ಬಿಡಬಾರದು ಅಂಥೇಳಿ. ದುರ್ಬುದ್ಧಿ ಮಕ್ಕಳಿಗಿರಲ್ಲ, ದುರ್ಬುದ್ಧಿ ಯಾರಿಗಿರುತ್ತೆ, ದೊಡ್ಡವ್ರಿಗೆ. ಅವರು ಬೆಳೆಯೋಲ್ಲ, ಅವ್ರ ಜೊತೆಗೆ ಅವ್ರ ದುರ್ಬುದ್ಧಿನೂ ಬೆಳೆದು ಬಿಟ್ಟಿರತ್ತೆ. ಹಾಗಾಗಿ ಓಡಿ ಹೋಗಿ ಆ ಮಗುವಿನ ರೆಟ್ಟೆಯನ್ನು ಹಿಡಿದು ಎಳೆದು ಹಾಕಿದ್ದಾಳೆ. ಎಳೆದು ಹೇಳ್ತಾ ಇದ್ದಾಳೆ, ಹೇ ಮಗು, ನೀನು ಅಪ್ಪನ ತೊಡೆಯನ್ನು ಏರಿ ಕೂಡುವ ಹಾಗಿಲ್ಲ, ನೀನು ನಿಮ್ಮಪ್ಪನ ಮಗನೇ, ಆದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ವಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ಮಾತ್ರ ತೊಡೆ ಮತ್ತು ಸಿಂಹಾಸನ. ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ, ನಿನಗೆ ಕೂಡಬೇಕು ಅಂತ ಆಸೆ ಇದ್ದರೆ ಕಾಡಿಗೆ ಹೋಗು, ದೇವರ ಆರಾಧನೆ ಮಾಡು, ದೇವರು ಬರ್ತಾನೆ, ಏನು ಬೇಕು ಅಂತಾನೆ, ಚಿಕ್ಕಮ್ಮನ ಹೊಟ್ಟೆಯಲ್ಲಿ ಹುಟ್ಟಿಸು ಅಂತ ಕೇಳಿಕೊಂಡು ಅವನ ಅನುಗ್ರಹದಿಂದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ, ನಿಂಗೆ ಸಿಂಹಾಸನ ಅಂತ ಹೇಳ್ತಾ ಇದ್ದ. ಇದಕ್ಕೆ ವ್ಯಾಖ್ಯಾನ ಮಾಡಿರ್ತಕ್ಕಂಥ ವಿಜಯಧ್ವಜರು ಪದರತ್ನಾವಲಿಕಾರರು ಅವರು ಮಂಗಳಾಚರಣೆಯಲ್ಲಿಯೇ ಎಲ್ಲ ಕಥೆಗಳ ಸಾರವನ್ನು ಹೇಳ್ತಾರೆ. ಈ ಧ್ರುವನ ಕಥೆಯ ಸಾರ ಏನು ಅಂತ ಹೇಳಿದಾಗ ಉನ್ನತಿಮ್ ಅಂತಾರೆ, ಔನ್ನತ್ಯ. ಧ್ರುವನ ಯೋಗ್ಯತೆ ಏನು ಗೊತ್ತಾ, ಅವರ ಅಪ್ಪನ ತೊಡೆ ಕೂಡ ಏರುವ ಯೋಗ್ಯತೆ ಇಲ್ಲ. ಅಂಥವನಿಗೆ ದೇವರು ಏನು ಮಾಡ್ದ, ಇನ್ಯಾರೂ ಅಷ್ಟು ಎತ್ತರಕ್ಕೆ ಏರಬಾರ್ದು ಅಂಥ ಪದವಿಯನ್ನು ಕೊಟ್ಟನಂತೆ. ನೀವು ನಿಮ್ಮ ಪ್ರಯತ್ನ ಸಾಧನೆಯಿಂದ ಎಷ್ಟು ಪಡೆದರೂ ಕಡಿಮೆ ರೀ, ದೇವರ ದಯದಿಂದ ಪಡೆದರೆ ಎತ್ತರ. ಈ ಕಥೆಯ ಇನ್ನೊಂದು ಸಾರ, ಸ್ವಂತ ಮಾವನೇ ರುದ್ರದೇವರಿಗೆ ಆಹುತಿ ಕೊಡಲಿಕ್ಕೆ ರೆಡಿ ಇಲ್ಲ, ಬೇರೆಯವರಲ್ಲ ಮಾವ. ಅಂದಮೇಲೆ ರುದ್ರದೇವರಿಗೆ ಸ್ವತಃ ಭಗವಂತನೇ ಬಂದು ದಕ್ಷ ಪ್ರಜೇಶನಿಗೆ ಹೇಳಿ ಆಹುತಿ ಕೊಡು ಅಂಥೇಳಿ ಬಲವಂತವಾಗಿ ಆಹುತಿ ಕೊಡಿಸ್ದ. ಅಂದರೆ ಬೇಕಾದವರಿಗೆ ಯಾರಿಗೆ ಏನು ಬೇಕು ಯಾವ ಕಾಲಕ್ಕೆ ಕೊಡಿಸ್ಬೇಕು ರುದ್ರಾದಿ ದೇವತೆಗಳಿಗೂ ಕೊಡುವವ ಅವನೇ ಅಂತ ತೋರಿಸ್ತಾ ಧ್ರುವನಿಗೆ ಎತ್ತರದ ಸ್ಥಾನವನ್ನು ಯಾವಾಗ ಕೊಡಬೇಕು ಅಂತ ತಿಳ್ಕೊಂಡು ಕೊಟ್ಟಿದ್ದಾನೆ ಅಂತ ಭಗವಂತನಿಗೆ ನಮಸ್ಕಾರ ಅಂತ ವರ್ಣನೆ ಮಾಡ್ತಾರೆ ಪದರತ್ನಾವಲಿಕಾರರಾಗಿರ್ತಕ್ಕಂಥ ವಿಜಯಧ್ವಜ ಭಟ್ಟಾರಕರು.
ಆ ಧ್ರುವ ಮಹಾರಾಜ ಅಳ್ತಾ ಮನೆಗೆ ಬಂದ. ಅವರಮ್ಮ ತೊಡೆ ಮೇಲೆ ಕುಡಿಸ್ಕೊಂಡು ಬೆನ್ನ ನೇವರಿಸಿ ಕೇಳ್ತಾಳೆ, ಯಾಕಪ್ಪ ಅಳ್ತೀಯ, ನಿನ್ನ ಯಾರಾದರೂ ಆಟಕ್ಕೆ ಸೇರಿಸ್ಕೊಳ್ಳಿಲ್ವಾ, ಯಾಕೆ ಅಳ್ತೀಯ? ಆ ಜೊತೆಲಿದ್ದ ಹುಡುಗರೆಲ್ಲ ಹೇಳಿದರು, ಇಲ್ಲ ನಾವೆಲ್ಲ ಇವನು ಬಿಡದೆ ಆಟವೇ ಆಡಲ್ಲ, ಆದರೆ ಇವನು ಚಿಕ್ಕಮ್ಮ ಇವನು ಎಳೆದು ಹಾಕಿಬಿಟ್ಲು, ಇವನು ಸಿಂಹಾಸನದ ಮೇಲೆ ಕೂಡ್ಲಿಕ್ಕೆ ಹೋದ ಅಪ್ಪನ ತೊಡೆ ಮೇಲೆ ಚಿಕ್ಕಮ್ಮ ಎಳೆದು ಹಾಕಿಬಿಟ್ಲು, ಹೀಗೆಲ್ಲ ಅಂದ್ಲು ಅಂತ ಉಳಿದ ಮಕ್ಕಳೆಲ್ಲ ಹೇಳಿದ್ರು. ಧ್ರುವ ಹೇಳಲೇ ಇಲ್ಲ, ಅವನಿಗೆ ಭಾರೀ ದುಃಖ. ಆ ತಾಯಿ ಅಂತಾಳೆ, ನಿಜ ನಿಮ್ಮ ಚಿಕ್ಕಮ್ಮ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಯಾಕೆಂದರೆ ನೀನು ನನ್ನ ಕೆಟ್ಟ ಗರ್ಭದಲ್ಲಿ ಹುಟ್ಟಿದ್ದೀಯಲ್ಲಪ್ಪ, ನನ್ನಂಥ ಬಡವಳ ಮಗನಾಗಿ ಹುಟ್ಟಿದ್ದೀಯಲ್ಲಪ್ಪ, ನಾನು ಇಷ್ಟು ನತದೃಷ್ಟಳು ಅಂದರೆ ಕಟ್ಕೊಂಡು ಗಂಡ ನನ್ನನ್ನು ಹೆಂಡತಿ ಅನ್ಲಿಕ್ಕೆ ಸಿದ್ಧ ಇಲ್ಲ, ನಿನ್ನ ರಾಜಕುಮಾರ ಅಂತ ಹೇಗೆ ಒಪ್ಪಿಕೊಳ್ತಾನೆ ನೋಡು. ಚಿಕ್ಕಮ್ಮ ಬೈದ್ಲು ಅಂತ ಬೇಸರ ಮಾಡ್ಕೋಬೇಡ, ಚಿಕ್ಕಮ್ಮನ ಮಾತಿನಲ್ಲಿಯೂ ಕೂಡ ಸತ್ಯಾಂಶ ಇದೆ. ಏನು ಸತ್ಯಾಂಶ? ಏನಾದರೂ ಉತ್ತಮವಾದ ಆಸನ, ಮಾನ ಸನ್ಮಾನ, ಜೀವನದಲ್ಲಿ ಎತ್ತರ ಬೇಕಂದರೆ ಅವಳು ಹೇಳಿದಾಗೆ ದೇವರ ದಯ ಆಗಬೇಕಪ್ಪ. ಚಿಕ್ಕಮ್ಮ ಹೇಳಿದ ನಿಜ, ಆರಾಧಯ ಅಧೋಕ್ಷಜ ಪಾದಪದ್ಮಂ ಯದಿಚ್ಛಸೆ ಅಧ್ಯಾಸನ ಉತ್ತಮೋ ಯಥ. ಇವತ್ತು ಉತ್ತಮ ಎಂಥ ಆಸನದಲ್ಲಿ ಕೂತಿದ್ದಾನೆ, ಅದು ನಿಂಗೆ ಬೇಕಾ? ಹಾಗಾದರೆ ಆರಾಧಯ ಅಧೋಕ್ಷಜ ಪಾದಪದ್ಮಂ, ಆ ಭಗವಂತನ ಆರಾಧನೆ ಮಾಡಪ್ಪ. ನೋಡಿ, 5 ವರ್ಷದ ಪುಟ್ಟ ಹುಡುಗನ್ನ ಕಾಡಿಗೆ ಹೋಗು, ದೇವರು ತಪಸ್ ಮಾಡು ಅಂತ ಹೇಳಬೇಕಾದ್ರೆ ಆ ತಾಯಿಗೆ ಇನ್ನೆಂಥ ನಂಬಿಕೆ ಇರಬೇಕ್ರಿ? ಆ ಮಗುಗೆ ಹೇಳಿದ್ಲು, ಯಾವ ರೂಪವನ್ನು ನೋಡಿದಾಗ ಮೈ ಮಾತು ಮನಸ್ಸು ಅರಳತ್ತೋ ಅದೇ ದೇವರು ಅಂತಂದು, ನೀವು ಹೋಗು ಅಂತ ಕಳಿಸಿದ್ದಾಳೆ ಪುಟ್ಟ ಹುಡುಗರಿ. 5 ವರ್ಷದ ಬಾಲಕ ಮನೆಗೆ ಬೆನ್ನು ಮಾಡಿ ಮಾಧವನಿಗೆ ಮುಖ ಮಾಡಿ ಕಾಡಿನ ಕಡೆಗೆ ದಡ 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 ಹೊರಟೇ ಬಿಟ್ಟ. ನಮ್ಮ ಮನೇಲಿ ನಮ್ಮ ಮಕ್ಕಳು ಶಾಲೆಗೆ ಹೋಗಿ 1/2 ಗಂಟೆ ಲೇಟ್ ಆಗಿಬಿಟ್ರೆ ಇರ್ಬರೋವು ಎಲ್ಲ ಪೊಲೀಸ್ನವ್ರಿಗೂ ಕಂಪ್ಲೇಂಟ್ ಕೊಟ್ಬಂದ್ಬಿಡ್ತೀವಿ ತಾಯಿ. ಅವ್ರಿಗೆ ಗೊತ್ತ್ರಿ ಅವ್ರ ಕಷ್ಟ, ಮಕ್ಕಳನ್ನು ಕಳ್ಕೊಂಡ್ರೆ ಎಷ್ಟು ಕಷ್ಟ ರೀ. ಆದರೆ ಈ ತಾಯಿಗೆ ಕಾಡಿಗೆ ಮಗನ ಕಳಿಸಿದ್ರೆ ಸ್ವಲ್ಪವೂ ಭಯವೇ ಇಲ್ಲ ರೀ. ಅವಳಿಗೆ ಧೈರ್ಯ ಏನು ಗೊತ್ತಾ, ನಾನು ಮಗನ ದೇವರ ಸಲುವಾಗಿ ಬಿಟ್ಟಿದ್ದೀನಿ, ರಕ್ಷಣೆ ಯಾರು ಮಾಡಬೇಕು? ಸರಕ್ಷತಾ ರಕ್ಷತಿ ಯೋಹಿ ಗರ್ಭೆ, ಅವನೇ ಮಾಡ್ಕೊಳ್ತಾನೆ. ಈ ನಂಬಿಕೆ ಯಾರಿಗಿದೆ ರೀ? ಕಳಿಸ್ಬಿಟ್ಲು. ಆ ಮಗನು ದೊಡ 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 ಹೋಯ್ತು. ಈ ಮೆಸೇಜ್ ಯಾರು ಮಾಡಿದ್ರೆ ಗೊತ್ತಿಲ್ಲ, ನಾರದ್ರಿಗೆ ಗೊತ್ತಾಯ್ತು. ನಾರದ್ರು ನೋಡಿಬಿಟ್ರು, ಇಷ್ಟು ಪುಟ್ಟ ಹುಡುಗ, ನನಗೆ ಇವನು ಸ್ಟೂಡೆಂಟ್ ಸಿಕ್ಕಿಬಿಟ್ರೆ ಸಂತೋಷ, ಅವರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನೇ ಸೇರಿಸ್ಕೊಳ್ಳೋದು ಅಲ್ವಾ, ಈಗ ಅದಕ್ಕೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಯಾರ್ಯಾರೋ ಸೇರಿಸ್ಕೊಳ್ತಾರೆ. ಹಿಂದೂಗಳ ಸ್ಕೂಲೇ ಇಲ್ಲ, ಎಲ್ಲಿ ಹೋದರೆ ಕುಂಕುಮ ಹೂವು ಬಳೆ ಕಿತ್ತಾಗ್ತಾರೋ ಅವ್ರದ್ದೇ ಸ್ಕೂಲ್ ಜಾಸ್ತಿ. ಯಾಕಂದರೆ ಅವ್ರು ಚೆನ್ನಾಗಿ ಗೊತ್ತು, ಮಕ್ಕಳನ್ನು ರಿಪೇರಿ ಮಾಡಿಬಿಟ್ರೆ ದೊಡ್ಡವರಾದಾಗ ಅವರೇ ಎಲ್ಲ ಸರಿ ಹೋಗ್ಬಿಡ್ತಾರೆ ಅಂತ. ಅದಕ್ಕೆ ಸಣ್ಣ ಮಗು ಧ್ರುವ, ಅವನು ನೋಡಿದ ತಕ್ಷಣ ಪ್ರಹ್ಲಾದ ಇವ್ರು ಧ್ರುವನ್ ನೋಡಿ ನಾರದರಿಗೆ ಸಂತೋಷ ಆಯಿತು. ನಾರದರು ಬಂದರು, ಧ್ರುವ ಹೋಗ್ತಿದ್ರೆ ಅಡ್ಡ ನಿಂತು ಕೇಳಿದ್ರು, ಎಲ್ಲಿ ಹೋಗ್ತಾ ಇದೆಯಪ್ಪ, ಏನು ಸಮಾಚಾರ ಅಂದರು. ಧ್ರುವ ಅಂದ, ನಾರದರೇ ಪಕ್ಕಕ್ಕೆ ಬನ್ನಿ, ನಾನು ದೇವ್ರ ದರ್ಶನಕ್ಕೆ ಹೋಗ್ತಿದ್ದೀನಿ ಇಂದ. ಇವರಂದರು, ಅಣ್ಣನ ಮುದುಕ ನಮ್ಮಪ್ಪ, ಅವನಿಗೆ ದರ್ಶನ ಆಗಿಲ್ಲ, ಊರೆಲ್ಲ ತಿರುಗ್ತಾ ಇದ್ದೀನಿ, ನಾನೇ ನೋಡಿಲ್ಲ, ನೀನು ದೇವ್ರು ನೋಡ್ತೀಯ? ಇಲ್ಲ ಇಲ್ಲ, ನಮ್ಮಮ್ಮ ಹೇಳಿದ್ದಾಳೆ ನಾನು ದೇವ್ರು ನೋಡಬೇಕು. ಆಯ್ತಪ್ಪ, ದೇವ್ರನ್ನ ಯಾಕೆ ನೋಡ್ಬೇಕು ಹೇಳಿ, ನಮ್ಮ ಚಿಕ್ಕಮ್ಮ ಬೈದಿದ್ದಾಳೆ. ಅಲ್ಲ, ಚಿಕ್ಕಮ್ಮ ಬೈದರೆ ದೇವ್ರು ನಮ್ಗೆ ಎಷ್ಟು ಜನ ಬೈದಿಲ್ಲ ರೀ? ನಮ್ಗೆ ಇಷ್ಟು ದೊಡ್ಡವರಾಗುವಾಗ ಬಾಯಿಗೆ ಸಿಕ್ಕಾಗಿ ಬೈದಿಯಲ್ಲ. ಮನೆಯವರಲ್ಲ, ಕಂಡಕ್ಟ್ರು ಬೈದಿದ್ದಾರೆ, ಆಟೋದವ್ರು ಬೈದಿದ್ದಾರೆ, ಬೀದಿಲಿ ಹೋಗೋರು ಬೈದಿದ್ದಾರೆ, ಯಾರು ಬೈದರೂ ನಾವೇ ಚೇಂಜ್ ಆಗಲಿಲ್ಲ. ಯಾವ ಥರ ಕಾಡು ಕಡೆ ಹೊರಟೋಗಿದ್ದೀವ ಅಲ್ವಾ, ಊಟ ಕುಡಿಸುವಾಗ ಬೈದಿರ್ತಾರೆ, ಆ ಕಡೆ ಹೋಗ್ರಿ ಈ ಕಡೆ ಹೋಗ್ರಿ ಅಂದಿರ್ತಾರೆ. ಏನು ಬೇಜಾರಿಲ್ಲ, ಮನಸ್ಸು ಮುಂದೆ ಅಲ್ಲೇ ಕೂರ್ತೀವಿ, ಚೂರು ನಮಗೇನು ಇಲ್ಲೇ ಇಲ್ಲ. ಅವನಿಗೆ ಚಿಕ್ಕಮ್ಮ ಬೈದದ್ದಕ್ಕೆ ಕಾಡಿಗೆ ಹೊರಟ್ಬಿಟ್ಟ. ಇವ್ರಂತಾರಣಪ್ಪ, ಹಾಗೆಲ್ಲ ಚಿಕ್ಕಮ್ಮ ಬೈದರೆ ಅಪ್ಪ ಅಮ್ಮ ಬೈದರೆ ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು. ನಿಂಗೇನು ಬೇಕು, ಸಿಂಹಾಸನ ತಾನೇ, ಅದಕ್ಕೆ ಯಾಕೆ ದೇವ್ರ ಹತ್ರ ಹೋಗ್ತೀಯ? ಇದರ ಅರ್ಥ ಏನು ಗೊತ್ತಾ, ಸಣ್ಣ ಪುಟ್ಟ ಆಶೆಗಳಿಗಾಗಿ ಭಗವಂತನ ಬಳಿ ಹೋಗಬೇಕಾದ್ದಿಲ್ಲ. ನಿಂಗೆ ಸಿಂಹಾಸನ ತಾನೇ, ನಿಮ್ಮ ಅಪ್ಪ ಸತ್ತರೆ ಹೆರಿಡಿಟ್ರಿ ಪ್ರಾಪರ್ಟಿ ಬರುತ್ತೆ, ಬರ್ದಿದ್ರೆ ಕೇಸ ಕೂಡ ತೊಗೋಬೋದು, ಅದಕ್ಕೆ ಯಾಕೆ ದೇವ್ರ ಹತ್ರ ಹೋಗ್ತೀಯ ಅಂದರು. ಇವನಂದ, ಅದೆಲ್ಲ ಹೇಳಬೇಡ, ಸಿಂಹಾಸನ ಅವೆಲ್ಲ ಆಮೇಲೆ, ಮೊದಲು ನಾನು ದೇವ್ರ ನೋಡಬೇಕು. ಹಾಂ, ಹಾಗಾದ್ರೆ ಇವನು ರೈಟ್ ಪರ್ಸನ್ ಅಂತ. ಯಾಕೆಂದರೆ ಸ್ಕೂಲಿಗೆ ಸೇರಿಸ್ಕೊಳ್ಬೇಕಾದ್ರೆ ಇಂಟರ್ವ್ಯೂ ಮಾಡಬೇಕಲ್ಲ. ಇವ್ರದ್ದು ಏನು ಇಂಟರ್ವ್ಯೂ ಗೊತ್ತಾ, ಏಕಾಗ್ರತೆ ಕಾನ್ಸಂಟ್ರೇಷನ್. ಇವನು ನಿಜವಾಗಿ ದೇವ್ರನ್ನ ನೋಡ್ಲಿಕ್ಕೆ ಹೊರಟಿದ್ದಾನ ಅಥವಾ ಏನಾದ್ರು ಬೇಕಾದ ಸಿಕ್ಬಿಟ್ರೆ ಮತ್ತು ದೇವ್ರನ್ನ ಬಿಟ್ಬಿಡ್ತಾನ, ನೋಡಲಿಕ್ಕೆ ವಿಚಾರ ಮಾಡಿದ್ದಾರೆ, ಇವನು ಏಕಾಗ್ರತೆ ಗೊತ್ತಾಯಿತು. ನಾರದ್ರಂದರು, ಹಾಗಾದ್ರೆ ಒಂದು ಕೆಲಸ ಮಾಡು, ನಿಂಗೊಂದು ಮಂತ್ರ ಹೇಳ್ಕೊಡ್ತೀನಿ. ನೋಡಿ ಎಂಥ ಮಂತ್ರವನ್ನು ಕೊಟ್ಟಿದ್ದ, ರೋಗ ಇದ್ದವ್ರಿಗೆ ಮಾತ್ರೆ ಕೊಟ್ಟು ಪ್ರಾಣ ಕೊಡ್ತಾರಲ್ಲ, ಇದು ಮಾತ್ರೆ ಅಲ್ಲ, ಮಂತ್ರ. ಮಂತ್ರ ಅಂದರೆ ಮನನ ಮಾಡುವವರನ್ನು ರಕ್ಷಣೆ ಮಾಡುವಂಥದ್ದು. ಆ ಜನ್ಮಾಂತರದ ಪಾಪವನ್ನು ಕಳೆಯೋದೇ ಜಪ, ಜನ್ಮಾಂತರದ ಪಾಪವನ್ನು ಪರಿಹಾರ. ಮನನ ಮಾಡುವವರನ್ನು ರಕ್ಷಣೆ ಮಾಡುವುದು ಮಂತ್ರ ಅಂತ ಮಂತ್ರ ಕೊಡ್ತೀನಿ ಅಂತ 12 ಅಕ್ಷರಗಳ ಮಂತ್ರ
ದ್ವಾದಶಾಕ್ಷರ ವಿದ್ಯೆಯನ್ನು ಕೊಟ್ಟಿದ್ದಾರೆ. ಹೇಳ್ತಾರೆ ಈ ಮಂತ್ರವನ್ನು ಏಳು ರಾತ್ರಿ ಏಳು ಹಗಲು ನೀನು ಪಾರಾಯಣ ಮಾಡಿದ್ರೆ ಆಕಾಶದಲ್ಲಿ ಸಂಚಾರ ಮಾಡುವ ದೇವತೆಗಳೇ ನಿನ್ನ ಕಣ್ಣಿಗೆ ಬೀಳ್ತಾರಪ್ಪ. ಈ ಮಂತ್ರವನ್ನು ಜಪ ಮಾಡು. ಹೋಗಿಲ್ಲೇ ಯಮುನಾ ಇದೆ, ಅಲ್ಲಿ ಮಥುರಾ ಪಟ್ಟಣ, ಯಮುನಾ ನದಿ, ಅಲ್ಲಿ ಹೋಗು. ಮಧುವನ ಅಂತ ಹೇಳ್ತಾರೆ, ಇವತ್ತಿನ ಮಥುರಾ ಪಟ್ಟಣವೇ ಅವತ್ತಿನ ಮಧುವನ. ಅಲ್ಲಿ ನೀನು ಕಾಲಂದಿ ಯಮುನೆಯಲ್ಲಿ ಮೂರು ಬಾರಿ ಸ್ನಾನ ಮಾಡು, ವಾಸುದೇವ ಮಂತ್ರ ಜಪ ಮಾಡು, ಭಗವಂತ ನಿಂಗೆ ಅನುಗ್ರಹ ಮಾಡ್ತಾನೆ ಅಂತ. ಇಷ್ಟೊಂದು ಎಂಥ ಗುರುಗಳು ಗೊತ್ತಾ, ಎಂಥ ಗುರುಗಳು, ಎಂಥ ಮಂತ್ರ, ಎಂಥ ಏಕಾಗ್ರತೆ. ಐದೇ ತಿಂಗಳಲ್ಲಿ ದೇವರು ನೋಡ್ಕೊಂಬಂದ್ಬಿಟ್ಟ, ಐದು ವರ್ಷ ಐದು ತಿಂಗಳು ದೇವರ ದರ್ಶನ ಆಗೇ ಹೋಯಿತು. ಅವನು ಮೊದಲು ತಿಂಗಳು ಹೋದ, ಹೇಗೆ ತಪಸ್ಸು ಮಾಡ್ದ? ದೇವರನ್ನ ಒಲಿಸ್ಕೊಳ್ಬೇಕಾದ್ರೆ ಸಾಮಾನ್ಯ ಅಲ್ಲ ರೀ. ಮೊದಲನೇ ತಿಂಗಳು ತ್ರಿರಾತ್ರಾಂತೆ ತ್ರಿರಾತ್ರಾಂತೆ ಕಪಿತ್ತ ಬದರಾಶನ, ಮೂರು ದಿನಕ್ಕೊಮ್ಮೆ ಕಣ್ಣು ಬಿಡ್ತಿತ್ತಂತೆ. ಅಂದರೆ ಮೂರು ದಿನ ನಿದ್ದೆನ ಆಚಾರ, ನಿದ್ದೆ ಅಲ್ಲ ತಪಸ್ಸು. ಆಗ ಕಣ್ಣು ಮುಚ್ಚಿ ದೇವರ ಧ್ಯಾನಕ್ಕೆ ನಿಂತರೆ ಮೂರು ದಿನ ಕಣ್ಣು ಬಿಡ್ತಿರಲಿಲ್ಲ. ಮೂರು ದಿನ ಆದಮೇಲೆ ಮತ್ತೆ ಎದ್ದು ಸ್ನಾನ ಮಾಡಿ ಒಂದು ಬೋರೆ ಹಣ್ಣನ್ನು ತಿಂದು ಮತ್ತೆ ತಪಸ್ಸಿಗೆ ಕೊಡ್ತಿತ್ತಂತೆ. ಒಂದು ಹಣ್ಣು ತಿಂತಿತ್ತು ಮಗು ಅಂದರೆ ನಾವೆಲ್ಲ ತಪ್ಪು ಕಲ್ಪನೆ, ಊಟ ಆದಮೇಲೆ ತಿಂತಿತ್ತೋ ಊಟಕ್ಕೆ ಮುಂಚೆ ತಿಂತಿತ್ತೋ. ಒಂದು ಊಟ ಇಲ್ಲ ರೀ, ಬರೀ ಒಂದು ಹಣ್ಣು ತಿಂದು ಮತ್ತೆ ಒಂದು ತಿಂಗಳು ಹೇಗೆ ಮಾಡ್ತಂತೆ, ದೇವರು ಕಾಣಿಸ್ಲೇ ಇಲ್ಲಂತೆ. ಎರಡನೇ ತಿಂಗಳು ಬಂತು, ಮಗು ಯೋಚನೆ ಮಾಡ್ತು, ನಾ ತಿಂದಿದ್ದು ಜಾಸ್ತಿ ಆಯಿತು ಅಂದ್ಕೊಳ್ತಂತೆ. ಮೂರು ದಿನಕ್ಕೆ ಒಂದು ಹಣ್ಣು ತಿಂದು ಜಾಸ್ತಿ ಆಯಿತು ಅನ್ಬೇಕಾದ್ರೆ ನಾವು ದಿನಕ್ಕೆ ಮೂರು ಬಾರಿ ಊಟ ಮಾಡೋರು ಎಷ್ಟು ಜಾಸ್ತಿ ತಿಂದು ಜಾಸ್ತಿ. ಅದಕ್ಕೆ ನಮ್ಮ ದೇವರ ದರ್ಶನ ಆಯಿತು. ಆ ಮಗು ಮುಂದಿನ ತಿಂಗಳು ಬರುವಾಗ ಆರಾರು ದಿನಕ್ಕೆ ಒಮ್ಮೆ ಕಣ್ಣು ಬಿಡ್ತಿತ್ತು. ಬಿಟ್ಟ ಮೇಲೆ ಉದುರಿದ ಒಣಗಿದ ಎಲೆ ತಿಂದು ತಪಸ್ಸು ಮಾಡ್ತಿತ್ತು. ದೇವರು ಬರಲಿಲ್ಲ. ಪುಟ್ಟ ಮಗುವನ್ನೇ ಇಷ್ಟು ಟೆಸ್ಟ್ ಮಾಡ್ತಾನೆ, ಐದು ವರ್ಷದ ಮಗುವನ್ನೇ ಇಷ್ಟು ಟೆಸ್ಟ್ ಮಾಡ್ತಾನೆ ಅಂದರೆ ಐವತ್ತು ವರ್ಷದ ನಮ್ಮನ್ನು ಎಷ್ಟು ಟೆಸ್ಟ್ ಮಾಡಬೇಡ. ಎಷ್ಟು ಟೆಸ್ಟಿಗೆ ಒಳಗಾದರೆ ಆ ಭಗವಂತನ ನಾಮದ ಟೇಸ್ಟ್ ನಿಮಗೆ ಹತ್ತೀತು. ನಮಗಿವತ್ತು ದೇವರ ನಾಮ ಟೇಸ್ಟೇ ಅಲ್ಲ ಅಲ್ವಾ, ಯಾಕಂದರೆ ಅದರ ರುಚಿ ನಮಗಿನ್ನೂ ಹತ್ತಿಲ್ಲ. ಭಗವಂತ ಕೊಡಬೇಕಾದ್ರೆ ಇಷ್ಟು ಪರೀಕ್ಷೆ ಮಾಡ್ತಾನೆ. ಮೂರನೇ ತಿಂಗಳು ಬಂತು, ಒಂಬತ್ತು ದಿನಕ್ಕೊಮ್ಮೆ ಕಣ್ಣು ಬಿಟ್ಟು ಅಭಕ್ಷ, ಕೇವಲ ಬೊಗಸೆ ನೀರು ಕುಡಿದು ತಪಸ್ಸು ಮಾಡಿ, ಒಂದು ಬೊಗಸೆ ನೀರು ಕುಡಿಯೋದು ಮತ್ತೆ ದೇವರ ಧ್ಯಾನ, ದೇವರು ಕಾಣಲಿಲ್ಲ. ಕಡೆಗೆ ನಾಲ್ಕು ತಿಂಗಳು ಬಂದಾಗ ಹನ್ನೆರಡು ದಿನಕ್ಕೆ ಒಂದ್ಸತಿ ಕಣ್ಣು ಬಿಡ್ತಿತ್ತು. ಆಗ ಏನು ಮಾಡ್ದು ಗೊತ್ತಾ, ತಿನ್ನೋದು ಬಿತ್ತು ಮತ್ತು ಒಣಗಿದ ಎಲೆ ಇಲ್ಲ, ನೀರಿಲ್ಲ, ಒಮ್ಮೆ ಉಸಿರನ್ನು ತೊಗೊಳ್ಳೋದಂತಷ್ಟೆ. ಉಸಿರು ತೊಗೊಂಡು ಮತ್ತೆ ಹನ್ನೆರಡು ದಿನ ಉಸಿರು ತೊಗೊಳೋದು ಅಂತ ಧ್ಯಾನ ಮಾಡ್ತಾ ಇದೆ ಮಗು. ದೇವತೆಗಳಿಗೆಲ್ಲ ಅವ್ಯವಸ್ಥ, ಎಂಥ ತಪಸ್ಸು ಮಾಡ್ತಾ ಇದೆ, ಏನಾರು ಮಾಡಿ ತಪಸ್ಸು ನಿಲ್ಲಿಸಬೇಕು ಅಂತೇಳಿ ಇಂದ್ರ ಚಂದ್ರಾದಿ ದೇವತೆಗಳೆಲ್ಲ ಹುಲಿ ಕರಡಿಯಾಗಿ ಬಂದು ಹೆದರಿಸಿದ್ರು. ಯಾಕಂದರೆ ಅಂಬೆ ಊರ್ವಶಿ ಬಂದರೆ ಇವ್ನು ಕಣ್ಣೇ ಬಿಡಲ್ಲ. ಐದು ವರ್ಷದವ್ರು ರಂಬೆ ಊರ್ವಶಿ ತೊಗೊಂಡೆ, ಪುಟ್ಟ ಹುಡುಗ ಐದು ವರ್ಷ, ಅದರಿಂದ ರಂಬೆ ಊರ್ವಶಿ ಬರಲಿಲ್ಲಂತೆ. ಎಲ್ಲ ದೊಡ್ಡ ದೊಡ್ಡ ಹಿಂಸಾ ಪ್ರಾಣಿಗಳಾಗಿ ಬಂದ್ರಂತ. ಅಲ್ಲ, ದೇವತೆಗಳಾದರೂ ಯಾಕೆ ಹಾಗೆ ಮಾಡಿದ್ರು? ಯಾಕೆ ಹಾಗೆ ಮಾಡಿದ್ರು ಅಂದರೆ ಇವನಿಗೆ ವಿಘ್ನ ಉಂಟು ಮಾಡಬೇಕು ಅಂತಲ್ಲ, ಇಷ್ಟು ವಿಘ್ನ ಬಂದರೂ ಇವನು ಹಾಗೆ ಮಾಡ್ತಾನೆ ನೋಡಿ ಅಂತ ಅವನ ಕೀರ್ತಿಯನ್ನು ಜಗತ್ತಲ್ಲಿ ತೋರಿಸ್ಲಿಕ್ಕೆ ಹಾಗೆ ಮಾಡಿದ್ರು ಅಂತ ಜಗದ್ಗುರು ಮಧ್ವಾಚಾರ್ಯರು ತಮ್ಮ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಹೀಗಾಗಿ ಧ್ರುವ ಮಹಾರಾಜ ಐದನೇ ತಿಂಗಳು ಬಂದಾಗ ಉಸಿರು ತೊಗೊಳ್ಳೋದು ನಿಲ್ಲಿಸ್ಬಿಟ್ಟ. ದೇವರ ದರ್ಶನ ಆಗುವವರೆಗೆ ಉಸಿರಾಟನೂ ಆಡೋಲ್ಲ ಅಂತ ಪ್ರಾಣವಾಯುವನ್ನು ಬಂಧನ ಮಾಡಿ ಭಗವಂತನ ಆರಾಧನೆಯನ್ನು ಉನ್ನಮೋ ಭಗವತೆ ವಾಸುದೇವಾಯ ಅಂತ ಮಾಡ್ತಾ ಇದ್ದರೆ ಆ ಮಗು ಒಂಟಿ ಕಾಲಲ್ಲಿ ನಿಂತಿತ್ತಂದ್ರಿ. ಹೀಗೆ ಒಂದು ಕಾಲು ನೆಲಕ್ಕೆ ಕೂಡಿತ್ತು, ಇನ್ನೊಂದು ಕಾಲು ಹೀಗೆ ಕಾಲಿನ ಮೇಲಿಟ್ಟಿತ್ತು. ಅದು ಕಣ್ಣು ಬಿಟ್ಟಾಗ ಈ ಕಾಲು ಈ ಕಡೆ ಇಟ್ಟು ಹೀಗೆ ಮಾಡೋದನ್ನು. ಆ ಮಗು ಯಾವ ಕಾಲನ್ನು ಭೂಮಿಯ ಯಾವ ಭಾಗದಲ್ಲಿ ಇಡ್ತಿತ್ತೋ ಆ ಭೂಮಿ ಹೀಗೆ ಬಗ್ಬಿಡ್ತಿದ್ಲಂತ. ಈ ಕಡೆ ಇಟ್ಟರೆ ಈಗ ಬಗ್ಬೇಕಂತ. ಎಂಥ ತಪಸ್ಸಿನ ಭಾರ ಆ ಮಗುವಿಂದು. ಕಡೆಗೆ ಎಲ್ಲ ದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ, ಸ್ವಾಮಿ ಆ ಒಂದು ಉತ್ಥಾನಪಾದಿ ಔತ್ಥಾನಪಾದಿ ಉತ್ಥಾನಪಾದನ ಮಗನಾದ ಧ್ರುವ ಅತ್ಯದ್ಭುತವಾದ ತಪಸ್ಸು ಮಾಡ್ತಾ ಇದ್ದಾನೆ, ನೀನು ಅವನಿಗೆ ಅನುಗ್ರಹ ಮಾಡು. ಇದರರ್ಥ ಏನು ಗೊತ್ತಾ, ನಾವು ಮಾಡೋದನ್ನು ನೋಡಿ ದೇವತೆಗಳೆಲ್ಲ ನಮ್ಮ ಬಗ್ಗೆ ದೇವರಿಗೆ ಇನ್ಫ್ಲೂಯೆನ್ಸ್ ಮಾಡಬೇಕು. ಯಾರ್ಯಾರೋ ಕೊಟ್ಟರಾಗಲ್ಲ ರೀ, ದೇವತೆಗಳು ಹೇಳಬೇಕು, ಇಂದ್ರ ಹೇಳಬೇಕು, ಚಂದ್ರ ಹೇಳಬೇಕು, ಸೂರ್ಯ ಹೇಳಬೇಕು. ಇಂದ್ರ ಕೈಗೆ ಅಭಿಮಾನಿ ದೇವತೆ, ಅವನ ದೇವರು ರಿಪೋರ್ಟ್ ಕೊಡಬೇಕು, ವಾಯುದೇವ್ರಿಗೆ ಕೊಡಬೇಕು. ವಾಯುದೇವರೇ ಕೈಯೊಳಗೆ ನಾ ಇದ್ದೀನಿ, ನಿತ್ಯ ದೇವ್ರ ಪೂಜೆ ಮಾಡ್ತಾನೆ ಅನುಗ್ರಹ ಮಾಡಿ ಅಂತ ವಾಯುದೇವರು ಅದನ್ನು ಅಕ್ಸೆಪ್ಟ್ ಮಾಡಿ ದೇವ್ರಿಗೆ ಕೊಡಬೇಕು, ಇದು ಕ್ರಮ. ಹಾಗೆ ಎಲ್ಲ ದೇವತೆಗಳು ಹೇಳಿದ ಭಗವಂತ ತಾನು ವಾಸುದೇವ ರೂಪಿ ಪರಮಾತ್ಮ ಗರುಡಾರೂಢನಾಗಿ ಆ ಧ್ರುವನ ಮುಂದೆ ಬಂದು ನಿಂತು ಬಿಟ್ಟಿದ್ದಾನೆ. ಬಹಳ ಹೊತ್ತಾಯ್ತಂತೆ ದೇವರು ಬಂದು, ಧ್ರುವ ಕಣ್ಣೇ ಬಿಡಲಿಲ್ಲ, ಕಣ್ಣು ಮುಚ್ಕೊಂಡು ಹಾಗೆ ಅವನ ದೇವರು ಅಲ್ಲೇನಿದೆ ಕಣ್ಣು ಮುಚ್ಕೊಂಡೇ ಇದ್ದ. ದೇವ್ರಿಗೆ ಅನ್ನಿಸ್ತಂತೆ ನನ್ನ ನೋಡಬೇಕು ಅಂತ ಎಲ್ಲ ಕಣ್ಣು ಕಣ್ಣು ಬಿಡ್ತಾರೆ, ನಾನು ಇವ್ನು ನೋಡ್ಲಿಕ್ಕೆ ಕಣ್ಣು ಕಣ್ಣು ಬಿಡೋ ಹಾಗಾಯ್ತೆ. ಬಂದಿಷ್ಟೊತ್ತಾದರೂ ಈ ಪ್ರಾಣಿ ಕಣ್ಣೇ ಬಿಡ್ತಿಲ್ವೇ ಅಂತ ಆ ದೇವರು ಏನು ಮಾಡ್ದ ಗೊತ್ತಾಯಿತು. ನೀನು ಯಾಕೆ ಕಣ್ಣು ಬಿಡ್ತೀಯ, ಒಳಗೆ ನನ್ನನ್ನು ನೋಡುವಾಗ ಹೊರಗೆ ನೋಡ್ಲಿಕ್ಕೆ ಏನಿದೆ,
ಎಲ್ಲರೊಳಗೆ ತಾನಿಪ್ಪ ತನ್ನೊಳಗೆ ಎಲ್ಲರನ್ನೂ ಧರಿಸಿಕೊಂಡಿದ್ದಾನೆ ಅಂತ ಭಗವಂತನ ನೋಡೋ ಮಗುವಿಗೆ ಇನ್ನೊಂದು ನೋಡಬೇಕು ಅಂತ ಅನ್ನಿಸ್ಲಿಲ್ಲ. ಗಾಢವಾಗಿ ಕಣ್ಣು ಮುಚ್ಚಿದೆ. ಭಗವಂತ ಏನು ಮಾಡ್ದ, ತನ್ನ ಅಲ್ಲಿ ಕಾಣುವ ಬಿಂಬರೂಪವನ್ನು ಒಂದೇ ಕ್ಷಣಕ್ಕೆ ಮಾಯ ಮಾಡಿಬಿಟ್ಟ. ಕಾಣ್ತಾ ಇತ್ತು ಮಾಯ, ಆದರೆ ಆ ಮಗು ಥಟ್ಟಂತ ಗಾಬರಿಯಿಂದ ಹೀಗೆ ಕಣ್ಣು ಬಿಡಿತು. ಎಂಥ ಅದ್ಭುತವಾದ ಭಗವಂತನ ಪ್ರತಿಮೆ ನೋಡ್ತಾ ಇದ್ದೆ, ಅದು ಕಳೆದು ಹೋಯ್ತಲ್ಲ ಎಲ್ಲಿ ಹೋಯಿತು ಅಂತ ಹೀಗೆ ಬೆಕ್ಕಸ ಬೆರಗ ಕಣ್ಣು ಬಿಟ್ಟು ನೋಡ್ತಾರೆ. ಒಳಗೆ ಯಾವ ರೂಪ ನೋಡ್ತಿದ್ನೋ ಅದೇ ರೂಪ ಎದುರು ನಿಂತುಬಿಟ್ಟಿದ್ದೆ. ಏನು ಮಾಡಬೇಕು ಗೊತ್ತಾಗಿಲ್ಲ. ಹಾಗೆ ಸಾಷ್ಟಾಂಗ ದಂಡ ಪ್ರಣಾಮ ಮಾಡಿಬಿಟ್ಟಿದ್ದ. ಸರಿ, ಆ ಮಗುಗೆ ಸ್ತೋತ್ರ ಮಾಡಬೇಕು ಅಂತ ಆಸೆ ಆಸೆ, ಆದರೆ ಕಂಠದಿಂದ ಮಾತೇ ಬರಲಿಲ್ಲ. ಕೈ ಆಡಿಸ್ಲಿಕ್ಕಾಗ್ತಿಲ್ಲ, ಕಾಲು ಆಡ್ತಾ ಇಲ್ಲ. ಅದು ಯಾಕಾಗಲಿಲ್ಲ ಅಂದರೆ ಹೇಳ್ತಾರೆ ಶಾಸ್ತ್ರಕಾರರು, ಆ ಅಭಿಮಾನಿ ದೇವತೆಗಳಿಗೆ ಆಶ್ಚರ್ಯ ಆಗ್ಬಿಡ್ತಂತೆ. ಏನಂದರೆ ನಾವು ನಮ್ಮ ಸಾಧನೆ ಒಳಗೆ ಇಷ್ಟು ಶಾರ್ಟ್ ಪೀರಿಯಡಲ್ಲಿ ದೇವರನ್ನು ನೋಡಿರಲಿಲ್ಲ, ದೇವ್ರು ಇಷ್ಟು ಬೇಗ ಬರ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂಥೇಳಿ ಆ ದೇವತೆಗಳೆಲ್ಲ ಗತಸಾಧ್ವ ಸಹ ಅವ್ರಿಗೆಲ್ಲ ಕಂಗಾಲಾಗ್ಬಿಟ್ಟಿದೆ. ಆಗ ಈ ಮಗುಗೆ ಮಾತು ಬರ್ತಾ ಇಲ್ಲ, ಸ್ತೋತ್ರ ಮಾಡಬೇಕು ಆಸೆ ಮನದೊಳಗೆ ತಾನಿಪ್ಪ ಭಗವಂತನಿಗೆ ಗೊತ್ತಾಯಿತು. ಅವನೇನು ಮಾಡ್ದ, ಬ್ರಹ್ಮಮಯೇನ ಕಂಬುನ ಪಸ್ಪರ್ಶ ಬಾಲಂ ಕೃಪಯಾ ಕಪೋಲೆ, ತನ್ನ ಕೈಯಲ್ಲಿ ಲಕ್ಷ್ಮ್ಯಾತ್ಮಕವಾದ ಶಂಖ ಏನಿತ್ತು ಆ ಶಂಖವನ್ನು ಹೀಗೆ ಸ್ಪರ್ಶ ಮಾಡಿದಂತೆ. ಆ ಸ್ಪರ್ಶ ಮಾಡಿದ್ದೇ ತಡ, ಒಂದು ಪವರ್ ಬಂದಾಗ ಆಯಿತು. ಆ ಮಗು ಆಗ ಸ್ತೋತ್ರ ಮಾಡಿದೆ. ಯೋಂತ ಪ್ರವಿಶ್ಯ ಮಮ ವಾಚಮಿಮಂ ಪ್ರಸುಪ್ತಂ ಸಂಜೀವಯತ್ಯ ಕಿಲ ಶಕ್ತಿಧರ ಸ್ವಧಾಂ ಅನ್ಯಾಂತ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭಗವಂತ ನಿಂಗೆ ನಮಸ್ಕಾರ ಮಾಡ್ತೇನೆ. ದೇವರಂದ ಧ್ರುವನಿಗೆ, ಎಷ್ಟು ಒಳ್ಳೆ ತಪಸ್ಸು ಮಾಡಿದ್ಯಪ್ಪ, ಇಷ್ಟು ಸಣ್ಣ ವಯಸ್ಸಲ್ಲಿ ನನ್ನನ್ನು ದರ್ಶನ ಮಾಡಬೇಕು ಅಂತ ಎಷ್ಟು ಕಠಿಣವಾದ ತಪಸ್ಸು ನಿಂದು, ಏನು ಬೇಕು ಹೇಳು, ನಿನಗೇನು ವರ ಕೇಳ್ತೀಯ ಕೊಡ್ಲಿಕ್ಕೆ ನಾನು ಸಿದ್ಧ ಅಂತ ಅಂದರೆ ಧ್ರುವ ಅಂತಾನೆ, ಸ್ವಾಮಿ ಅಂತ ಮೋಸ ಇದು, ನಾನು ಕೇಳಲ್ಲ, ನನಗೇನು ಬೇಕು ನಂಗೆ ಗೊತ್ತಾ ನಿಂಗೆ ಗೊತ್ತಾ ಅಂತ. ಕತೆ ಒಳಗೆ ನಮಗೆ ಕತೆ ಇದೆ, ದೇವ್ರ ಹತ್ರ ಹೋಗಿ ನೀವೇನು ಕೇಳಬೇಡಿ, ಕೇಳಿದ್ರೆ ನಕ್ಕು ಬಿಡ್ತಾರಂತ. ಯಾಕೆ ದೇವ್ರಿಗೆ ಗೊತ್ತಿಲ್ಲ ನಿಮ್ಗೇನು ಬೇಕು. ಅದಕ್ಕೆ ಸರ್ವಜ್ಞನಾದ ಭಗವಂತನಿಗೆ ನಂಗೆ ಅದು ಬೇಕು ಇದು ಬೇಕು ಕೇಳಬಾರ್ದು. ಇದು ನಿಮ್ಗೆ ಅರ್ಥ ಆಗಲಿಕ್ಕೆ ಹೇಳ್ತೀನಿ, ಹುಷಾರಿರಲ್ಲ ನಿಮಗೆ, ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಿ. ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರಿಗೆ, ಡಾಕ್ಟ್ರೇ ನಂಗೆ 3 ದಿವಸದಿಂದ ಹುಷಾರಿಲ್ಲ, ಒಂದು 2 ಈ ಮಾತ್ರೆ ಬರೀರಿ, 2 ಆ ಮಾತ್ರೆ ಬರೀರಿ, 2 ಸಿರಪ್ ಬರೆದ್ಬಿಡಿ, 1 ಇಂಜೆಕ್ಷನ್ ಕೊಟ್ಬಿಡಿ ಅಂದರೆ ಅವ್ನು ನಗ್ತಾನೋ ಇಲ್ಲ. ಅಲ್ಲ ಯಾ ಡಾಕ್ಟ್ರ್ ನೀನಾ ನಾನು ಅಲ್ವಾ. ಇನ್ನು ಕೆಲವರು ಡಾಕ್ಟ್ರ್ ಸ್ವಲ್ಪ ಉಲ್ಟಾ, ಡಾಕ್ಟ್ರ್ ಕೇಳ್ತಾರೆ ಏನು ಕೊಡಲಿ ಅಂತಾರೆ. ಅಲ್ರಿ ಡಾಕ್ಟ್ರೇ ನನ್ನೇ ಏನು ಕೊಡಲಿ ಅಂತ ಕೇಳೋದಾದರೆ ಡಾಕ್ಟ್ರ್ ನೀವ ನಾನ ಅಲ್ವಾ. ಧ್ರುವ ದೇವರಿಗೆ ಹೇಳ್ತಾನೆ, ನನಗೇನು ಬೇಕು ಅಂತ ನನಗಿಂತೂ ನಿಂಗೆ ಚೆನ್ನಾಗಿ ಗೊತ್ತು, ನಾನು ನಿನ್ನೇನೂ ಕೇಳಲ್ಲ, ನನಗೇನು ಬೇಕು ಅಂತ ನಿನಗೆ ಗೊತ್ತಿದೆ. ಆದ್ದರಿಂದ ನೀನು ಹೊರಗೆ ನಿಂತು ನನಗೇನು ಬೇಕು ಕೇಳಬೇಡ, ನೀನೇ ನನ್ನ ಒಳಗೆ ಬಾ, ಕೈ ಹಿಡಿದು ನೋಡಯ್ಯ, ಆವ ರೋಗವು ಎನಗೆ ದೇವಧನ್ವಂತ್ರಿ ಸಾವಧಾನದಿಯನ್ನು ಕೈ ಪಿಡಿದು ನೋಡಯ್ಯ, ಕೈ ಹಿಡ್ಕೊಳಪ್ಪ ನೀ ನೋಡು, ನೋಡಿ ನೀನೇ ನನಗೆ ಔಷಧಿ ಕೊಡು ಅಂತ ಕೇಳುವಂತೆ ಧ್ರುವ ಅಂತಾನೆ. ಸಮಭಗ ಪ್ರವಿಶ ಸ್ವಾಹ, ಭಗ ಅಂದರೆ ಷಡ್ಗುಣೈಶ್ವರ್ಯ ಸಂಪನ್ನನಾದವ ಯಾರವನು, ಸಮ ಅಂದರೆ ಮಾ ಅಂದರೆ ಲಕ್ಷ್ಮಿ, ಅವನಿಂದ ಸಹಿತನಾದ ಹೇ ನಾರಾಯಣ ನೀನೇ ನನ್ನೊಳಗೆ ಪ್ರವೇಶ ಮಾಡು, ಒಳಗೆ ಪ್ರವೇಶ ಮಾಡಿ ನನ್ನ ಯೋಗ್ಯತೆ ನನಗೇನು ಬೇಕು ನೀನೇ ಕೊಡು. ಮಗು ಏನೋ ಕೇಳುತ್ತೆ ಕೊಡ್ತಾರಾ, ತಾಯಿ ಮಾತ್ರ ಮಗುಗೆ ಏನು ಬೇಕೋ ಅದನ್ನೇ ಕೊಡ್ತಾಳಲ್ಲ, ಹಾಗೆ ಜಗತ್ತಿನ ತಂದೆ ತಾಯಿ ನೀನು, ನೀನು ಒಳಗೆ ಬಂದು ನೀನು ಕೇಳು. ಯಾಕೆಂದರೆ ನನಗೆ ಕೇಳೋ ಅಧಿಕಾರ ಇಲ್ಲ, ಯಾಕೆಂದರೆ ಕೇಳಬೇಕಾದ್ರೆ ಆ ಅನ್ಬೇಕು, ಆ ಅನ್ಬೇಕಾದ್ರೆ ಅದು ಧ್ವನಿ, ಆ ಧ್ವನಿ ಯಾರ ಕೈಲಿದೆ ನಿನ್ನ ಕೈಲಿದೆ, ಕೇಳಬೇಕಾದ್ರೆ ಕೈ ಹಿಂಗೆ ಅನ್ಬೇಕು, ಆ ಕೈ ಯಾರ ಕೈಲಿದೆ ನಿನ್ನ ಕೈಲಿದೆ. ನಿಮಗೆಲ್ಲ ಗೊತ್ತಿದೆ ನೋಡಿ, ಈ ಸೂತ್ರದ ಗೊಂಬೆ ಆಟ ಅಂತ, ತೊಗಲು ಗೊಂಬೆ ಅಂತಾರೆ, ಅದು ಆ ಗೊಂಬೆಗದು ಎಲ್ಲ ಆಡೋದೆಲ್ಲ ಅವನ ಕೈ ಬೆರಳಲ್ಲೇ ಇರುತ್ತೆ. ಹಾಗೆ ಧ್ರುವ ಅಂತಾನೆ, ನಾನು ಕೈ ಎತ್ತಬೇಕಾದ್ರೆ, ಕಾಲು ಮಾಡಬೇಕಾದ್ರೆ, ಕಣ್ಣು ಮಾಡಬೇಕಾದ್ರೆ, ಏನು ಮಾಡಬೇಕಾದರೂ ಎಲ್ಲ ನಿನ್ನ ಕೈಲೇ ಇದೆ, ನಾನೇನು ಮಾಡಲಿ, ಅದರಿಂದ ಒಳಗೆ ಬಂದು ನನಗೇನು ಬೇಕೋ ಕೊಡು ಅಂದಾಗ ಭಗವಂತ ಅಂತಾನೆ, ನೀನು ಯಾಕೆ ತಪಸ್ಸು ಮಾಡಿದೆ ನಂಗೆ ಗೊತ್ತು, ನಿಮಗೆ ಸಿಂಹಾಸನ ಬೇಕಂತಲ್ವಾ, 36,000 ವರ್ಷ ಆ ಸಿಂಹಾಸನದಲ್ಲಿ ಕೂತು ನೀನು ರೂಲ್ ಮಾಡುವಂತೆ. 20 ತಿಂಗಳಲ್ಲ ರೀ, ಆ 20 ತಿಂಗಳಲ್ಲಿ 200 ಜನ್ಮಕ್ಕಾಗೋಷ್ಟು ಪಾಪ ಮಾಡುವ ಪಾಪಿಗಳು ನಮ್ಮಲ್ಲಿ ಸಿಗೋದು. ಸ್ವಲ್ಪ ಅಧಿಕಾರ, ಸ್ವಲ್ಪ ಅಂತಸ್ತು ಸಿಕ್ಕಿಬಿಟ್ರೆ ಓ ಏನು ದುರಹಂಕಾರದಿಂದ ಮೆರೆದು ಬಿಡ್ತಾರೆ. ಭಗವಂತನ ಭಕ್ತರನ್ನು ನೋಡಿ, ಸಜ್ಜನರ ಕೈಯಲ್ಲಿ ಅಧಿಕಾರ ಕೊಟ್ಟರೆ ಹೇಗಿರುತ್ತೆ ಅನ್ನಲಿಕ್ಕೆ ಧ್ರುವ ಸಾಕ್ಷಿ. 36,000 ವರ್ಷ ಅವನು ರಾಜ್ಯವನ್ನು ಆಳಿದ್ದಾನೆ. ಎಲೆಕ್ಷನ್ ಇಲ್ಲ, ಅಪೋಸಿಷನ್ ಪಾರ್ಟಿ ಇಲ್ಲ, ಏನಿಲ್ಲ, ಇಲ್ಲಿ ಕೂತ್ಕೊಳ್ಳೋದಿನವೇ ಉರುಳಿಸುವ ಕಾರ್ಯಕ್ರಮ, ಕಾದು ನೋಡುವ ಭಾಗ್ಯ ಏನೋ ಮಾಡ್ತಿರ್ತವು.
ಅದೇನಿಲ್ಲೇ ಇಲ್ಲ ಅಲ್ಲಿ 36,000 ವರ್ಷ ಅಖಂಡವಾದ ಭೂಮಂಡಲವನ್ನು ಆಳು ಅಂದಾಗ ಧ್ರುವ ಅಲ್ಲೇ ನಿಂತ. ದೇವರಂದ, ಏನು ಯೋಚನೆ ಮಾಡ್ತಾ ಇದೀಯ, ತಮ್ಮನ ಕೊಡಬೇಕು ಅಂತನ, ನಿನ್ನ ತಮ್ಮನ ಕತೆ ಮುಗಿದು ಹೋಗುತ್ತೆ ಬೇಗ ಅಂದ. ಯಾಕೆಂದರೆ ಹಣೆ ಬರ ಬರೆಯುವವನಿಗೆ ಅಪ್ಪ ಇವನು ಹೇಳ್ತಾ ಇದ್ದಾನೆ, ನಿನ್ನ ತಮ್ಮ ಉತ್ತಮ ಯುದ್ಧ ಮಾಡುವ ಪ್ರಸಂಗದಲ್ಲಿ ಅವನ ಹೆಸರಿನ ಗಂಧರ್ವ, ಅವನ ಹೆಸರು ಉತ್ತಮ, ಹೆಸರು ಚೇಂಜ್ ಮಾಡ್ಕೋ ಅಂತ ಇಬ್ಬರದು ಜಗಳ, ನೀ ಮಾಡ್ಕೋ ನೀ ಮಾಡ್ಕೋ, ನೀ ಇದ್ರಲ್ವಾ ಅಂತೇಳಿ ಗಂಧರ್ವ ಅವನ ತಲೆನೇ ತೆಗೆದುಬಿಟ್ಟ ಯಕ್ಷ. ಹೀಗಾಗಿ ನಿನ್ನ ತಮ್ಮ ಸಾಯ್ತಾನೆ, ನಿನ್ನ ತಮ್ಮನ ಅಮ್ಮ ನಿನ್ನ ಚಿಕ್ಕಮ್ಮ ಅವಳು ಕೂಡ ತುಂಬ ದಿನ ಎಲ್ಲ ಹೋಗ್ತಾಳೆ, ನಿನಗೆ ಯಾರು ರಾಜ್ಯ ಕೋಶ ಬೊಕ್ಕಸ ಕೇಳುವಂಥವ್ರು ಯಾರಿಲ್ಲಪ್ಪ, ನೀನು ಹೀಗೆ ಆಳ್ಬಹುದು. ಮತ್ತೆ ನಾ ಅನ್ಯೈರಧಿಷ್ಠಿತಂ, ಇನ್ನೊಬ್ಬರು ನಿನ್ನ ಪದವಿಗೆ ಏರುವ ಕಾಂಪಿಟೇಷನ್ನು ಮಾಡಬಾರ್ದು. ಅಂತಹ ಪದವಿ ಅದು, ಇಡೀ ಭೂಮಂಡಲವನ್ನೇ ಭಗವಂತ ಶಿಂಶುಮಾರ ರೂಪದಿಂದ ಧಾರಣ ಮಾಡಿ ಚೇಳಿನ ಆಕಾರದ ತುಟ್ಟ ತುದಿಯಲ್ಲಿ ಧ್ರುವ ಮಂಡಲವನ್ನು ಇಟ್ಟಿದ್ದಾನೆ, ಅಲ್ಲಿ ನಿನಗೆ ಸ್ಥಾನವನ್ನು ಕೊಟ್ಟಿದ್ದೇನೆ. ಮೋಕ್ಷಕ್ಕೆ ಹೋಗುವವರು ಕೂಡ ನಿನ್ನ ಮನೆಯೊಳಗೆ ಬರೋ ಹಾಗಿಲ್ಲ, ದೂರದಿಂದಲೇ ಧ್ರುವ ಮಂಡಲ ಅಂತ ಕಿಟಕಿಲಿ ತೋರಿಸಿ ಮುಂದೆ ಹೋಗು. ಅಂತಹ ಅದ್ಭುತವಾದ ಮನೆಯನ್ನು ನೀನು ಕೊಟ್ಟಿದ್ದೇನೆ, ಯೋಚನೆ ಮಾಡಬೇಡ ಅಂಥೇಳಿ ದೇವರ ಅನುಗ್ರಹ ಮಾಡಿದ. ಅದೇ ಕಾಲಕ್ಕೆ ನಾರದರು ಉತ್ಥಾನ ಪಾದನ ಹತ್ರ ಬಂದಿದ್ದಾರೆ. ಉತ್ಥಾನ ಪಾದ ಅಳ್ತಾ ಇದ್ದಾನೆ. ನಾರದರು ಕೇಳಿದ್ರು, ಯಾಕೆ ಅಳತೀಯೋ ಅಂತ. ಇಲ್ಲ, ನನ್ನಂಥ ಸ್ತ್ರೈಣ ಹೆಣ್ಣು ಗೇಡಿ ಮನುಷ್ಯ, ಆ ಚಿಕ್ಕ ಹೆಂಡತಿಯ ಮಾತಿಗೆ ಉತ್ತಮನಾದ 5 ವರ್ಷದ ಪುಟ್ಟ ಬಾಲಕ ಭಗವದ್ ಭಕ್ತನಾದ ಧ್ರುವನನ್ನು ಮನೆ ಬಿಟ್ಟು ಆಚೆಗೆ ಹಾಕಿದೆ. ನನ್ನಂಥ ಹೆಣ್ಣು ಯಾರಿದ್ದೆ, ಹೆಣ್ಣು ಗೇಡಿ ಯಾರಿದ್ದಾರೆ, ಎಂಥ ಅನ್ಯಾಯ ಮಾಡಿಬಿಟ್ಟೆ. ಆ ಮಗುನ ಯಾವುದು ಹುಲಿ ಸಿಂಹ ತಿಂದುಬಿಟ್ಟಿರುತ್ತೋ ಅಂತ ಅವನು ಅಳ್ತಾ ಇದ್ದರೆ ನಾರದರಂತಾರೆ, ನಿಂಗೆಲ್ಲೋ ಭ್ರಾಂತು, ನಿನ್ನ ಮಗನನ್ನು ದೇವರೇ ರಕ್ಷಣೆ ಮಾಡ್ತಾ ಇದ್ದಾನೆ, ಇನ್ನು ಸ್ವಲ್ಪ ದಿನ ಇಡೀ ನಿನ್ನ ವಂಶದಲ್ಲಿ ಯಾರು ಪಡೆಯದ ಕೀರ್ತಿಯನ್ನು ನಿನ್ನ ಮಗ ಪಡೆದಿದ್ದಾನೆ, ಬರ್ತಾ ಇದ್ದಾನೆ ಹೋಗಿ ಅವನು ಸ್ವಾಗತ ಮಾಡು ಅಂದಾಗ ಉತ್ತಾನಪಾದ ಭಾರೀ ಖುಷಿಯಾಯಿತು. ಉತ್ತಾನಪಾದ ಧ್ರುವನನ್ನು ಸ್ವಾಗತ ಮಾಡಬೇಕು ಅಂತ ನಾಡು ಬಿಟ್ಟು ಕಾಡು ಕಡೆ ಹೊರಟ. ಹೊರಡುವಾಗ ಅವನಿಗೆ ಅನ್ನಿಸ್ತು, ಅಯ್ಯೋಯ್ಯೋ ಇವ್ರ ಅಮ್ಮನ ಕರೀದೆ ಇದ್ರೆ ವಾಪಸ್ ಬಂದವರು ಬರ್ತಾನೆ, ಹಾಗೆ ಕಾಡು ಹೊರಟೋಗ್ತಾನೆ ಅಂಥೇಳಿ ಮೊದಲ ಹೆಂಡತಿ ಸುನೀತಿಗೆ ಬಂಗಾರದ ರಥವನ್ನು ಕಳಿಸಿ ಕರ್ಕೊಂಡು ಬಂದಿದ್ದಾನಂತೆ. ಅಷ್ಟು ಸುರುಚಿ ಕೇಳಲು, ನಾನೂ ಬರಲ್ಲ ಅಂದು. ಆಯಿತು ಬಾ ಅಂತ ಸುರುಚಿ ಸುನೀತಿ ಉತ್ತಮನಿಂದ ಕುಡಿಕೊಂಡು ಉತ್ತಾನಪಾದ ಮಗನನ್ನು ಕರ್ಕೊಂಡು ಬರಬೇಕು ಅಂತ ಹೊರಟ. ಧ್ರುವ ಕಾಡಿನ ಕಡೆ ಬರ್ತಾ ಇದ್ದಾನೆ, ಇವನು ನಾಡಿನಿಂದ ಮುಖ ಮಾಡಿ ಹೊರಟಿದ್ದಾನೆ. ಧ್ರುವ ಬರುವಾಗ ಅಳತಾ ಇದ್ದಾನೆ. ನಾರದರು ಕೇಳಿದ್ರು, ಯಾಕೋ ಅಳತಾ ಇದೆಯಾ ಧ್ರುವ ಅಂದರು. ಧ್ರುವ ಅಂದ, ಎಂಥ ತಪ್ಪು ಮಾಡಿಬಿಟ್ಟೆ ಗುರುಗಳೇ, ನಾನು ಭಾರಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಎಂಥ ಭಗವಂತ ಕಣ್ಣಿಗೆ ಕಾಣದ ಅವ್ಯಕ್ತ ಸ್ವಭಾವ, ಆ ಭಗವಂತ ಕಂಡಾಗ ಅವನು ಸಿಕ್ಕಾಗ ಜ್ಞಾನ ಭಕ್ತಿ ವೈರಾಗ್ಯ ಕೊಡುವಂತ ಕೇಳಲೇ ಇಲ್ಲ ಅಂತ. ಯಾವುದೋ ರಾಜ್ಯ ಯಾವುದೋ ಕೇಳಿಬಿಟ್ಟೆ, ಯದ್ಯಾಚೆ ಅಂತವತ್ತು ಕೊನೆಗೊಳ್ಳುವ ಸಂಪತ್ತನ್ನು ಕೇಳಿದ್ನೆ ವಿನಃ ಜನ್ಮ ಜನ್ಮಾಂತಕ್ಕೆ ಬರುವಂಥ ಜ್ಞಾನ ಭಕ್ತಿ ವೈರಾಗ್ಯ ಕೇಳಲಿಲ್ಲ, ತುಂಬ ತಪ್ಪು ಮಾಡಿಬಿಟ್ಟೆ ಅಂತ ಅಳ್ತಾನೆ. ನಮಗೆ ಹೇಳ್ತಾನೆ ಕತೆ, ನೀವು ದೇವರಲ್ಲಿ, ನನಗೆ 36,000 ವರ್ಷ ಸಿಕ್ಕಿದ್ದೇ ಕೊನೆಗೊಳ್ಳೋದು ಅಂದಮೇಲೆ ನಿಮಗೆ ಸಿಕ್ಕಿರೋ 30-40 ಒಳಗೆ ಅರ್ಧ ಸೈಟ್ ಮನೆ, ಅದು ಯಾವತ್ತು ನಿಮ್ಮ ತಲೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ, ಅದಕ್ಕೆ ಎಷ್ಟು ಜನ ಬಾಧ್ಯಸ್ಥರಿದ್ದಾರೋ ಗೊತ್ತಿಲ್ಲ, ನೀವು ಮಾಡೋ ಸಾಲ ಎಷ್ಟಿದೆಯೋ ಗೊತ್ತಿಲ್ಲ, ಇದನ್ನು ಪರ್ಮನೆಂಟ್ ಅಂದ್ಕೊಂಡು ಬದುಕಿದ್ದೀರಲ್ಲ, ಇವ್ಯಾವು ಪರ್ಮನೆಂಟ್ ಅಲ್ಲ. ಜೀವನದಲ್ಲಿ ಸಾಧನೆ ಮಾಡಿ ಪಡೆದ ಜ್ಞಾನ, ಭಗವಂತನ ಪಾದಾರವಿಂದದಲ್ಲಿ ನೀವು ಗಳಿಸಿದ ಭಕ್ತಿ, ನಿಮಗೆ ಬಂದ ಅನಿತ್ಯ ವಸ್ತುಗಳ ಮೇಲೆ ವೈರಾಗ್ಯ, ಇದು ಶಾಶ್ವತ. ಇದು ಹೇಳಿದ್ರೆ ಕೇಳಿದ್ರೆ ಬರಲ್ಲ, ದೇವರು ಕೊಟ್ಟರೆ ಬರುತ್ತೆ. ಸಿಕ್ಕಾಗ ಕೇಳಬೇಕು, ಅವಕಾಶ ಸಿಕ್ಕಾಗ ಕೇಳಬೇಕು. ಭಾಗವತ ಬರೆದಂತಹ ವ್ಯಾಖ್ಯಾನ ಬರೆದಂತಹ ಈ ವಿಜಯಧ್ವಜ ತೀರ್ಥರು ದೇವರಲ್ಲಿ ಕೇಳ್ತಾರಂತೆ, ನಾನು ವ್ಯಾಖ್ಯಾನ ಮಾಡಿದ್ದೇನೆ, ನಿನಗೆ ಪ್ರೀತನಾಗಿದ್ದರೆ ನಿನ್ನ ಪಾದಾರವಿಂದದಲ್ಲಿ ಭಕ್ತಿ ಕೊಡು, ವೈರಾಗ್ಯ ಕೊಡು, ಜ್ಞಾನ ಕೊಡು ಅಂತ. ಇದು ಬರೆದವರೇ ಹಾಕಿ ಕೇಳೋದಾದರೆ ಇನ್ನು ಕೇಳಿದವ್ರು ನಾವೇನು ಕೇಳಬೇಕು, ಹೇಳಿದವ್ರು ನಾವೇನು ಕೇಳಬೇಕು, ಎಂಥ ಕೇಳಬೇಕು. ಇದು ಧ್ರುವನ ಕಥೆಯಿಂದ ನಾವು ತಿಳ್ಕೊಳ್ಬೇಕಾದ್ದು. ಧ್ರುವ ಬಂದ ಮೇಲೆ ಓಡೋಡಿ ಬಂದಿದ್ದಾನೆ, ಆ ತಾಯಿಗೆ ನಮಸ್ಕಾರ ಮಾಡಿದ್ದು. ನನ್ನ ಸುನೀತಿಗೆ ತಾಯಿ 5 ವರ್ಷದ ಮಗುವನ್ನು 5 ತಿಂಗಳು ಬಿಟ್ಟಿದ್ದಾಳೆ ಕಾಡಲ್ಲಿ ಅಂದರೆ ಎಂಥ ಧೈರ್ಯ. ಅವಳು ಎಷ್ಟು ಕಾಯ್ತಾ ಇರಬೇಡ, ಮಗ ಬರ್ತಾನೆ ಮಗ ಬರ್ತಾನೆ ಅಂಥೇಳಿ. ಆ ಮಗ ಬಂದ ತಕ್ಷಣ ದೊಣೆ ಮೇಲೆ ಕೂಡಿಸ್ಕೊಂಡ್ರೆ ಅವಳು ಕಣ್ಣಲ್ಲಿ ಎಷ್ಟೋ ದಿನದ ನೀರು ಹಾಗೆ ತುಂಬಿಟ್ಟಿತ್ತು, ತುಂಬ ತಡ್ಕೊಂಡಿದ್ಲಂತೆ. ಒಂದು ಕಡೆ ಗಂಡ ಸರಿಗಿಲ್ಲ, ಸವತಿ ಸರಿಗಿಲ್ಲ, ಇದ್ದು ಒಬ್ಬನೇ ಪುಟ್ಟ ಮಗ ಕಾಡಿಗೆ ಹೋಗಿದ್ದಾನೆ. ಆ ತಾಯಿಗೆ ಎಷ್ಟು ದುಃಖ ಆಗಿರ್ಬೇಡ, ದಿನ ನೆನೆಸ್ಕೊಂಡು ನೆನೆಸ್ಕೊಂಡು ಬಂದು ನೀರನ್ನು ಅಲ್ಲೇ ಸ್ಟಾಪ್ ಮಾಡ್ಕೊಂಡಿದ್ದಾನೆ. ಇವತ್ತು ಬಂದ ಧ್ರುವ ಬಳ 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 ನೀರು ಬಂದ, ಅವಳು ಎಣ್ಣೆ ನೀರು ಹಾಕೋದೇ ಬೇಡ, ಇಡೀ ಅಪಾದ ಮೂಳಿ ಪರ್ಯಂತರ ಹೋಗಿ ತೊಯ್ದು ಹೋಗ್ಬಿಟ್ನಂತೆ. ತಾಯಿಯ ಕಣ್ಣೀರಲ್ಲಿ ತೊಯ್ದಿದ್ದಾನೆ, ತಾಯಿಗೆ ನಮಸ್ಕಾರ ಮಾಡ್ದ. ಅವಳಂದು ನೀ ಶತಮಾನ ಕಾಲ ಚೆನ್ನಾಗಿರು ಅಂತಂದ್ಲು. ಆಮೇಲೆ ತಂದೆಗೆ ನಮಸ್ಕಾರ ಮಾಡ್ದ. ದೂರದಲ್ಲಿ ಚಿಕ್ಕಮ್ಮ ಗಡಗಡ ನಡುಕ್ತಾ ನಿಂತುಬಿಟ್ಟಿದ್ದಾಳು, ದೇವ್ರು ನೋಡ್ಕೊಂಡು ಬಂದಿದ್ದಾನೆ, ಯಾವ ಕಡೆ ನೀರು ತೊಗೊಂಡು ಶಾಪ ಕೊಡ್ತಾನೋ ಏನು ಕಥೆಯೋ ಅಂತ ಅವಳು ಕಾಯ್ತಾ ಇದ್ದರೆ ಓಡಿ ಬಂದು ಚಿಕ್ಕಮ್ಮನ ಕಾಲಿಗೂ ದಡಾರ ಬಿದ್ದಂತ. ಆ ಚಿಕ್ಕಮ್ಮಂಗೆ ಆಶ್ಚರ್ಯ ಆಯಿತು. ಅವಳಂದು, ಧ್ರುವ ನನ್ನ ಮೇಲೆ ನಿಂಗೆ ಸಿಟ್ಟಿಲ್ವಾ ಅಂದ್ಲು. ಅವನಂದ, ನಿನ್ನ ಮೇಲೆ ಸಿಟ್ಟಲ್ಲ, ನಿನ್ನ ಮೇಲೆ ಭಾರೀ ಭಕ್ತಿಯಿಂದ, ಯಾಕೆಂದರೆ ನೀನು ಅವತ್ತು ಅಂದೆ ನನ್ನ ಕೂತ್ಕೊಂಡು ಹಾಳಾಗಿ ಹೋಗ್ಲಿ ಅಂತ ಕೂಡಿಸ್ಬಿಟ್ಟಿದ್ದರೆ
ನಾನು ಖಂಡಿತ ಹಾಳಾಗಿ ಹೋಗಿಬಿಡ್ತಿದ್ದೆ. ಅವತ್ತು ನೀನು ನನ್ನನ್ನು ದಬ್ಬಿದ್ದೆ ಇವತ್ತು ಈ ಎತ್ತರಕ್ಕೆ ಕಾರಣ. ನಮಗೆ ಕತೆ ಹೇಳ್ತಾನೆ ಧ್ರುವ. ಏನು ಕತೆ ಅಂದರೆ, ಜೀವನದಲ್ಲಿ ಯಾರಾದರೂ ಅಂದರೆ ದೊಡ್ಡವರು ಅಂದರೆ ಬೇಜಾರು ಮಾಡ್ಕೋಬೇಡಿ, ದೊಡ್ಡವ್ರಿಗೆ ನಿಮ್ಮೇಲೆ ಎಂದೆಂದೆಂದೆಂದು ದ್ವೇಷ ಇಲ್ಲ. ತಾಯಿ ಮಗುವಿಗೆ ಹೊಡಿತಾಳೆ, ಮಗು ಮೇಲಿನ ದ್ವೇಷನ, ಮಗು ಹಾಳಾಗಬಾರ್ದು ಅಂತ ಹೊಡೆದದ್ದೇ ವಿನಃ ಅದು ಏನತ್ತೆ ಒದೆ ತಿನ್ನಲಿ ಅಂತ ಹೊಡೆದದ್ದಲ್ಲ. ಹಾಗೆ ದೊಡ್ಡವರು ನಮ್ಗೆ ಯಾರು ಏನಾರು ಅಂದರೆ ಅದು ವರಕ್ಕೆ ಅಂದಿರ್ತಾರೆ ವಿನಃ ದೋಷಕ್ಕೆ ದ್ವೇಷಕ್ಕೆ ಅಂದಿದ್ದಲ್ಲ. ನಿನ್ನಿಂದಾಗಿ ನಾನು ಉದ್ಧಾರ ಆದೆ ಎಂದಾಗ ಆ ತಾಯಿ ಅಂತಾಳೆ, ಅಪ್ಪ ಮಗು ನನ್ನ ಆಯುಷ್ಯವೂ ಕೂಡ ದೇವರು ನಿನಗೆ ಕೊಡಲಿ ಅಂತಂದು. ದ್ವಿಷಂತೋ ಮಿತ್ರ ಭವಂತಿ ವೇದಗಳು ಹೇಳುತ್ತೆ, ದೇವರ ದಯ ಆಯಿತು ಅಂದರೆ ದ್ವೇಷಿಗಳು ಫ್ರೆಂಡ್ ಆಗಿಬಿಡ್ತಾರೆ. ಇವನಿಗೆ ದೇವರ ದಯ ಆಯಿತು, ಎನ್ಮಿನೇ ಇಲ್ಲ, ಶತ್ರುಗಳೇ ಇಲ್ಲ. ಯಾವ ತಾಯಿಗೆ ರಟ್ಟೆ ಹಿಡಿದು ದಬ್ಬಿದ್ದಾಳೆ ಅವಳೇ ಆಲಿಂಗನ ಮಾಡ್ಕೊಂಡು ಕಣ್ಣೀರು ಸುರಿಸ್ತಾ ಇದ್ದಾಳೆ. ಆಯಿತು, ಅಲ್ಲೊಂದು ಹೆಣ್ಣಾನೆ ಬಂದು ಕರೆಸಿ ಅದರ ಮೇಲೆ ದುರ್ವನ್ ಕೊಡಿಸಿದ್ರಂತೆ. ಆಚಾರ್ಯರು ಈ ಸಂದರ್ಭದಲ್ಲಿ ವ್ಯಾಖ್ಯಾನ ಮಾಡ್ತಾರೆ, ಅದೇನು ಹೆಣ್ಣಾನೆ ಅಂಥೇಳಿ ವೇದವ್ಯಾಸದೇವರೇ ಹೇಳ್ತಾರೆ, ಕರಿಣಿ ಅಂತಾರೆ. ಆನೆ ಅಂದರೆ ಸಾಕು, ಹೆಣ್ಣಾನೆ ಯಾಕೆ, ಅದು ಧರ್ಮಶಾಸ್ತ್ರ ಅಂತ. ಧರ್ಮಶಾಸ್ತ್ರದಲ್ಲಿ ರಾಜಕುಮಾರರಿಗೆ ಮೆರವಣಿಗೆ ಮಾಡುವಾಗ ಗಂಡಾನೆ ಮೇಲೆ ಕೂಡಿಸೋ ಹಾಗಿಲ್ಲ, ಹೆಣ್ಣಾನೆ ಮೇಲೆ ಕೂಡಿಸ್ಬೇಕು, ಇದು ಕ್ರಮ. ಅದನ್ನು ಮರೆಯದೆ ವ್ಯಾಸರು ಆ ಶಬ್ದವನ್ನೇ ಹಾಕಿದ್ದಾರೆ. ಇದನ್ನು ಮಧ್ವಾಚಾರ ಬಿಟ್ಟರೆ ಮತ್ತೊಬ್ಬರಿಗೆ ತೋರಿಸ್ಲಿಕ್ಕೆ ಬರಲ್ಲ, ಸುಮ್ಮನೆ ಆನೆ ಮೇಲೆ ಕೂಡಿಸೋರು ಅಲ್ಲ, ಹೆಣ್ಣಾನೆ ಯಾಕೆ ಅದು ಧರ್ಮಶಾಸ್ತ್ರ ಅದು. ಹೀಗೆಲ್ಲ ತೋರಿಸಿರ್ತಕ್ಕಂಥದ್ದು. ಮನೆಗೆ ಬಂದ ಧ್ರುವ, ಮುಂದೆ ಅವನು ಸಿಂಹಾಸನವನ್ನು ಆಳುವಂತಹ ಕಾಲ. ಆಳೋ ಕಾಲಕ್ಕೆ ತಮ್ಮ ಸತ್ತ ಉತ್ತಮ. ಅವನೊಂದ್ಸತಿ ಬೇಟೆಗೆ ಹೋದ, ಒಬ್ಬ ಯಕ್ಷ ಬಂದ, ನಿನ್ನ ಹೆಸರೇನಂದ, ಉತ್ತಮ ಅಂದ. ನನ್ನ ಹೆಸರು ಉತ್ತಮ, ನೀ ಚೇಂಜ್ ಮಾಡ್ಕೊ ಅಂದ. ಅದೆಲ್ಲ ಅಮ್ಮಮ್ಮ ಇಟ್ಟಿದ್ದು ನಾ ಯಾಕೆ ಚೇಂಜ್ ಮಾಡಲಿ, ಇಬ್ಬರಿಗೂ ಜಗಳ. ಕಡೆಗೆ ಅವನು ಯಕ್ಷ, ಅವನು ಭಾರಿ ಗ್ರೇಟ್, ಅವನು ಈ ಉತ್ತಮನನ್ನು ಕೊಂದೇ ಹಾಕ್ಬಿಟ್ಟ. ಅವನಿಗೆ ಧ್ರುವನಿಗೆ ಗೊತ್ತಾಗ ನನ್ನ ತಮ್ಮನ ಕೊಂದ್ರ ಅಂತ ಯಕ್ಷರ ಮೇಲೆ ಯುದ್ಧ ಮಾಡಿಬಿಟ್ಟ. ಇಡೀ ಯಕ್ಷರ ಮೇಲೆ ಭಗವದ್ಭಕ್ತನಾದ ಧ್ರುವ ಯುದ್ಧಕ್ಕೆ ಹೋದರೆ ಎಲ್ಲ ಯಕ್ಷರು ಸಾಯ್ತಾ ಇದ್ದಾರೆ. ಕಡೆಗೆ ಬ್ರಹ್ಮದೇವರು ಬಂದಿದ್ದಾರೆ, ಧ್ರುವನಿಗೆ ಹೇಳ್ತಾರಲ್ಲಪ್ಪ, ದೇವರ ಭಕ್ತನಾದ ನೀನು ಇಷ್ಟು ಕೋಪ ಮಾಡ್ಕೊಳ್ಳೋದು ಎಲ್ಲರೂ ಇದೆಯಾ? ಸಜ್ಜನ ಅವನು ಒಂದು ದಿಕ್ಕಿಗೆ ಅಭಿಮಾನಿ ದೇವತೆ ಅವ ಕುಬೇರ, ಅವನು ಅವನ ಕಡೆಯವರು ಭಗವದ್ಭಕ್ತರು, ಅವ್ರ ಮೇಲೆ ಭಗವದ್ಭಕ್ತರು ಇಟ್ಟು ಸಿಟ್ಟು ಮಾಡ್ಕೊಳ್ಬಾರ್ದು, ನಿನ್ನ ಕೋಪವನ್ನು ಉಪಶಮನ ಮಾಡ್ಕೊ, ಭಕ್ತರಿಗೆ ಕೋಪ ಅದು ಭೂಷಣಪ್ರಾಯ ಅಲ್ಲ ಅಂದರೆ. ತತ್ಕ್ಷಣ ಧ್ರುವ ಬಿಲ್ಲು ಬಾಣ ಎಲ್ಲ ಕೆಳಗಿಟ್ಬಿಟ್ಟ, ಕೈ ಮುಕ್ಕೊಂಡು ನಿಂತ. ಧ್ರುವ ಕುಬೇರನ ಜೊತೆಗೆ ಶಾಂತಿಯನ್ನು ಮಾಡಿಕೊಂಡ, ಕುಬೇರನನ್ನು ಆಲಿಂಗನ ಮಾಡಿಕೊಂಡ, ಕುಬೇರನು ಕೈ ಮುಗ್ದ. ಕುಬೇರ ಅಂದ, ನಿನ್ನಷ್ಟು ಪವರ್ಫುಲ್ ಜನ ಸಿಟ್ಟು ಉಪಶಮನ ಮಾಡ್ಕೊ ಅಂತ ತಕ್ಷಣ ಮಾಡ್ಕೊಂಡು ಬಿಟ್ಟಿಯಲ್ಲ, ಎಂಥ ಭಗವದ್ಭಕ್ತ ನೀನು. ಕೆಲವ್ರಿಗೆ ತಾಕತ್ತೇ ಇರಲ್ಲ ಸುಮ್ಮನೆ ಸಿಟ್ಟು ಮಾಡ್ಕೊಂಡು, ನಂಗೆ ಸಿಟ್ಟು ಬಂದರೆ ಏನು ಮಾಡ್ತೀರಿ, ಏನು ಮಾಡೋಕ್ಕಾಗಲ್ಲ, ಆದರೂ ಸಿಟ್ಟು ಬಂದರೆ ಸಿಟ್ಟು ಬಂದು. ಅವನಿಗೆ ಸಿಟ್ಟು ಬಂದಿತ್ತು, ಏನು ಬೇಕಾದರೂ ಮಾಡ್ಬೋದಿತ್ತು. ಅವನು ಸುಮ್ಮನೆ ಆದ್ನಲ್ಲ, ತಾಕತ್ತಿರೋರು ಸುಮ್ಮನೆ ಇರ್ತಾರಲ್ಲ ಅದು ಆಶ್ಚರ್ಯ. ತಾಕತ್ತಿಲ್ಲದೇ ಇದ್ದವ್ರು ಸಿಟ್ಟು ಮಾಡ್ಕೊಳ್ತಾರೆ ಅದೇನು ಆಶ್ಚರ್ಯ, ಮಾಡ್ಕೊಳ್ಳೋದೇ ಅದು. ಆದರೆ ಏನು ಗೊತ್ತಾ ಆಶ್ಚರ್ಯ, ಮಹಾಭಾರತದಲ್ಲಿ ದ್ರೌಪದಾ ದೇವಿಯರ ಸೀರೆಯನ್ನು ಎಳೆಯುವಾಗ ಭೀಮಸೇನ್ ದೇವರು ಕೂತಿದ್ರಲ್ಲ ಸುಮ್ಮನೆ, ಇದಂತೂ ಮಹದಾಶ್ಚರ್ಯಂ ಅಂತಾರೆ, ಇದು ಭಾರಿ ಆಶ್ಚರ್ಯ. ಭೀಮಸೇನ ದೇವರು ಗದೆ ಎತ್ತಿದ್ರೆ ಅವತ್ತೇ ಅಲ್ಲೇ ಅರ್ಧ ಗಂಟೆ ಒಳಗೆ 100 ಜನರ ತಲೆ ಚೆಂಡಾಡೋರು, ಅಷ್ಟು ತಾಕತ್ತಿದೆ. ಆದರೂ ಸುಮ್ಮನೆ ಕೂತಿದ್ದ, ಇನ್ನು ಹೆಂಡತಿ ಸೀರೆ ಕೈ ಹಾಕಿದ್ರೆ, ಯಾಕೆಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತಂತೆ ಭೀಮಸೇನ ದೇವ್ರಿಗೆ, ಹಾಕಲಿ ಅದು ಯಾರು ಸೀರೆ ಕೈ ಹಾಕ್ತಾರೋ ಹಾಕಲಿ, ಎಷ್ಟಾರು ಬಿಚ್ಕೊಳ್ಳಿ, ಕೊಡಲಿಕ್ಕೆ ಅಂತ ನನ್ನ ಸ್ವಾಮಿ ಇದ್ದಾನೆ, ನಾ ಯಾಕೆ ಹೋಗಲಿ, ಈಗ ಅವನ ಮಹಿಮೆ ತೋರಿಸೋ ಟೈಮ್, ನನ್ನ ಮಹಿಮೆ ತೋರಿಸೋದಲ್ಲ ಅಂತ ಭಗವಂತನ ಇಚ್ಛೆಯನ್ನು ಅರಿತು ಸುಮ್ಮನೆ ಕೂತಂಥದ್ದೇ ದೊಡ್ಡ ಆಶ್ಚರ್ಯ. ಏತ್ ಇದಂತೂ ಮಹದಾಶ್ಚರ್ಯಂ ಅಂತಾರೆ, ಇದು ದೊಡ್ಡ ಆಶ್ಚರ್ಯ. ಧ್ರುವ ಯಾವಾಗ ಸಿಟ್ಟು ಬಿಟ್ಟ ಆಶ್ಚರ್ಯ ಪಡ್ತಾ ಹೇಳ್ತಾ ಇದ್ದಾನೆ, ನಿನ್ನ ನೋಡಿದ್ರೆ ನನಗೆ ಭಾಳ ಸಂತೋಷ ಆಗುತ್ತೆ, ಎಂಥ ವಿಷ್ಣು ಭಕ್ತರಿದ್ದೀರಿ ನೀವು, ನಿಮಗೇನು ಬೇಕು ವರ ಕೇಳಿಕೊಡ್ತೀನಿ ಇಂದ. ಯಾರು? ಕುಬೇರ ಅಲ್ಲ, ರಿಸರ್ವ್ ಬ್ಯಾಂಕ್ ಅಲ್ಲ, ದುಡ್ಡಿಗೆ ಅಭಿಮಾನಿ ದೇವತೆ. ಅವನೇ ಕೇಳಿದೆ ಏನು ಬೇಕು ಅಂತಂದರೆ, ಅವ್ನು ಬ್ಲಾಂಕ್ ಚೆಕ್ ಕೇಳಿಲ್ಲ, ಇಲ್ಲ ಅವನೇನು ಕೇಳಿದೆ ಗೊತ್ತಾ, ನೀವೆಲ್ಲ ತತ್ವಾಭಿಮಾನಿ ದೇವತೆಗಳು, ನನಗೆ ಭಗವಂತನ ಪಾದಾರವಿಂದದಲ್ಲಿ ನಿರಂತರ ಭಕ್ತಿಯನ್ನು ಕೊಡ್ರಿ ಅಂತ ಕೇಳಿದೆ. ದೇವತೆಗಳಲ್ಲೂ ಅದೇ ಕೇಳಬೇಕು, ನಮಸ್ತು ತಾತ್ವಿಕ ದೇವಾ ವಿಷ್ಣು ಭಕ್ತಿ ಪರಾಯಣ. ಧ್ರುವನ ಕಥೆಯಲ್ಲಿ ಇದನ್ನು ನಾವು ನೋಡ್ಬೋದು. ಧ್ರುವ ಮಹಾರಾಜ, ಅವನಿಗೆ ವತ್ಸರ ಅಂತ ಮಗ ಹುಟ್ಟಿದ. ಏನು ಆಶ್ಚರ್ಯ, ಅವನಿಗೆ ವಯಸ್ಸಾಯಿತು, ಮದುವೆ ಆಗೋ ಟೈಮ್ ಬಂತು. ಮದುವೆ ಆಗೋ ಟೈಮ್ ಬಂದರೆ ಫಾರಿನ್ ರಿಟರ್ನ್ ಅಂದರೆ ಎಷ್ಟು ಜನ ಹೆಣ್ಮಕ್ಳು ಕೊಡ್ತಾರಲ್ರಿ, ಇದು ವೈಕುಂಠ ರಿಟರ್ನ್, ಭಗವಂತನ ನೋಡಿ ಬಂದವ ಇವನು. ಇವನಿಗೆ ಮುಂದೆ ಒಳ್ಳೆಯ ಪದವಿ ಅನ್ನೋದು, ಹೆಣ್ಣು ಕೊಡೋಕ್ಕೆ ಯಾರು ಕಮ್ಮಿ, ಬೇಕಷ್ಟು ಜನ ಇದ್ರಲ್ವಾ. ಆ ಹೆಣ್ಣು ಕೊಡೋ ಕ್ಯೂ ನೋಡಿ ದೇವ್ರು ಅಂದ್ಕೊಂಡ, ನಾನೇ ಎಲ್ಲ ಕೊಟ್ಟಮೇಲೆ ಹೆಣ್ಣು ನಾನೇ ಕೊಡ್ತೀನಿ ಅಂಥೇಳಿ ಶಿಂಶುಮಾರ ರೂಪಿ ಪರಮಾತ್ಮ ತನ್ನ ಮಗಳಾಗಿರ್ತಕ್ಕಂಥ ಭ್ರಮಿಯನ್ನು ಕೊಟ್ಟು ಮದುವೆ ಮಾಡಿದಂತೆ ಧ್ರುವನಿಗೆ. ಆ ಮದುವೆ ಮಾಡೋ ಟೈಮಲ್ಲಿ ವಾಯುದೇವ್ರು ಕೇಳಿದ್ರು, ಅಲ್ಲ ಮತ್ತೆ ನೀನು ಕೊಟ್ಟೆ, ನೀನು ಕೊಡು ಅಂದ್ರಂತೆ. ವಾಯುದೇವ್ರಿಗೆ ಒಬ್ಬ ಮಗಳಿದ್ಲಂತೆ, ಇಳ ಅಂತ ಹೆಸರು, ಆ ಇಳೆಯನ್ನು ಕೊಟ್ಟು ಮದುವೆ ಮಾಡಿದ್ರು. ಈ ಕತೆ ಏನು ಗೊತ್ತಾ, ಅಳಿಯನಿಗೆ ಮಾವ MP ಇದ್ರೇ ಮೆರೆದ ಮೆರೆದ ಮೆಟ್ಟಿಂಗಲ್,
ನಮ್ಮ ಮಾವನ ಯಾರು ಅನ್ಕೊಂಡ್ರಿ? ಎಂ ಪಿ ಅಂತಿರು. ಇವ್ರ ಮಾವನು ಎಂ ಪಿ. ಎಂ ಪಿ ಅಂದರೆ ಮುಖ್ಯ ಪ್ರಾಣ ದೇವರೇ ಮಾವ ಇವರಿಗೆ. ಅಷ್ಟೇ ಅಲ್ಲ, ಒಬ್ಬ ಮಾವ ಎಂ ಪಿ, ಇನ್ನೊಬ್ಬ ಪಿ ಎಂ ಅಂದರೆ ಪ್ರಧಾನಮಂತ್ರಿ ಇದ್ದ ಹಾಗೆ. 14 ಲೋಕದ ಪ್ರಧಾನ ಸರ್ವೋತ್ತಮನಾದ ಭಗವಂತ ಒಬ್ಬ ಮಾವ, ಜೀವೋತ್ತಮನಾದವ ಒಬ್ಬ ಮಾವ ಆಗೋದಾದರೆ ಧ್ರುವನ ವೈಭವಕ್ಕೇನು ಕಡಿಮೆ ರೀ? ಆ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಒಬ್ಬ ವತ್ಸರ ಅಂತ, ಅವನು ಹುಟ್ಟುವಾಗಲೇ ಬ್ರಹ್ಮಜ್ಞಾನಿ ಅಂತ. ಅವನು ಹುಟ್ಟಿದ ತಕ್ಷಣ ಎಲ್ಲ ಆದಮೇಲೆ ಅಪ್ಪಂಗೆ ಹೇಳಂಗೆ, ಏನು ರಾಜ್ಯ ಗಿಜ್ಜೆ ಕೋಶ ಏನು ಬೇಡ, ನಮಗಿರೋ ಆಸ್ತಿಗೇ ಅರ್ಧಂಬರ್ಧ ಸೈಟ್ಗೆ ಎಷ್ಟು ಜಗಳ ಆಡಿ ಅಣ್ಣ ಅಂತಮ್ಮಂದರು ವೈದಿಕ ಕೂಡ ಮಾಡಿದೆ. ಅಪ್ಪ ನೀನೇ ತಾನೇ ತಿಂದಿದ್ದು, ನೀನೇ ದೊಡ್ಡ ಪಿಂಡ ಇಟ್ಕೊಂತ ಅಮ್ಮಂಗ ತಮ್ಮಂಗಂದು ಇವನೇನೋ ಮಾಡಿ. ಇಂಥ ಕೆಟ್ಟ ಕೆಟ್ಟ ಮಕ್ಕಳು ನಾವಿರುವಾಗ ಅವನು ವತ್ಸರ ಇಷ್ಟು ದೊಡ್ಡ ಅಖಂಡ ಭೂಮಂಡಲಕ್ಕೆ ಕೈ ಮುಗಿದಂತಾನೆ, ನನಗೆ ಯಾವ ಆಸ್ತಿ ಬೇಡ, ದೇವ್ರ ಧ್ಯಾನ ಮಾಡ್ತೀನಿ ಅಂತ ಹೊರಟುಬಿಟ್ಟ. ಧ್ರುವನ ಹೊಟ್ಟೆಲಿ ಎಂಥ ಒಳ್ಳೆ ಮಗ ಹುಟ್ಟಿದ್ದ. ಆಮೇಲೆ ಅವನು ತನ್ನ ಮಗನಿಗೆ ಸಂಪತ್ತನ್ನು ಎರಡನೇ ಮಗನಿಗೆ ಕೊಟ್ಟು ರಾಷ್ಟ್ರಭಕ್ತ ಹೀಗೆಲ್ಲ ಮಕ್ಕಳಿದ್ದರು ಅವರಿಗೆಲ್ಲ ತಾನು ಸಿಂಹಾಸನವನ್ನು ಕೊಟ್ಟು ತಾನು ಕೈಕಾಲು ಗಟ್ಟಿ ಇರುವಾಗಲೇ ಬದರಿಗೆ ಹೋಗಿ ತಪಸ್ಸು ಕೂತ್ಬಿಟ್ಟು. ಮತ್ತೆ ಯಾವ ಧ್ರುವ 5 ವರ್ಷ 5 ತಿಂಗಳಿದ್ದಾಗ ದೇವರನ್ನು ದರ್ಶನ ಮಾಡಿದ್ನು, ಅವನು ಅಂತ್ಯಕಾಲದಲ್ಲಿ ಮತ್ತೆ ದೇವರ ದರ್ಶನಕ್ಕೆ ಅಂತ ತಪಸ್ಸಿ ಕೂತಿದ್ದಾನೆ. ನಿತ್ಯದಲ್ಲಿ ಅವನು ಏನು ವಾನಪ್ರಸ್ಥಾಶ್ರಮ ಜೀವನ ನಡೆಸ್ಬೇಕು ನಡೆಸ್ತಾ ಇದ್ದ. ಒಂದಿನ ಹೀಗೆ ಬೆಳಗಾಗೆದ್ದ, ಸ್ನಾನ ಸಂಧ್ಯಾ ವಂದನೆ ಮಾಡ್ದ, ಹೊರಗೆ ಬಂದು ನೋಡ್ತಾನೆ ಒಂದು ಪುಷ್ಪಕ ವಿಮಾನ, ಅಲ್ಲಿ ಅನೇಕ ಜನ ಶಂಖಚಕ್ರ ಗದಾಪಾಣಿಗಳಾಗಿ ನಿಂತು ಬಿಟ್ಟಿದ್ದಾರೆ. ಕೈ ಮುಕ್ಕೊಂಡು ಹೇಳ್ತಾ ಇದ್ದಾರೆ, ನೀವು ಸಣ್ಣ ವಯಸ್ಸಿನಲ್ಲಿ 5 ವರ್ಷ 5 ತಿಂಗಳಿರುವಾಗ ಭಗವಂತನ ದರ್ಶನ ಮಾಡಿದ್ರಿ, ಆ ದೇವರು ನಿಮಗೋಸ್ಕರ ಆ ಲೋಕವನ್ನು ಇಟ್ಟಿದ್ದಾನೆ. ಇವತ್ತಿಗೆ ನಿಮ್ಮದು ಮುಗಿತು, 36,000 ವರ್ಷ ಕಳೀತು, ನೀವು ಅಲ್ಲಿಗೆ ಬರಬೇಕು, ಧ್ರುವಮಂಡಲದ ಪದವಿಯನ್ನು ಆಳಬೇಕು ಅಂತ ಕರೆದಾಗ ಧ್ರುವ ಭಗವಂತನ ಆಗ್ನೆ ಅಂತ ವಿಮಾನದ ಒಳಗೆ ಹೋದ. ಒಂದು ರೌಂಡ್ ಹೊಡೆದ, ಈಚೆಗೆ ಬಂದವ್ರಿಗೆ ಅಂದಂತೆ ವಿಷ್ಣು ದೂತರಿಗೆ, ನಾನು ಬರೋಲ್ಲ, ನಿಮ್ಮ ವಿಮಾನ ವಾಪಸ್ ತೊಗೊಂಡು ಹೋಗಿ ಅಂತ. ಯಾಕಂದ್ರು ಅಲ್ಲ, ಆ ವಿಮಾನದೊಳಗೆ ಒಂದೇ ಒಂದು ಸೀಟ್ ಇದೆಯಲ್ಲ, ನಮ್ಮಮ್ಮಂಗೆ ಒಂದು ಸೀಟ್ ಬೇಕಿದ್ರೆ ಬರ್ತೀನಿ. 36,000 ವರ್ಷ ಆದರೂ ಅಮ್ಮನನ್ನು ಮರೆಯದ ಮಹಾನುಭಾವ. ನಮಗೆ ಮದುವೆಯಾಗಿ 3 ವರ್ಷ ಆದರೂ ಸಾಕು, ನಮ್ಮಮ್ಮನ ಎಲ್ಲಿದ್ದಾಳೆ ಗೊತ್ತಾಗಲಿ, ಅಮ್ಮನ್ನೇ ಮರೆತು ಬಿಟ್ರಿ. ಇಂಥ ಅಯೋಗ್ಯರು ನಾವೆಲ್ಲಿ? ಅವನಂತಾನೆ, ನನ್ನ ಈ ಔನ್ನತ್ಯಕ್ಕೆ ಕಾರಣ ಅಮ್ಮ. ಇದರರ್ಥ ತಾಯಿ ಮಾತು ಕೇಳಿದವರು ಸಜ್ಜನರು ಹೇಗೆ ಉದ್ಧಾರ ಆಗ್ತಾರೆ ಅನ್ನಲಿಕ್ಕೆ ಧ್ರುವ ಸಾಕ್ಷಿ. ಆ ಧ್ರುವ ಹೇಳ್ತಾರೆ, ನಮ್ಮ ಅಮ್ಮಂಗೆ ಜಾಗ ಇದ್ದರೆ ಬರ್ತೀನಿ ಅಂದಾಗ ವಿಷ್ಣು ದೂತ್ರಂದರು, ನಮ್ಮೂರಲ್ಲಿ ಕಾರ್ಗೇನು ಬರ ಇಲ್ಲ, ಒಬ್ಬೊಬ್ರಿಗೂ ಒಂದೊಂದು ಕಾರು, ನಿಮ್ಮಮ್ಮ ನಿನಗಿಂತಲೂ ಮೊದಲು ರಿಸರ್ವ್ ಅವಳು, ನೀನು ಯಾವತ್ತು ದೇವರು ನೋಡಿದೆ ಅವತ್ತು ನಿಂಗೆ ಸಿಕ್ತಲ್ವಾ, ನಿಮ್ಮಮ್ಮಂಗೆ ಅವಾಗಲ್ಲ, ನಿಮ್ಮಮ್ಮ ಯಾವತ್ತು ನಿನ್ನನ್ನು ಕಾಡಿಗೆ ಹೋಗು ಅಂತ ಕಳಿಸಿದ್ಲೋ ಅವತ್ತೇ ಅವಳಿಗೆ ಮೋಕ್ಷ ದೇವರು ಕೊಟ್ಟುಬಿಟ್ಟಿದ್ದಾನೆ. ನೋಡು, ನಿನಗಿಂತ ಫಾಸ್ಟೆಸ್ಟ್ ಎಕ್ಸ್ಪ್ರೆಸ್ ವಿಮಾನ ಅಲ್ಲಿ ಹೋಗ್ತಾ ಇದ್ದಾಳೆ ನಿಮ್ಮಮ್ಮನ ನೋಡು ಅಂದಾಗ ಮೇಲೆ ನೋಡಿದ್ರೆ ಪುಷ್ಪಕ ವಿಮಾನದಲ್ಲಿ ಅವರಮ್ಮ ಆಶೀರ್ವಾದ ಮಾಡಿದ್ದಾಳೆ. ಧ್ರುವ ಮಹಾರಾಜ ಅವನು ಎತ್ತರದ ಲೋಕಕ್ಕೆ ಹೋದ ಅಂತ ಅವನ ಕಥೆಯನ್ನು ಹೇಳ್ತಾರೆ. ಇವನ ವಂಶದಲ್ಲಿ ಇನ್ನೂ ಅನೇಕ ರಾಜರ ಕಥೆ, ಎಷ್ಟಾಗತ್ತೋ ಅಷ್ಟು ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣಾರ್ಪಣ